ಗೃಹ ಜ್ಯೋತಿ ಯೋಜನೆಯ ಆಚರಣೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಮಹನೀಯರಿಗೆ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ನಾಡಿನ ಬಂಧುಗಳಿಗೆ ಸ್ವಾಗತವನ್ನು ಕೋರಲಿದ್ದಾರೆ ಮಾನ್ಯ ಸ್ಥಳೀಯ ಶಾಸಕರು ಕಲಬುರಗಿ ದಕ್ಷಿಣ ಆಹ್ವಾನಿಸೋಣ ನಿಮ್ಮೆಲ್ಲರ ಚಪ್ಪಾಳೆಗಳ ಮುಖೇನ ಶ್ರೀ ಅಲ್ಲಮ ಪ್ರಭು ಪಾಟೀಲ್ ಬಂಧುಗಳೇ ಸ್ವಾಗತಿಸಿ ಶ್ರೀ ಅಲ್ಲಮ ಪ್ರಭು ಪಾಟೀಲ್ बोलो भारत माता की, बोलो भारत माता की, जोर होड्री भारत मात पुण्य भूमियल पुण्य केस आगता इवत दिन कर्नाटक राज्य जनते बहला शुभ दिन अदू इवत नम तोगरी खनिज श्री शरण बसवेश्वर आगू खाजे बंदे नवाज बसवण्णवर नाडु मल्लिकार्जुन खर्गे साहेब कट्टिरतक्कंत बुद्धन दिव्य मंदिर आशीर्वाद इवेल्लदर मध्येयल्लि ऐतिहासिक तीर्पन्न सल इदे नेलदल्लि मल्लिकार्जुन खर्गे साहेब दिवंगत धर्म सिंग साहेब लोकसभा चुनाव के राहुल गांधी इे भूमियली एन वि मैदान घोषणा इडी हैदराबाद कर्नाटक अभिवृद्धि होतक घोषणे 371 किलोम तिदुपडे इवर चुनाव आरस मंदिर तरती ने सरकार अस्तिवली बरदिंत मुंचे कर्नाटक जनते ईदू ग्यारंटी को नम सरकार बंद मेले केवल एरडे तिंगली नुड़ीरतक रीतली ईदू ग्यारंटी वो ग्यारंटी गृहज्योति अतक कार्यक्रम इवत नम कलबुर्गी नगर चालने को चालने के आगमक नमेल नेचिन नायक कर्नाटक राज्य सन्मान्य मुख्यमंत्री ई मदलू कूड़ा मुख्यमंत्री अधिकार चुकाणी हिड़कू केवल अर्ध गंटली कर्नाटक जनते कोटिते बड़वर दीन दलितर अलसंख्यातर हिंदुदर एल वर्ग जनर साल मनातक ऐकैक व्यक्ति राष्ट्रीय यारादू अदे रीति प्रणािकलीरतक जन को सरकार नमदूत एरने सल मुख्यमंत्री आगे कूड़ा ऐनू नम मल्लिकार्जुन खर्गे साहेब सूचन मेरे एरू ग्यारंटी सही मासी इवतु अदर उद्घाटने आगमु नमेलू हमे तक विषय ಒಂದು ಮಾತನ್ನ ನಾನು ಹೇಳ್ತೇನೆ ಬಸವಣ್ಣವರು ಹೇಳಿದ್ರು ಸಮಾಜದಲ್ಲಿ ಇರತಕ್ಕಂತ ಕಟ್ಟಕಡೆಯ ಮನುಷ್ಯನ ಕಣ್ಣೀರನ್ನ ವರಸತಕ್ಕಂತವನೇ ನಿಜವಾದ ಮನುಷ್ಯ ಮಾನವ ಅದೇ ನಮ್ಮ ಸರ್ಕಾರ ಮಾಡಿರತಕ್ಕಂತ ಕೆಲಸ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಈ ದೇಶದ ಅಪರೂಪದ ರಾಜಕಾರಣಿ ಭ್ರಷ್ಟಾಚಾರದ ಕಡು ವಿರೋಧಿ ಜಾತಿವಾದದ ವಿರೋಧಿ ಕಳಂಕರಹಿತ ರಾಜಕಾರಣಿ ಇವರನ್ನ ಕರ್ನಾಟಕದ ಪೇರಿಯರ್ ಅಂತ ಕರೆದರೂ ಕೂಡ ತಪ್ಪಾಗಲಿಲ್ಲ ಅಂತ ಹೇಳಿ ನಾನು ಅವರನ್ನ ತಮ್ಮೆಲ್ಲರ ಪರವಾಗಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಗೆ ಆಗಮಿಸಿದ್ದಕ್ಕಾಗಿ ಅವರಿಗೆ ನಾನು ಹಾರ್ದಿಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಇನ್ನೂರುವ ನಮ್ಮೆಲ್ಲರ ನೆಚ್ಚಿನ ನಾಯಕ ಅಪ್ರತಿಮ ಅದ್ಭುತವಾಗಿರತಕ್ಕಂತ ಕೆಲಸಗಳನ್ನು ಯಾವೇ ಮಾಡಿರತಕ್ಕಂತ ಕೆಲಸ ಮರೆಮಾಚಬಹುದು ಆದರೆ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಮಾಡಿರತಕ್ಕಂತ ಕೆಲಸಗಳು ಸಾವಿರಾರು ಕೋಟಿ ರೂಪಾಯಿಗಳಿಂದ ತಂದಿರತಕ್ಕಂತ ಇಎಸ್ಐ ಆಸ್ಪತ್ರೆ ಆಗಿರಬಹುದು ಕೇಂದ್ರೀಯ ವಿದ್ಯಾಲಯ ಆಗಿರಬಹುದು
ಇವತ್ತು ಭೀಮಾ ಬ್ಯಾರೇಜ್ ಹನ್ನೆರಡು ಬ್ಯಾರೇಜ್ಗಳನ್ನು ಕಟ್ಟಿರ್ತಕ್ಕಂಥದ್ದು ಆಗಿರ್ಬೋದು, ಕೌಶಲ್ಯ ತರಬೇತಿಗಳಾಗಿರ್ಬೋದು, KSRC ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ಇವತ್ತು ರೈಲ್ವೆ ನಿಲ್ದಾಣಗಳಾಗಿರ್ಬೋದು, ಒಂದ ಎರಡ 371 ಕಲಂ ತಿದ್ದುಪಡಿ ಪ್ರತಿಯೊಬ್ಬರ ಮನೆ ಮನೆಗೆ ಬಾಗಿಲಿಗೆ ಹೋಗಿ ಅಂಗಲಾಚಿ ನಿಮ್ಮೆಲ್ಲರ ಉದ್ಧಾರಕ್ಕಾಗಿ, ಎಲ್ಲ ಜಾತಿ ಜನಾಂಗದವರ ಉದ್ಧಾರಕ್ಕಾಗಿ, ಎಷ್ಟು ಜನ ಇಂಜಿನಿಯರ್ಗಳಾಗ್ತಾ ಇದ್ದಾರೆ, ಎಷ್ಟು ಜನ ಮೆಡಿಕಲ್ ಸೀಟ್ಗಳನ್ನು ತೆಗೆದುಕೊಂಡಿದ್ದಾರೆ, ಯಾವುದನ್ನು ನಮ್ಮ ಜೀವನದಲ್ಲಿ ಮರಿಬಾರದ್ರು, ಯಾವುದೇ ದೇವರು ದೇವಾತಿಗಳಿಂದ ಆಗದೇ ಇರತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಧೀಮಂತ ನಾಯಕ 371 ಕಲಂ ತಿದ್ದುಪಡಿ ತಂದಿದ್ರ ಫಲವಾಗಿ ಇವತ್ತು 5,000 ಕೋಟಿ ರೂಪಾಯಿಗಳು ಇವತ್ತು ಈ ಭಾಗದ ಅಭಿವೃದ್ಧಿಗಾಗಿ ಬರ್ತಾ ಇವೆ. ನಾವೆಲ್ಲ ನೆನಪು ಮಾಡಿಕೊಳ್ಬೇಕು, ಈ ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಒಂದೇ ಒಂದು ಹೈಸ್ಕೂಲು, ಇವತ್ತು 5-6 ಯೂನಿವರ್ಸಿಟಿಗಳು ಬಂದಿವೆ ಗುಲ್ಬರ್ಗದಲ್ಲಿ. ಇದು ಯಾರ ಪುಣ್ಯದಿಂದ, ಯಾರಿಂದ? ಎಲ್ಲ ಜನರಿಗಾಗಿ ಹಗಲು ರಾತ್ರಿ ದುಡಿದು ಕೊಟ್ಟಿರ್ತಕ್ಕಂಥ ಫಲವಾಗಿ ಇವತ್ತು ಅವರು ಜನ ನಾವೆಲ್ಲ ಸೋಲಿಸಿದರೂ ಕೂಡ ಪಕ್ಷ ಅವರನ್ನು ಕೈ ಬಿಡದೆ ಇವತ್ತು ಅವರಿಗೆ ರಾಜ್ಯಸಭಾ ಸದಸ್ಯರನ್ನ ಮಾಡಿ, ಇವತ್ತು ಅವರಿಗೆ ವಿರೋಧ ಪಕ್ಷದ ನಾಯಕನನ್ನು ಮಾಡಿ, ಯಾವ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷರಾಗಿ ಇದೇ ನೆಲದಲ್ಲಿ ಅಧಿಕಾರ ವಹಿಸಿಕೊಂಡಿದ್ರು, ಅವರು ಕೂಡ ನೆಹರು ಅವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಕುಳಿತಿರ್ತಕ್ಕಂಥ ಕುರ್ಚಿಯ ಮೇಲೆ ಈ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಈ ಹೈದರಾಬಾದ್ ಕರ್ನಾಟಕ ಭಾಗದ ಒಬ್ಬ ವ್ಯಕ್ತಿ ಇವತ್ತು AICC ಅಧ್ಯಕ್ಷರಾಗಿ ಅವರು ಕೂಡ ಆಗಮಿಸಿದ್ದಾರೆ. ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ಪ್ರಕಾರವಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರು ಉಪಮುಖ್ಯಮಂತ್ರಿಗಳು ಅವರು ಕೂಡ ತಮಗೆಲ್ಲ ಗೊತ್ತಿದೆ, ಮಹಾಮಾರಿ ಕರೋನಾ ಅಂತಕ್ಕಂಥ ಸಂದರ್ಭದಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿ, ಅಧಿಕಾರ ಸ್ವೀಕಾರ ಮಾಡಿದ ದಿನದಿಂದ ಕರೋನಾದ ಹೊಡೆತು ಮ್ಯಾಗೆ BJP ಮತ್ತು ಕರ್ನಾಟಕ ಸರ್ಕಾರದ ಹೊಡೆತು ಬೆನ್ನು ಬಿದ್ದು ಬಿಟ್ಟು ಕೂಡ ಎಲ್ಲ ಕಾರ್ಯಕರ್ತರನ್ನ ಹುರಿದುಂಬಿಸಿ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟು ಎಲ್ಲ ಕಾರ್ಯಕರ್ತರಿಗೆ ಕೂಡ ಸುಮಾರು 3-4 ವರ್ಷಗಳಿಂದ ಚುನಾವಣೆ ಆಗುವವರಿಗೆ ಕೂಡ ಕೆಲಸವನ್ನು ಹಚ್ಚಿ, ಇಡೀ ಸರ್ಕಾರ ಕೇಂದ್ರ ಸರ್ಕಾರ ಅನೇಕ ತೊಂದರೆಗಳಿಗೆ ಸಿಸಿ ಒಳಗೆ ಹಾಕಬೇಕಂತ ಪ್ರಯತ್ನ ಮಾಡಿದ್ರು ಕೂಡ ಎದೆಗುಂದದೆ ತಮ್ಮೆಲ್ಲರ ಕಾರ್ಯಕರ್ತರನ್ನ ಹುರಿದುಂಬಿಸಿ, ಯಾವ ಒಂದು ಯೋಧರನ್ನು ಹುರಿದುಂಬಿಸ್ತಾರೆ ಆ ರೀತಿ ಹುರಿದುಂಬಿಸಿ ಪಕ್ಷ ಕಟ್ಟಿ ಪಕ್ಷಕ್ಕಾಗಿ ಹೋರಾಟ ಮಾಡಿ ಈ ಕನಕದ ಬಂಡೆಯನ್ನು ಒಡಿಬೇಕಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಡೆದ್ರು ಕೂಡ ಪ್ರಯತ್ನ ಮಾಡಿದ್ರು ಕೂಡ ಈ ಕನಕಪುರದ ಬಂಡೆ ಒಡಿಲಿಲ್ಲ, ಛಿದ್ರ ಆಗಲಿಲ್ಲ. ಗಟ್ಟಿಯಾಗಿ ನೆಲವೂರಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರವನ್ನು ತಂದು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಅದೇ ಪ್ರಕಾರವಾಗಿ ನಮ್ಮ ನೆಚ್ಚಿನ ನಾಯಕರು, ನಾನು ಕೂಡ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೆ, ಸನ್ಮಾನ್ಯ KJ ಜಾರ್ಜ್ ಅವರು ಕೂಡ ಅಧ್ಯಕ್ಷರಾಗಿದ್ದರು, ನಾವು ಅವ್ರ ಜೊತೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಮೊದಲಿನಿಂದ ಹುಟ್ಟು ಹೋರಾಟಗಾರ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಇವತ್ತು ಈ KV ವಿದ್ಯುತ್ ಶಕ್ತಿಯನ್ನು ವಹಿಸಿಕೊಂಡು ಅವರ ಕಾರ್ಯಕ್ರಮ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಗೃಹ ಜ್ಯೋತಿಗೆ ಚಾಲನೆ ಕೊಡ್ತಾ ಇದ್ದಾರೆ. ಒಳ್ಳೆಯ ನಿಷ್ಠಾವಂತ ಕಾರ್ಯಕರ್ತರಾಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದಾರೆ, ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಅವರು ಕೂಡ ಆಗಮಿಸಿದ್ದಾರೆ. ಸನ್ಮಾನ್ಯ KJ ಜಾರ್ಜ್ ಸಾಹೇಬರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನೋರ್ವ ನಮ್ಮೆಲ್ಲರ ನೆಚ್ಚಿನ ನಾಯಕರು ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ಜ್ಞಾನವನ್ನು ಪಡೆದು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಕೂಡ ತಾವೆಲ್ಲ ಕೇಳಿರಬಹುದು. 5 ಗ್ಯಾರಂಟಿಗಳು ನಮ್ಮ ಸರ್ಕಾರ ಕೊಟ್ಟರೆ 6ನೇ ಗ್ಯಾರಂಟಿ ನಮ್ಮ ಪ್ರಿಯಾಂಕಾ ಖರ್ಗೆಯವರು ಈ ರಾಜ್ಯದಲ್ಲಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳನ್ನು, ಈ ಜಿಲ್ಲೆಯಲ್ಲಿರ್ತಕ್ಕಂಥ ಲೂಟಿ ಮಾಡತಕ್ಕಂಥ ಲೂಟಿಕೋರರನ್ನು ಮಲಗುಡದೆ ನಿದ್ದೆ ಮಾಡಲು ಬಿಡದೆ ಪ್ರತಿ ಉತ್ತರವನ್ನು ಮಾಡಿ ಈ BJP ಸರ್ಕಾರಕ್ಕೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ಅಭಿವೃದ್ಧಿ ಹರಿಕಾರ ಯುವಕರಾಗಿ ಇವತ್ತು ನಮ್ಮೆಲ್ಲರನ್ನ ಹುರಿದುಂಬಿಸ್ತಕ್ಕಂಥ ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರಿಗೆ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಇನ್ನೋರ್ವ ಸಚಿವರಾಗಿರ್ತಕ್ಕಂಥ ಕಲಬುರಗಿ ಜಿಲ್ಲೆಗೆ ನಾವೆಲ್ಲ ಬೆಂಗಳೂರಿಗೆ ಹೋಗಬೇಕಾಯಿತು, ಕ್ಯಾನ್ಸರ್ ಆದರೆ ಹಾರ್ಟ್ ಆದರೆ ಅವರು ಹೋದ ಸಲ ಹೋದ ಪಿರಿನಲ್ಲಿ ವೈದ್ಯಕೀಯ ಸಚಿವರಾಗಿ ಜಯದೇವ ಆಸ್ಪತ್ರೆ ಕ್ಯಾನ್ಸರ್ ಆಸ್ಪತ್ರೆ ಅದನ್ನು ಇಲ್ಲಿಗೆ ತಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನು ಹಾಕಿ ಮೊನ್ನೆ ನಡೆದಿರ್ತಕ್ಕಂಥ ಬಜೆಟ್ನಲ್ಲಿ ಕೂಡ
ಯಾವುದಾದ್ರೂ ಹೆಚ್ಚಿಗೆ ಜಿಲ್ಲೆಗೆ ಬಜೆಟ್ ಬಂದರೆ ಪ್ರಿಯಾಂಕಾ ಖರ್ಗೆ ಅವರು ಶರಣಪ್ರಕಾಶ್ ಪಾಟೀಲ್ರ ಪ್ರಯತ್ನದಿಂದ 200 ಬೆಡ್ ಹಾಸ್ಪಿಟಲ್, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಟ್ರಾಮಾ ಸೆಂಟ್ರು, ಬಜೆಟ್ ಅನ್ನು ತಂದಿರತಕ್ಕಂಥ ಜನಪರ ಕಾರ್ಯಕ್ರಮಗಳನ್ನು ಮಾಡತಕ್ಕಂಥ ಜನರ ಮನಸ್ಸಿನಲ್ಲಿ ಯಾವತ್ತೂ ಇರತಕ್ಕಂಥ ಅಭಿವೃದ್ಧಿ ಅಧಿಕಾರ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ಪ್ರಕಾರ ನಮ್ಮ ಶರಣಬಸಪ್ಪ ದಸ್ನಾಪುರ ಸಾಹೇಬರು ಅವರ ಕಾಲದಲ್ಲಿ ಕೆ ಬಿ ಮಂತ್ರಿಯಾಗಿ ಈ ಮತ್ತು ಮೂರನೇ ಸಲ ಮಂತ್ರಿಯಾಗಿ ಯುವಕರಾಗಿ ಒಂದು ಒಳ್ಳೆಯ ಸಂಘಟನಾ ಚತುರರಾಗಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ನಾಯಕರಾದ ಶರಣಬಸಪ್ಪ ದಸ್ನಾಪುರ ಸಾಹೇಬರು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ 200 ಮಂತ್ರಿಗಳಾಗಿರ್ತಕ್ಕಂಥ ಬೀದರ್ ಜಿಲ್ಲೆಯ ನಮ್ಮ ಈಶ್ವರ್ ಖಂಡ್ರೆಯವರು, ನಮ್ಮೆಲ್ಲರ ಕಾರ್ಯಾಧ್ಯಕ್ಷರು ಬಹಳ ಉತ್ಸಾಹದಿಂದ ಪಕ್ಷವನ್ನು ಕಟ್ಟಲಿಕ್ಕೆ ಬೆಳೆಸಲಿಕ್ಕೆ ಈ ಭಾಗದಲ್ಲಿ ಯಾವತ್ತೂ ಕೂಡ ಹಗಲು ರಾತ್ರಿ ಕೆಲಸ ಮಾಡ್ತಕ್ಕಂಥವರು, ಸಮಾಜದ ಜೊತೆಗೆ ಮತ್ತು ನಮ್ಮ ಸರ್ಕಾರದ ಏನೇ ಕಾರ್ಯಕ್ರಮ ಇದು ಕೂಡ ಇವತ್ತು ಕೂಡ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕಾರ್ಯಾಧ್ಯಕ್ಷರಾಗಿ ಇವತ್ತು ಮಂತ್ರಿಗಳಾಗಿ ಅರಣ್ಯ ಇಲಾಖೆ ಮಂತ್ರಿಗಳಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ಪ್ರಕಾರವಾಗಿ ನಮ್ಮ 200 ಮಂತ್ರಿಗಳಾಗಿರ್ತಕ್ಕಂಥ ರಹೀಂ ಖಾನ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ನಮ್ಮ 200 ಉತ್ತರ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಖನಿಜ ಫಾತಿಮಾ ಮೇಡಮ್ ಅವರು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಿರಿಯರು ವಿಧಾನಸಭಾ ಅಫ್ಜಲ್ಪುರ್ ಮತಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ಹಿರಿಯ ನಾಯಕರಾದ ಸನ್ಮಾನ್ಯ ಯಮಯ ಪಾಟೀಲ್ರು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಅದೇ ರೀತಿ ನಮ್ಮ ಅಳಂದ ಮತಕ್ಷೇತ್ರದ ಡಿ ಆರ್ ಪಾಟೀಲ್ರು ಅನ್ನೋರಿಗೆ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಯಾದಗಿರಿ ಮತಕ್ಷೇತ್ರದಿಂದ ಬಂದಿರತಕ್ಕಂಥ ಸನ್ಮಾನ್ಯ ಚನ್ನಾರೆಡ್ಡಿ ಟುಣ್ಣೂರ್ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ನನ್ನ ಗೆಳೆಯರಾದ ಸನ್ಮಾನ್ಯ ತಿಪ್ಪಣ್ಣಪ್ಪ ಕಮತ್ನೂರ್ ಅವರು, ಮಾನ್ಯ ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು, ಅವರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ಅದೇ ಪ್ರಕಾರವಾಗಿ ಅರವಿಂದ್ ಅರಳಿಯವರು, ಅವರಿಗೂ ವಿಧಾನ ಪರಿಷತ್ ಸದಸ್ಯರು, ಅವರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ರಾಜ್ಯಸಭಾ ಸದಸ್ಯರಾದ ಸನ್ಮಾನ್ಯ ನಜೀರಮ್ಮ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. 200 ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರು, ಅವರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ನನ್ನ ಆತ್ಮೀಯ ಮಿತ್ರರು ರಾಜರು, ಸುರ್ಪೂರಿನ ದೊರೆಗಳಾಗಿರ್ತಕ್ಕಂಥ ರಾಜ ವೆಂಕಟಪ್ಪ ನಾಯಕರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತು ನಮ್ಮ ವಿಶೇಷವಾಗಿ ಪಂಕಜ್ ಕುಮಾರ್ ನಾಸೀರ್ ಹುಸೇನ್ ಸಾಹೇಬ್ರು ಹೇಳಿದ್ದೀನಿ, ಪಂಕಜ್ ಕುಮಾರ್ ಪಾಂಡೆ ಸಾಹೇಬರು ಮತ್ತು ವೇದಿಕೆ ಮೇಲೆ ಪ್ರಿನ್ಸಿಪಾಲ್ ಸೆಕ್ರೆಟರಿ ಅವರು, ಎಲ್ಲ ನಮ್ಮ ಅಧಿಕಾರಿಗಳು, ರಾಜಕೀಯ ಮುಖಂಡರು, ಎಸ್ ಕೆ ಸೊಸೈಟಿ ಅಧ್ಯಕ್ಷರು, ಮಾನ್ಯ ಸನ್ಮಾನ್ಯ ವಿಜಯ್ ಸಿಂಗ್ ಅವರು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು, ಬೀದರ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು, ಮತ್ತು ನಮ್ಮ ಬಸವರಾಜ್ ಪಾಟೀಲ್ ರಾಯಚೂರವರು, ಮಟ್ಟೂರವರು, ಎಲ್ಲ ನಮ್ಮ ಮುಖಂಡರುಗಳು, ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಮಾಜಿ ಮಂತ್ರಿಗಳು, 8 ಕಾಲ ಮಂತ್ರಿಯಾಗಿ ಮಾನ್ಯ ಚುನಾವಣೆಯಲ್ಲಿ ನಮ್ಮ ರೂರಲ್ನಿಂದ ಸ್ಪರ್ಧೆ ಮಾಡ್ತಂಗೆ ರೇವು ನಾಯಕ್ ಬೆಳಂಗಿ ಅವರು, ಮತ್ತು ನಮ್ಮ ಸುಭಾಷ್ ರಾಠೋಡ್ ಅವರು ಚಿಂಚೋಳಿ ಮತಕ್ಷೇತ್ರ, ಸುಭಾಷ್ ರಾಠೋಡ್ ಅವರು, ಎಲ್ಲ ಅನೇಕ ಮುಖಂಡರುಗಳು, ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಅಧಿಕಾರ ವಹಿಸಿಕೊಂಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ, ರಾಜ್ಯದಿಂದ ಬಂದಿರತಕ್ಕಂಥವರು ಮತ್ತು ಜಿಲ್ಲೆಯಿಂದ ಬಂದಿರತಕ್ಕಂಥ ಜಿಲ್ಲಾಧಿಕಾರಿಗಳಾದಿಯಾಗಿ ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಕೋರುತ್ತಾ ಇವತ್ತು ನಮ್ಮ ಈ ಸಮಾವೇಶಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡರುಗಳು, ಸಾರ್ವಜನಿಕ ಮಿತ್ರಗಳು, ಎಲ್ಲ ಫಲಾನುಭವಿಗಳು ಮತ್ತು ಅನೇಕ ಮಿತ್ರರು ದೂರ ದೂರದಿಂದ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಇವತ್ತು ಶ್ರಾವಣ ಮಾಸದ ಅಧಿಕ ಸಂಖ್ಯೆಯಲ್ಲಿ ಅಧಿಕ ಫಲವಂ ಅನ್ನೋ ಮಾತಿನಂತೆ ಶ್ರಾವಣ ಮಾಸದಲ್ಲಿ ಮಾಡುವಂಥ ಜನೋಪಯೋಗಿ ಪುಣ್ಯದ ಕೆಲಸಗಳು ಹಾಗೂ ಡಬಲ್ ಅಥವಾ ಅಧಿಕೃತವಾಗಿ ಹೋಗ್ತವೆ ಅಂತಕ್ಕಂಥ ರೀತಿಯಲ್ಲಿ ನಮ್ಮ ನಂಬಿಕೆ ಜನರಲ್ಲಿ ಇದೆ. ಸಾರಿ, ನಮ್ಮ ಗೋವಿಂದರಾಜ್ ಅವರು ಬಂದಿದ್ದಾರೆ,
ಪುಷ್ಪ ಅಮರನಾಥ್ ಅವರು ಬಂದಿದ್ದಾರೆ ಬೆಂಗಳೂರಿನಿಂದ ಅವರನ್ನು ಕೂಡ ಸ್ವಾಗತ ಬಯಸುತ್ತೇನೆ ಈ ಮಾತಿನಂತೆ ನಮ್ಮ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಗೃಹ ಜ್ಯೋತಿ ಯೋಜನೆಗೆಂದು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಕಲಬುರಗಿಯಲ್ಲಿ ಚಾಲನೆ ನೀಡುತ್ತಾ ಇದ್ದಾರೆ ರಾಜ್ಯದ ಜನರಲ್ಲಿ ಆರ್ಥಿಕ ಸ್ಥಿರತೆ ಸಾಧಿಸಲು ಪಂಚ ಗ್ಯಾರಂಟಿ ಹೆಚ್ಚಿನ ಸಹಕಾರಿಯಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಮನೆಯಲ್ಲೂ ಆರ್ಥಿಕ ಸ್ಥಿರತೆ ಅರಳಲಿದೆ ಅಂತಕಂತ ಮಾತನ್ನ ಹೇಳಿ ಇವತ್ತು ರಾಜ್ಯದಲ್ಲಿ ಇರತಕ್ಕಂತ ಪ್ರತಿಯೊಬ್ಬರ ಮನೆಯೂ ಕೂಡ ಒಂದು ಭಾಗ್ಯ ತಲುಪುತ್ತದೆ ಇವತ್ತು ನಮ್ಮ ದಕ್ಷಿಣ ಮತ ಕ್ಷೇತ್ರದಲ್ಲಿ ಇವತ್ತು ಕಾರ್ಯಕ್ರಮ ನಡೆಯತಾ ಇದೆ ಕೆಬಿ ಮಂತ್ರಿಗಳು ನಿನ್ನೆ ಒಂದು ಮಾತನ್ನ ಹೇಳಿದ್ದಾರೆ ನಿಮ್ಮ ಮತ ಕ್ಷೇತ್ರಕ್ಕೆ 130 ಕೆವಿ ಸ್ಟೇಷನ್ ಏನಪ್ಪಂದ್ರೆ ಮಾಡಿಸ್ಕೊಡ್ತೀನಿ 9 ಎಕರೆ ನಮ್ಮ ಪಟ್ಟಣ ಹತ್ತಿರ ಅದನ್ನ ಜಾಗ ಕೊಡಲಾಗಿದೆ ಅಲ್ಲಿ ಏನಪ್ಪಂದ್ರೆ ನಮಗೆ 130 ಕೆವಿ ಸ್ಟೇಷನ್ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟಿದ್ರೆ ದಯಮಾಡಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರಿದ ಸ್ಥಳೀಯ ಶಾಸಕರು ಕಲಬುರಗಿ ದಕ್ಷಿಣ ಶ್ರೀ ಅಲ್ಲಮ್ಮ ಪ್ರಭು ಪಾಟೀಲ್ ಅವರಿಗೆ ಧನ್ಯವಾದಗಳು ಬಂಧುಗಳೇ ಈ ದಿನದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಪ್ರಮುಖ ಘಟ್ಟ ಮುಂದಿನ ಪ್ರಕ್ರಿಯೆ ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರ ಸಾರ್ವಜನಿಕರಲ್ಲಿ ವಿದ್ಯೆ ಜ್ಞಾನ ಓದಿನ ಬಗ್ಗೆ ಅಭಿರುಚಿ ಮುಂತಾದವುಗಳನ್ನು ಬೆಳೆಸಲು ಉದ್ದೇಶಿಸಿ ಸ್ಥಾಪನೆ ಮಾಡಿದ ಮುಕ್ತ ಸಾರ್ವಜನಿಕ ವ್ಯವಸ್ಥೆ ಗ್ರಾಮ ಪಂಚಾಯಿತಿ ಗ್ರಂಥ ಪೂರ್ಣ ಸಾಧನಗಳಾಗಿ ಕಾರ್ಯನಿರ್ವಹಿಸುತ್ತವೆ ಗ್ರಾಮ ಪಂಚಾಯತ್ ಗ್ರಂಥಾಲಯಗಳಿಗೆ ಅಂದರೆ ಅರಿವು ಕೇಂದ್ರಗಳಿಗೆ ಇದೀಗ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಗಣ್ಯರಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳ ಹಸ್ತಾಂತರ ಪ್ರಕ್ರಿಯೆ ಕೆಲವೇ ಕ್ಷಣಗಳಲ್ಲಿ ಮಂಜುಗಳೇ ಈ ಕಾರ್ಯದಲ್ಲಿ ಜೊತೆಯಾಗಿ ಇಂದು ಕರ್ನಾಟಕ ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿ ಮಂಡಳಿ ತನ್ನ ಸಿಎಸ್ಆರ್ ಅನುದಾನದ ಅಡಿಯಲ್ಲಿ ಕಲಬುರಗಿ ಜಿಲ್ಲೆಯ ಎಲ್ಲಾ 261 ಗ್ರಾಮ ಪಂಚಾಯಿತಿ ಗ್ರಂಥಾಲಯಗಳಿಗೆ ಐಎಎಸ್ ಕೆಎಎಸ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವಂತಹ ಒಟ್ಟು 41 ಕಲಿಕಾ ಪುಸ್ತಕಗಳನ್ನು ಒದಗಿಸಲು ಮುಂದೆ ಬಂದಿದೆ ಇದಕ್ಕಾಗಿ 26 ಲಕ್ಷ ರೂಪಾಯಿ ಹಣವನ್ನು ಚೆಕ್ ರೂಪದಲ್ಲಿ ಕಲಬುರಗಿ ಜಿಲ್ಲಾ ಪಂಚಾಯಿತಿಗೆ ನೀಡುತ್ತಿದೆ ಜೊತೆಯಾಗಿದ್ದಾರೆ ಕ್ರೆಡಲ್ನ ಎಂಡಿ ಶ್ರೀ ಬಸವರಾಜ್ ಅವರು ಹಾಗೆಯೇ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಬಂಧುಗಳೇ ನಿಮ್ಮ ಜೋರಾದ ಕರ್ತಾಡನ ದಯವಿಟ್ಟು ಗಮನಿಸಿ ಗಣ್ಯರು ಯಾವುದೇ ರೀತಿಯಾದಂತಹ ಸ್ವಾಗತವನ್ನು ಸ್ವೀಕರಿಸದೆ ಪುಸ್ತಕಗಳನ್ನು ಇವರಿಗೆ ನೀಡಿ ಜ್ಞಾನಾರ್ಜನೆಗೆ ಹೆಜ್ಜೆ ಹಾಕಿದ್ದಾರೆ ಕಲಬುರಗಿಯ ಜಿಲ್ಲಾಧಿಕಾರಿಗಳಾಗಿರುವಂತಹ ಫೌಜಿಯಾ ತರಣಂ ಜೊತೆಗೆ ಜಿಲ್ಲಾ ಪಂಚಾಯತ್ ಸಿಇಒ ಬನ್ವರ್ ಸಿಂಗ್ ಮೀನಾ ಅವರು ಮಾನ್ಯ ಮುಖ್ಯಮಂತ್ರಿಗಳಿಂದ 26 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಪಡೆದುಕೊಳ್ತಾ ಇದ್ದಾರೆ ಜೊತೆಗೆ ಗ್ರಾಮ ಪಂಚಾಯತಿಯ ಗ್ರಂಥಪಾಲಕರಾಗಿರುವಂತಹ ಶ್ರೀಮತಿ ಶರಣಮ್ಮ ಹಾಗೂ ಶ್ರೀಮತಿ ಭಾರತಿ ಬಸವರಾಜ್ ಅವರಿಗೆ ಸಾಂಕೇತಿಕವಾಗಿ ಪುಸ್ತಕಗಳನ್ನ ನೀಡಲಾಗ್ತಾ ಇದೆ ಚಪ್ಪಾಳೆಗಳ ಮುಖೇನ ಜೊತೆಯಾಗೋಣ ಪ್ರೀತಿಯ ಬಂಧುಗಳೇ ಬಂಧುಗಳೇ ಇದುವರೆಗೆ 41 ಕಲಿಕಾ ಪುಸ್ತಕಗಳನ್ನು ಒದಗಿಸೋದಕ್ಕೆ ಮುಂದೆ ಬರಲಾಗಿದೆ ಇದಕ್ಕಾಗಿ 26 ಲಕ್ಷ ರೂಪಾಯಿಯ ಚೆಕ್ ಅನ್ನು ಈಗಾಗಲೇ ವಿತರಿಸಲಾಗಿದೆ ಇದೊಂದು ಅಭೂತಪೂರ್ವ ಕಾರ್ಯ ಗ್ರಾಮದಲ್ಲಿರುವಂತಹವರೆಲ್ಲರೂ ಸಹ ಸಮಾಜದ ಮುಂಚೂಣಿಗೆ ಬಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಿ ಉನ್ನತ ಸ್ಥಾನಕ್ಕೆ ಏರಬೇಕೆಂಬುದು ಸರ್ಕಾರದ ಆಶಯ ಎಲ್ಲ ಗಣ್ಯರಿಗೆ ಧನ್ಯವಾದಗಳು ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆಯ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಪ್ರಾಸ್ತಾವಿಕ ನುಡಿಗಳಿಗಾಗಿ ನಿಮ್ಮೆಲ್ಲರ ಚಪ್ಪಾಳೆಗಳ ಮುಖೇನ ಆಹ್ವಾನಿಸೋಣ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಬಂಧುಗಳೇ ಸ್ವಾಗತಿಸಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಇಂದಿನ ಐತಿಹಾಸಿಕ ಸಮಾರಂಭದಲ್ಲಿ ಉಪಸ್ಥಿತಿರತಕ್ಕಂಥ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೇ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯಜಿಯವರೇ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಉಪ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ಜಿ ಅವರೇ ಇಂದಿನ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ
ವಿದ್ಯುತ್ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಕೆ ಜೆ ಜಾರ್ಜ್ ಸಾಹೇಬ್ರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಆತ್ಮೀಯರು ಆಗಿರ್ ಸಹೋದರರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆಜಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅರಣ್ಯ ಸಚಿವರು ಆತ್ಮೀಯರು ಆಗಿರ್ತಕ್ಕಂಥ ಈಶ್ವರ್ ಖಂಡ್ರೇಜಿ ಅವರೇ, ಮತ್ತು ಪೌರಾಡಳಿತ ಸಚಿವರು ಆತ್ಮೀಯರು ಆಗಿರ್ತಕ್ಕಂಥ ರಹೀಂ ಖಾನ್ಜಿ ಅವರೇ, ಇಂದಿನ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಅಲ್ಲಂಪ್ರಭು ಪಾಟೀಲ್ ಅವರೇ, ಮತ್ತು ಸಣ್ಣ ಉದ್ಯಮಿ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಶರಣಬಸಪ್ಪ ದಕ್ಷಿಣಾಪುರ್ಜಿ ಅವರೇ, ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಗೋವಿಂದರಾಜ್ ಅವರೇ, ಉತ್ತರ ಮತಕ್ಷೇತ್ರದ ಶಾಸಕಿ ಸಹೋದರಿಯಾಗಿರ್ತಕ್ಕಂಥ ಕನೀಶ್ ಫಾತಿಮಾಜಿ ಅವರೇ, ಅಫಜಲ್ಪುರ್ ಮತಕ್ಷೇತ್ರದ ಶಾಸಕರು ಹಿರಿಯರಾಗಿರ್ತಕ್ಕಂಥ ಎಂ ಐ ಪಾಟೀಲ್ ಸಾಹೇಬ್ರೇ, ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಅವರೇ, ಅಳಂದ ಮತಕ್ಷೇತ್ರದ ಶಾಸಕರು ಆತ್ಮೀಯರು ಆಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಸಾಹೇಬ್ರೇ, ಯಾದಗಿರ್ ಮತಕ್ಷೇತ್ರದ ಶಾಸಕರು ಆತ್ಮೀಯರು ಆಗಿರ್ತಕ್ಕಂಥ ಚನ್ನಾರೆಡ್ಡಿ ಪಾಟೀಲ್ ಸಾಹೇಬ್ರೇ, ವಿಧಾನ ಪರಿಷತ್ತಿನ ಸದಸ್ಯರು ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ತಿಪ್ಪಣ್ಣಪ್ಪ ಕಮ್ಮಕ್ನೂರ್ಜಿ ಅವರೇ, ಮತ್ತು ವಿದ್ಯುತ್ ಇಲಾಖೆಯ ಕಾರ್ಯದರ್ಶಿಗಳು, ಕೆ ಪಿ ಟಿ ಸಿ ಎಲ್ನ ಎಂ ಡಿ ಅವರು, ಮತ್ತು ಎಲ್ಲ ಅಧಿಕಾರಿ ಮಿತ್ರರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸುರ್ಪೂರಿನ ಶಾಸಕರು ಆಗಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ವೆಂಕಟಪ್ಪ ನಾಯಕ್ ಅವರೇ, ಮತ್ತು ಎಮ್ ಎಲ್ ಸಿಗಳಾಗಿರ್ತಕ್ಕಂಥ ಅರವಿಂದ ಅರಳಿ ಅವರೇ, ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಮತ್ತು ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಮತ್ತು ಎಲ್ಲ ಪತ್ರಕರ್ತ ಮಿತ್ರರೇ, ಇವತ್ತು ಬಹುಶಃ ಕರ್ನಾಟಕ ರಾಜ್ಯದ ಒಂದು ಭಾಳ ವಿಶೇಷ ದಿನ ಇವತ್ತು. ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಜನರ ಆಶೀರ್ವಾದದಿಂದ, ತಮ್ಮೆಲ್ಲರ ಆಶೀರ್ವಾದದಿಂದ ಅಸ್ತಿತ್ವಕ್ಕೆ ಬಂದ ಮೇಲೆ ಚುನಾವಣೆಗಿಂತ ಮುಂಚೆ ಏನು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯಜಿಯವರು, ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಸಂಕಲ್ಪವನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಭರವಸೆಯನ್ನು ಮೂಡಿಸಿ ಜನರ ವಿಶ್ವಾಸವನ್ನು ಗೆದ್ದು ನಮ್ಮ ರಾಜ್ಯದಲ್ಲಿ ನಾವೊಂದು ಜನಪರವಾಗಿರ್ತಕ್ಕಂಥ ಆಡಳಿತವನ್ನು ಕೊಡ್ತೀವಿ, ಕರ್ನಾಟಕ ರಾಜ್ಯದಲ್ಲಿ ಬಡವರ ಸ್ನೇಹಿಯಾಗಿರ್ತಕ್ಕಂಥ ಒಂದು ಸರ್ಕಾರವನ್ನು ನಾವು ಆಡಳಿತವನ್ನು ಕೊಡ್ತೀವಿ ಅಂತಕ್ಕಂಥ ಭರವಸೆಯೊಂದಿಗೆ ನಮ್ಮ 5 ಗ್ಯಾರಂಟಿಗಳನ್ನು ಈ ರಾಜ್ಯದ ಜನರಿಗೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಪಕ್ಷದ ನಾಯಕರು ಏನು ಆಶ್ವಾಸನೆಯನ್ನು ಕೊಟ್ಟಿದ್ರು. ಇವತ್ತು ನುಡಿದಂತೆ ನಡೀತಕ್ಕಂಥ ಒಂದು ಪ್ರವೃತ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಇದೆ ಅಂತಕ್ಕಂಥದ್ದನ್ನು ಇವತ್ತು ಸಾಬೀತುಪಡಿಸ್ತಾ ಇರತಕ್ಕಂಥ ಒಂದು ಸಮಾವೇಶ ಇದು. ಈಗಾಗಲೇ ಶಕ್ತಿ ಕಾರ್ಯಕ್ರಮದ ಮುಖಾಂತರ ಕರ್ನಾಟಕ ರಾಜ್ಯದ ಎಲ್ಲ ಮಹಿಳೆಯರಿಗಾಗಿ ಉಚಿತವಾಗಿರ್ತಕ್ಕಂಥ ಬಸ್ ಪ್ರಯಾಣವನ್ನು ಈಗಾಗಲೇ ಚಾಲನೆ ಕೊಟ್ಟು ಅದು ಕಾರ್ಯಗತ ಆಗಿದೆ. ಮತ್ತು ವಿಶೇಷವಾಗಿ ನಾವು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೂಡ, ಅನ್ನಭಾಗ್ಯ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ಚಾಲನೆ ಕೊಟ್ಟಿದ್ದೀವಿ. ಇವತ್ತು ಗೃಹ ಜ್ಯೋತಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬಕ್ಕೆ 200 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ
ಈ ರಾಜ್ಯದ ಜನರಿಗೆ ಏನು ಕೊಡ್ತೀವಿ ಅಂತಕ್ಕಂಥ ಒಂದು ವಾಗ್ದಾನವನ್ನು ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿತ್ತು. ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ಏನು ಉಪಮುಖ್ಯಮಂತ್ರಿಯಾಗಿ ಈ ರಾಜ್ಯವನ್ನು ಇವತ್ತು ನಾವು ನುಡಿದಂತೆ ನಡೀತಕ್ಕಂಥ ಜನ ಅಂತಕ್ಕಂಥದ್ದನ್ನು ಸಾಬೀತುಪಡಿಸಲಿಕ್ಕೆ ಇವತ್ತು ಕೆ ಜೆ ಜಾರ್ಜ್ ಅವರು ಇವತ್ತು ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಉದ್ಘಾಟನೆ ಮಾಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯದ ಜನರಿಗೆ ಜುಲೈ ತಿಂಗಳಿಂದ ಉಚಿತವಾಗಿ 200 ಯೂನಿಟ್ವರೆಗೆ ನಾವು ವಿದ್ಯುತ್ತನ್ನು ಒದಗಿಸ್ತಾ ಇರತಕ್ಕಂಥ ಒಂದು ಬಹಳ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು. ಕರ್ನಾಟಕ ರಾಜ್ಯದಲ್ಲಿ 1 ಕೋಟಿಗಿಂತ ಜಾಸ್ತಿ ಜನ ಗ್ರಾಹಕರಿಗಾಗಲೇ ಇದರಲ್ಲಿ ಎನ್ರೋಲ್ಮೆಂಟ್ ಆಗಿದೆ. ಅದಲ್ಲದೇ ಇನ್ನೂ ಎನ್ರೋಲ್ಮೆಂಟ್ಗೆ ಯಾವುದೇ ದಿನ ನಿಗದಿ ಆಗಿಲ್ಲ, ಸತತವಾಗಿ ನೀವು ಮಾಡಿಸ್ತಾ ಇರ್ಬೋದು. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಸಾಮಾನ್ಯ ಜನರ ಹಿತದೃಷ್ಟಿಯಿಂದ ಸಾಮಾನ್ಯ ಜನರಿಗೆ ಉಪಯೋಗ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು 5 ಗ್ಯಾರಂಟಿಗಳನ್ನು ಇವತ್ತು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡ್ತಾ ಇದೆ ಅನ್ನೋದಕ್ಕೆ ಇವತ್ತು ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀವಿ. ಇವತ್ತು 5 ಗ್ಯಾರಂಟಿಗಳು ಕಾಂಗ್ರೆಸ್ ಪಕ್ಷ ಯಾಕೆ ವಾಗ್ದಾನ ಮಾಡಿತ್ತು ಕರ್ನಾಟಕ ರಾಜ್ಯದ ಜನರಿಗೆ ಅಂತಂದರೆ ಅಧಿಕಾರದ ಚುಕ್ಕಾಣಿ ಹಿಡಿಯೋಗೋಸ್ಕರ ಅಲ್ಲ. ಈ ರಾಜ್ಯದಲ್ಲಿ ಪ್ರಜಾಪ್ರಭುತ್ವದ ನಿಜವಾಗಿರ್ತಕ್ಕಂಥ ಫಲವನ್ನು ಇವತ್ತು ಸಮಾಜದಲ್ಲಿ ಯಾರು ಬಡವರಿದ್ದಾರೆ, ಯಾರು ಇವತ್ತು ಸಮಾಜದಲ್ಲಿ ಆರ್ಥಿಕವಾಗಿ ಸಬಲರಾಗಲಿಕ್ಕೆ ಆಗಿಲ್ಲ, ಮಧ್ಯಮ ವರ್ಗದವರು ಮತ್ತು ಯಾರು ಬಡವರಿದ್ದಾರೆ ಅವರಿಗೆ ಸಹಾಯ ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಕರ್ನಾಟಕ ರಾಜ್ಯದ ಬೊಕ್ಕಸದ ಸಿಂಹಪಾಲನ್ನು ಈ ರಾಜ್ಯದ ಬಡವರಿಗೆ ಮುಟ್ಟಿಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಒಂದು ಬಡವರ ಪರವಾಗಿರ್ತಕ್ಕಂಥ ಸಾಮಾನ್ಯ ಜನರ ಪರವಾಗಿರ್ತಕ್ಕಂಥ ಸರ್ಕಾರ ಅಂತಕ್ಕಂಥದ್ದನ್ನು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ನಮ್ಮ AICC ಅಧ್ಯಕ್ಷರ ಸಮಕ್ಷಮ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಭಾಷೆಯನ್ನು ನಾವು ನಡೆಸ್ಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದಕ್ಕೆ ತಾವೆಲ್ಲರೂ ಇವತ್ತು ಸಾಕ್ಷಿ ಆಗಿದ್ದೀರಿ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದರೆ ನಾವು 5 ಗ್ಯಾರಂಟಿಗಳನ್ನು 50 ಸಾವಿರಕ್ಕಿಂತ 58 ಸಾವಿರ ಕೋಟಿ ಈ ಬೊಕ್ಕಸ ರಾಜ್ಯದ ಬೊಕ್ಕಸದ ಹಣವನ್ನು ಇವತ್ತು ಸಾಮಾನ್ಯ ಜನರಿಗೆ ತಲುಪೋ ರೀತಿಯಲ್ಲಿ ಇವತ್ತು ಆಡಳಿತವನ್ನು ಕೊಡ್ತೀವಿ ಅಂತ ಏನು ನಾವು ವಾಗ್ದಾನ ಮಾಡಿದ್ವಿ ಅದನ್ನು ಮೊದಲನೇ ಕ್ಯಾಬಿನೆಟ್ನಲ್ಲಿನೇ ತೀರ್ಮಾನ ಮಾಡಿ ಇವತ್ತು ಜನರಿಗೆ ಅದು ಲೋಕಾರ್ಪಣೆ ಮಾಡ್ತಕ್ಕಂಥ ಇವತ್ತು 3ನೇ ಕಾರ್ಯಕ್ರಮ ಇದು. ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 5 ಗ್ಯಾರಂಟಿಗಳ ಜೊತೆಗೆ ಒಂದು ಪಾರದರ್ಶಕವಾಗಿರ್ತಕ್ಕಂಥ ಆಡಳಿತವನ್ನು ಕೊಡ್ತೀವಿ. ಒಂದು ಸಾಮಾನ್ಯ ಜನರ ಮತ್ತು ವಿಶೇಷವಾಗಿ ಏನು ಯಾವ ಜನ ತುಳಿತಕ್ಕೊಳಗಾಗಿರ್ತಕ್ಕಂಥ ಜನರ ಧ್ವನಿಯಾಗಿ ಈ ಸರ್ಕಾರ ಕೆಲಸ ಮಾಡಲಿದೆ ಅಂತಕ್ಕಂಥ ವಾಗ್ದಾನ ನಾವೇನು ಮಾಡಿದ್ದೀವಿ. ಒಂದು ಜನಸ್ನೇಹಿ ಮತ್ತು ವಿಶೇಷವಾಗಿ ಇವತ್ತು ಪಾರದರ್ಶಕ ಆಡಳಿತವನ್ನು ಕೊಡೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥದ್ದು ನಮ್ಮ ವಾಗ್ದಾನ ಆಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಇವತ್ತು ಭಾಳ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಒಂದು ಪಾರದರ್ಶಕ ಮತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಆಡಳಿತವನ್ನು ಕೊಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಿದ್ದೀವಿ. ಕಲಬುರಗಿಯ ಈ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಲ್ಯಾಣ ಕರ್ನಾಟಕದ ಹೃದಯ ಭಾಗ ಇವತ್ತು ಕಲಬುರಗಿ ಜಿಲ್ಲೆ. ಆರ್ಟಿಕಲ್ 371J ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ವಿಶೇಷವಾಗಿ UPA ಸರ್ಕಾರ ಕಾಂಗ್ರೆಸ್ ಪಕ್ಷ ಈ ಭಾಗದ ಜನರಿಗಾಗಿ ಏನು ಆರ್ಟಿಕಲ್ 371J ಇವತ್ತು ಈ ಭಾಗಕ್ಕೆ ನಾವು ಎಂದೂ ಕೂಡ ಈ ಭಾಗದ ಜನ ಎಂದೂ ಮರೆಯಕ್ಕೆ ಆಗದೇ ಇರತಕ್ಕಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರಿಂದ ಭಾಳ ದೊಡ್ಡ ವ್ಯತ್ಯಾಸ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗ್ತಾ ಇದೆ. ಇದೇ ಒಂದು ಮೈದಾನದಿಂದ
ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮೊದಲನೇ ಬಾರಿ ಎಐಸಿಸಿ ಅಧ್ಯಕ್ಷರಾಗಿ ಕಲಬುರಗಿ ನಗರಕ್ಕೆ ಬಂದಿದ್ರು, ಅವಾಗ ನಾವು ಮಾಡಿರ್ತಕ್ಕಂಥ ವಾಗ್ದಾನ 5,000 ಕೋಟಿ ಇವತ್ತು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ನಾವು ಕೊಡ್ತಿದ್ದೀವಿ ಅಂತೇಳಿ ವಾಗ್ದಾನ ಮಾಡಿದ್ರು. ಇವತ್ತು ನಮ್ಮ ಮಾನ್ಯ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಈಗಾಗಲೇ ನಾವೇನು ಇಲ್ಲಿರ್ತಕ್ಕಂಥ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಅಂತ ವಾಗ್ದಾನ ಇತ್ತು. ಇವತ್ತು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ತುಂಬತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇವತ್ತು Article 371J ಕ್ಯಾಬಿನೆಟ್ ಸಬ್ ಕಮಿಟಿ ಅಧ್ಯಕ್ಷರಾಗಿ ಪ್ರಿಯಾಂಕ್ ಖರ್ಗೆ ಅವರು ಈಗಾಗಲೇ ಎಲ್ಲ ಇಲಾಖಾ ಇವತ್ತು ಮುಖ್ಯಸ್ಥರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವೇನು ವಾಗ್ದಾನವನ್ನು ಮಾಡಿದ್ವಿ ಅದನ್ನು ನಾವು ಕಾರ್ಯಗತ ಮಾಡ್ತಾ ಇದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಪಾರದರ್ಶಕವಾಗಿರ್ತಕ್ಕಂಥ ಆಡಳಿತವನ್ನು ಕೊಡೋದ್ರ ಮುಖಾಂತರ ನಾವು ನುಡಿದಂತೆ ನಡೀತಕ್ಕಂಥ ಜನ ಅಂತಕ್ಕಂಥದ್ದನ್ನು ಇವತ್ತು ಸಾಬೀತುಪಡಿಸಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಅವರು, ಮತ್ತು ವಿಶೇಷವಾಗಿ ಈ ಭಾಗಕ್ಕೆ ಯಾವತ್ತೂ ಕೂಡ ಶ್ರೀರಕ್ಷೆ ಆಗಿ ನಿಂತಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಖಂಡಿತವಾಗಿಯೂ ಕೂಡ ಈ ಭಾಗ ಅಭಿವೃದ್ಧಿ ಹೊಂದಲಿದೆ. ನಾವಾಗಲಿ, ಪ್ರಿಯಾಂಕ್ ಖರ್ಗೆ ಅವರಾಗಲಿ, ಈಶ್ವರ್ ಖಂಡ್ರೆ ಅವರಾಗಲಿ, ನಮ್ಮ ದರ್ಶನಾಪುರ ಅವರಾಗಲಿ, ರಹೀಂ ಖಾನ್ ಅವರಾಗಲಿ, ನಾವೆಲ್ಲರೂ ಈ ಭಾಗದ ಅಭಿವೃದ್ಧಿಗೆ ನಾವೆಲ್ಲರೂ ಪ್ರಾಮಾಣಿಕತೆಯಿಂದ ನಿಸ್ವಾರ್ಥತೆಯಿಂದ ಈ ಭಾಗದ ಅಭಿವೃದ್ಧಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ಕರ್ನಾಟಕ ಸರ್ಕಾರದ ಧ್ಯೇಯ ಆಗಿರತಕ್ಕಂಥ ಸರ್ವರನ್ನು ಒಳಗೊಂಡ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಪರ ಅಭಿವೃದ್ಧಿಯ ನಿಟ್ಟಿನಲ್ಲಿ ಸರ್ಕಾರ ನಿರಂತರವಾಗಿ ಕೆಲಸ ಮಾಡ್ತಾ ಇದೆ, ಮುಂದೇನು ಮಾಡಲಿದೆ ಅನ್ನುವಂತಹ ಭರವಸೆ ಮಾತುಗಳನ್ನು ಪ್ರಾಸ್ತಾವಿಕ ಭಾಷಣದಲ್ಲಿ ಡಾಕ್ಟರ್ ಶರಣ್ಪ್ರಕಾಶ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಈ ಕಾರ್ಯಕ್ರಮದ ಮತ್ತೊಂದು ಪ್ರಮುಖ ಘಟ್ಟಕ್ಕೆ ನಾವು ತೆರಳ್ತಾ ಇದ್ದೇವೆ. ಅದಕ್ಕಾಗಿ ಕ್ಷಣಗಣನೆ ಆರಂಭ ಆಗಿದೆ. 5, 4, 3, 2, 1 ಹಾಗೂ ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಗೃಹಜ್ಯೋತಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ತಮ್ಮೆಲ್ಲರ ಸಮ್ಮುಖದಲ್ಲಿ ನಾಡಿನ ಜನತೆಗೆ ಸಮರ್ಪಿಸಲಿದ್ದಾರೆ. ನಿಮ್ಮೆಲ್ಲರ ಕರತಾಣದೊಂದಿಗೆ ಗಣ್ಯರನ್ನ ಸ್ವಾಗತಿಸಿ. ಬಂಧುಗಳೇ, ಗೃಹಜ್ಯೋತಿ ಕಾರ್ಯಕ್ರಮದ ಉದ್ಘಾಟನೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಸಾಕ್ಷಿಯಲ್ಲಿ ಇದೀಗ ಕರ್ನಾಟಕ ಸರ್ಕಾರ ಬಡವರ ಪರವಾದಂತಹ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನ ಹಂತ ಹಂತವಾಗಿ ಅನುಷ್ಠಾನಗೊಳಿಸುತ್ತಿದೆ. 200 ಯೂನಿಟ್ಗಿಂತ ಕಡಿಮೆ ವಿದ್ಯುತ್ ಬಳಸುತ್ತಿರುವಂತಹ ಅರ್ಹತೆ ಮಿತಿಯಲ್ಲಿರುವ ಎಲ್ಲ ಫಲಾನುಭವಿಗಳಿಗೂ ಉಚಿತ ವಿದ್ಯುತ್ ಒದಗಿಸಲಾಗುತ್ತೆ. ಇದು ನೋಡಿ, ಜ್ಯೋತಿ ಬೆಳಗಿದೆ, ಗೃಹ ಜ್ಯೋತಿ ಯೋಜನೆ, ಉಚಿತ ಬೆಳಕು, ಸುಸ್ಥಿರ ಬದುಕು. ಇದು ನಮ್ಮೆಲ್ಲರ ಯೋಜನೆ, ಇದು ನಮ್ಮ ಮನೆಯನ್ನ ಬೆಳಗುವಂತಹ ಯೋಜನೆ, ನಮ್ಮ ಜೇಬಿನಲ್ಲಿ ಹಣವನ್ನ ಉಳಿಸುವಂತಹ ಯೋಜನೆ. ಉಚಿತ ಬೆಳಕು, ಖಚಿತ ಸುಸ್ಥಿರ ಬದುಕು. ಬಂಧುಗಳೇ ಗಮನಿಸಿ, 2023 ಜುಲೈ 27ರೊಳಗೆ ನೋಂದಾಯಿಸಿರುವ ಅರ್ಹ ಫಲಾನುಭವಿಗಳಿಗೆ ಆಗಸ್ಟ್ ತಿಂಗಳಲ್ಲಿ ಶೂನ್ಯ ಬಿಲ್ ಬರೋದು ಗ್ಯಾರಂಟಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೆ ಈ ಒಂದು ಐತಿಹಾಸಿಕ ಕ್ಷಣಕ್ಕಾಗಿ ಬಂಧುಗಳೇ ಯಾಕೋ ಏನೋ ಚಪ್ಪಾಳೆ ಕೇಳಿಸ್ಲೇ ಇಲ್ಲ, ಎಲ್ಲರೂ ಮಂತ್ರ ಮುಗ್ಧರಾಗ್ಬಿಟ್ಟಿದ್ದಾರೆ. ನಮ್ಮ ಹಣವನ್ನ ಉಳಿಸುವಂತಹ, ನಮ್ಮ ಮನೆಗಳನ್ನ ಬೆಳಗಿಸುವಂತಹ, ಉಚಿತವಾಗಿ ವಿದ್ಯುತ್ ಹರಿದು ಬರಲಿರುವಂತಹ ಈ ಯೋಜನೆಯನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಎಲ್ಲರೂ ಕೂಡ. ನಾಡಿನ ಮಂದಿಗೆ ಇದು ಮತ್ತೆ ಮತ್ತೆ ನೆನಪಿಸಿಕೊಳ್ಳಬಹುದಾದಂತಹ ಐತಿಹಾಸಿಕ ಕ್ಷಣ. ಬಡವರ ಮನೆಯನ್ನ ಬೆಳಗುವಂತಹ, ಆರ್ಥಿಕ ಸಬಲತೆಯನ್ನ ತುಂಬಿಕೊಳ್ಳುವಂತಹ ಗೃಹಜ್ಯೋತಿ ಯೋಜನೆ ಉದ್ಘಾಟನೆಯಾಗಿದೆ. ಬಂಧುಗಳೇ, ಹಾಗೇನೆ ಅರ್ಜಿ ಸಲ್ಲಿಕೆಗೆ ಯಾವುದೇ ರೀತಿಯಾದಂತಹ ಗಡುವು ಇಲ್ಲ ಅನ್ನೋದು ಸಹ ಪ್ರಮುಖವಾಗಿರ್ತಕ್ಕಂಥ ಅಂಶ. ಉದ್ಘಾಟನೆಯನ್ನು ನೆರವೇರಿಸಿ ಈ ಐತಿಹಾಸಿಕ ಕ್ಷಣವನ್ನು ಕರ್ನಾಟಕದ ಜನತೆಗೆ ಅರ್ಪಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಾಗೂ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಒಂದು ವಿಡಿಯೋವನ್ನು ಹೊರತರಲಾಗಿದೆ. ಆ ಗೃಹಜ್ಯೋತಿ ಯೋಜನೆ ವಿಡಿಯೋದ ಬಿಡುಗಡೆ
ನಿಟ್ಟಿನಲ್ಲಿ ಗೃಹಜ್ಯೋತಿ ಯೋಜನೆಯ ಪ್ರಸಾರ ಇದೀಗ ವಿಡಿಯೋ ಪ್ಲೀಸ್. ನುಡಿದಂತೆ ನಡೆಯುತ್ತಿರುವ ರಾಜ್ಯದ ನೂತನ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಇಂಧನ ಸಚಿವರಾದ ಶ್ರೀ ಕೆಜೆ ಜಾರ್ಜ್ ಅವರ ನೇತೃತ್ವದಲ್ಲಿ ನಾಡಿನ ಮನೆಗಳಿಗೆ ಉಚಿತ ಬೆಳಕು ನೀಡುವ ಮೂಲಕ ಬದುಕನ್ನು ಸುಸ್ಥಿರ ಮಾಡುವ ಗೃಹಜ್ಯೋತಿ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಗೃಹಜ್ಯೋತಿ ಯೋಜನೆಯಡಿಯಲ್ಲಿ ನಮ್ಮ ಸರ್ಕಾರ ನಾಡಿನ ಪ್ರತಿ ಮನೆಗೆ ಉಚಿತವಾಗಿ ವಿದ್ಯುಚ್ಛಕ್ತಿ ನೀಡಲಿದ್ದು ಗೃಹ ಬಳಕೆಗೆ 200 ಯೂನಿಟ್ಗಳವರೆಗೆ ವಿದ್ಯುತ್ ಒದಗಿಸುವ ಮಹತ್ವಾಕಾಂಕ್ಷೆ ಯೋಜನೆಗೆ ಚಾಲನೆ ನೀಡಿದೆ. ಇದರಿಂದ ನಾಗರಿಕರಿಗೆ ಆರ್ಥಿಕವಾಗಿ ದೊಡ್ಡ ನೆರವಾಗಲಿದ್ದು ಸಾಮಾಜಿಕ ಭದ್ರತೆಯನ್ನು ಒದಗಿಸಲಿದೆ. ಗೃಹಜ್ಯೋತಿ ಯೋಜನೆಯಡಿಯಲ್ಲಿ ಹಿಂದಿನ ವರ್ಷದ ವಾರ್ಷಿಕ ಬಳಕೆಯ ತಿಂಗಳ ಸರಾಸರಿಯ ಜೊತೆಗೆ ಶೇಕಡಾ 10ರಷ್ಟು ಹೆಚ್ಚಳ ಯೂನಿಟ್ಗಳನ್ನು ಉಚಿತವಾಗಿ ನೀಡಲಾಗುತ್ತಿದೆ. ರಾಜ್ಯದ ಎಲ್ಲಾ ಗೃಹ ವಿದ್ಯುತ್ ಬಳಕೆದಾರರ ಮನೆಗಳಿಗೆ ಈ ಯೋಜನೆ ತಲುಪಲಿದ್ದು ಆಗಸ್ಟ್ 1ರಿಂದ ಅಂದರೆ ಜುಲೈ ಮಾಹೆಯ ವಿದ್ಯುಚ್ಛಕ್ತಿ ಬಳಕೆಯ ಮೊತ್ತಕ್ಕೆ ಈ ಯೋಜನೆ ಅನ್ವಯವಾಗಲಿದೆ. ಅರ್ಹತೆಯ ಮಿತಿಯಲ್ಲಿರುವ ಎಲ್ಲಾ ಫಲಾನುಭವಿಗಳು ಆಗಸ್ಟ್ 1ರಿಂದ ಶೂನ್ಯ ಬಿಲ್ಲನ್ನು ಪಡೆಯಲಿದ್ದಾರೆ. ಬಾಡಿಗೆ ಮನೆಯಲ್ಲಿ ಇರುವ ನಾಗರಿಕರೂ ಸಹ ಈ ಯೋಜನೆಗೆ ಅರ್ಹರಾಗಿರುತ್ತಾರೆ. ಜುಲೈ 1ನೇ ತಾರೀಕಿನಿಂದ ಗೃಹ ಜ್ಯೋತಿ ಕಾರ್ಯಕ್ರಮ ಕೂಡ ಜಾರಿಗೆ ಬರುತ್ತದೆ. ಬಳಸಿರ್ತಕ್ಕಂಥ 200 ಯೂನಿಟ್ ಅವರಿಗೆ ಬಳಸಿರ್ತಕ್ಕಂಥ ಬಿಲ್ ಇದೆಯಲ್ಲ, ಆ ಬಿಲ್ಲು ಅವರಿಗೆ ಆಗಸ್ಟ್ 1ನೇ ತಾರೀಕು ಬರ್ತದೆ. ಯಾರು 200 ಯೂನಿಟ್ ಒಳಗಡೆ ಬಳಸಿರ್ತಾರೆ ಅವರಿಗೆ 0 ಬಿಲ್ ಬರ್ತದೆ. ರಾಜ್ಯದಾದ್ಯಂತ ಈ ಯೋಜನೆಗೆ ಉಚಿತ ನೋಂದಣಿ ಪ್ರಕ್ರಿಯೆ ಭರದಿಂದ ಸಾಗುತ್ತಿದ್ದು ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1, ನಾಡ ಕಚೇರಿ ಹಾಗೂ ಇತರ ಸರ್ಕಾರಿ ಸೇವಾ ಕೇಂದ್ರಗಳಲ್ಲದೆ ಆನ್ಲೈನ್ ಮೂಲಕ ನೋಂದಣಿ ಕಾರ್ಯ ಸುಗಮಗೊಳಿಸಲು ಘನ ಸರ್ಕಾರ ವ್ಯವಸ್ಥೆ ಮಾಡಿದೆ. ಈಗಾಗಲೇ ಸುಮಾರು 1.4 ಕೋಟಿ ಬಳಕೆದಾರರು ನೋಂದಾವಣೆ ಮಾಡಿಸಿದ್ದಾರೆ. ಯಾವುದೇ ಭೇದವಿಲ್ಲದೆ ಎಲ್ಲ ನಾಗರಿಕರಿಗೆ ದೊರೆಯಲಿರುವ ತಿಂಗಳ ಖರ್ಚಿನಲ್ಲಿ ಉಳಿತಾಯಕ್ಕೆ ಕಾರಣವಾಗುವ ಗೃಹಜ್ಯೋತಿ ಯೋಜನೆ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಷ್ಟು ದೊಡ್ಡ ಜನಸಂಖ್ಯೆಗೆ ಉಚಿತ ವಿದ್ಯುತ್ ಪೂರೈಸುವ ಯೋಜನೆ ಇದಾಗಿದೆ. ಗೃಹಜ್ಯೋತಿ ಯೋಜನೆಯಿಂದ ನಮ್ಮ ಮನೆಗೆ ಕರೆಂಟ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇದರಿಂದ ವರ್ಷಕ್ಕೆ ಸಾಕಷ್ಟು ಹಣ ಉಳಿತಾಯ ಆಗುತ್ತೆ. ಭರವಸೆ ಕೊಟ್ಟಂಗೆ ನಡ್ಕೊಂಡಿದ್ದಾರೆ. ನಮ್ಮ ಮನೆಗೆ ಕರೆಂಟ್ ಉಚಿತವಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಉಳಿದ ಹಣದಲ್ಲಿ ನಮ್ಮ ಮಕ್ಕಳಿಗೆ ನಮ್ಮಂತ ಕಡಿಮೆ ಸ್ಯಾಲ್ರಿ ತಗೊಳ್ಳೋ ಯುವಕರಿಗೆ ತುಂಬಾ ಹೆಲ್ಪ್ ಆಗಿದೆ. ಸರ್ಕಾರದಿಂದ ಎಲೆಕ್ಟ್ರಿಸಿಟಿ ನಮ್ಮ ಮನೆಗೆ ಫ್ರೀಯಾಗಿ ಕೊಟ್ಟಿದ್ದಾರೆ. ಈ ಉಳಿತಾಯದ ಹಣದಿಂದ ನಾವು ನಮ್ಮ ಮನೆ ಬಾಡಿಗೆ ಕಟ್ತಾ ಇದ್ದೀವಿ. ಈ ಯೋಜನೆಯಿಂದ ನಮ್ಮಂತ ಮಧ್ಯಮ ವರ್ಗದ ಜನರಿಗೆ ತುಂಬಾನೇ ಅನುಕೂಲ ಆಗಿದೆ. ಸರ್ವರನ್ನು ಒಳಗೊಂಡ ಆರ್ಥಿಕ ಮತ್ತು ಸಾಮಾಜಿಕ ಪ್ರಗತಿಯೇ ಸರ್ಕಾರದ ಧ್ಯೇಯವಾಗಿಸಿಕೊಂಡು ರಾಜ್ಯದ ಜನರ ಅಭಿವೃದ್ಧಿಗಾಗಿ ನುಡಿದಂತೆ ನಡೆಯುತ್ತಿರುವ ಜನಮುಖಿ ಜನಪರ ಸರ್ಕಾರದ ಗೃಹಜ್ಯೋತಿ ಯೋಜನೆ. ಉಚಿತ ಬೆಳಕು, ಸುಸ್ಥಿರ ಬದುಕು. ಗೃಹಜ್ಯೋತಿ ಯೋಜನೆ, ಉಚಿತ ಬೆಳಕು, ಸುಸ್ಥಿರ ಬದುಕು. ಉಚಿತ, ಖಚಿತ, ನಿಶ್ಚಿತವಾಯಿತು. ಉಚಿತ ವಿದ್ಯುತ್ ಯೋಜನೆ ಗೃಹಜ್ಯೋತಿ ಮನೆ ಮನೆಗೂ ಹರಿದು ಬರಲಿದೆ. ಉಚಿತವಾಗಿ ಸುಸ್ಥಿರ ಬದುಕಿಗೆ ನಾಂದಿ ಹಾಡಲಿದೆ ಗೃಹಜ್ಯೋತಿ. ಬಂಧುಗಳೇ, ಇನ್ನು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಇಂಧನ ಸಚಿವರಾಗಿರತಕ್ಕಂಥ ಶ್ರೀ ಕೆ ಜೆ ಜಾರ್ಜ್ ಅವರು ದಿಕ್ಸೂಚಿ ಭಾಷಣವನ್ನು ಮಾಡಬೇಕಾಗಿ ವಿನಂತಿ. ಬಂಧುಗಳೇ, ಸ್ವಾಗತಿಸಿ ಶ್ರೀ ಕೆ ಜೆ ಜಾರ್ಜ್. ಚಪ್ಪಾಳೆಗಳ ಮುಖೇನ ಸ್ವಾಗತಿಸೋಣ ಪ್ರೀತಿಯ ಬಂಧುಗಳೇ. ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ರಾಜ್ಯದ ಸರ್ಕಾರದ ಒಂದು ಮುಖ್ಯ ಯೋಜನೆ ಆಗಿರತಕ್ಕಂಥ ಗೃಹಜ್ಯೋತಿ ಯೋಜನೆಗೆ ಮುಖ್ಯ ಅತಿಥಿಗಳಾಗಿ ಉದ್ಘಾಟನೆಗೆ ಮಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮ
ನಾಯಕರು ಇಂಜಿನಿಯರ್ ಸೋಲಿಲ್ಲದ ಸರ್ದಾರ್ ಆಗಿರ್ತಕ್ಕಂತ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರೇ ಇವರು ಪಕ್ಷವನ್ನು ಬೆಳೆದಲ್ಲಿ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸ ಮಾಡಿರತಕ್ಕಂತಹ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರೇ ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಬಹುಶಃ ನಮ್ಮ ಸ್ನೇಹಿತರು ಹಾಗೂ ಗುಲ್ಬರ್ಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು ಮುಖ್ಯ ಕಾರ್ಯಕರ್ತರು ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಪ್ರಿಯಾಂಕಾ ಖರ್ಗೆ ಅವರೇ, ಅದೇ ರೀತಿಯಲ್ಲಿ ಇನ್ನೊಬ್ಬರು ಈ ಜಿಲ್ಲೆಯವರೇ ಆದ ಶರಣ ಪ್ರಕಾಶ್ ಪಾಟೀಲ್ ಅವರೇ, ಅದೇ ರೀತಿಯಲ್ಲಿ ಅರಣ್ಯ ಮಂತ್ರಿಗಳು ಸ್ನೇಹಿತರು ಆಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರೇ, ಸಣ್ಣ ಕೈಗಾರಿಕಾ ಸಚಿವರು ಸ್ನೇಹಿತರಾಗಿರ್ತಕ್ಕಂಥ ಶರಣಬಸಪ್ಪ ದರ್ಶನಾಪುರ ಅವರೇ, ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರೇ, ಈ ಕ್ಷೇತ್ರದ ಶಾಸಕರು, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅಲ್ಲಂ ಪ್ರಭು ಅವರೇ, ಶಾಸಕ ಮಿತ್ರರಾದ ಎಂ ಐ ಪಾಟೀಲ್ ಅವರೇ, ಇನ್ನೊಬ್ಬ ಹಿರಿಯ ಶಾಸಕರು ಅದು ಮಿತ್ರರು ಆಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಅವರೇ, ನಮಗೆಲ್ಲ ಮರೀಲಿಕ್ಕಾಗದಂತೆ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಕೆಲಸ ಮಾಡಿದಂಥ ಕಮಾರುಲ್ ಇಸ್ಲಾಂ ಅವರ ಧರ್ಮಪತ್ನಿಯವರಾದ ಖನೀಜ್ ಫಾತಿಮಾ ಅವರೇ, ಅದೇ ರೀತಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣ ಸಬಕುರವರೇ, ಅರವಿಂದ ಅರಳಿ ಅವರೇ, ಚಂದ್ರಶೇಖರ ಪಾಟೀಲ್ ಅವರೇ, ಗೋವಿಂದರಾಜ್ ಅವರೇ, ನಮ್ಮ ರಾಜ್ಯದ ಇಂಧನ ಖಾತೆಯ ಪ್ರಧಾನ ಕಾರ್ಯದರ್ಶಿಯಾದ ಗೌರವ್ ಗುಪ್ತ ಅವರೇ, ಇನ್ನೊಬ್ಬರು ಹಿರಿಯ ಅಧಿಕಾರಿಯಾದ ಪಂಕಜ್ ಪಾಂಡೆ ಅವರೇ, ಈ ಗುಲ್ಬರ್ಗದ ಏನು ಎಸ್ಕಾಮಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಹುಲ್ ಅವರೇ, ಬಂದಿರತಕ್ಕಂಥ ಎಲ್ಲ ಮಾಧ್ಯಮದ ಮಿತ್ರರುಗಳೇ, ಎಲ್ಲ ವೇದಿಕೆ ಇರತಕ್ಕಂಥ ಎಲ್ಲ ಹಿರಿಯರೇ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರೇ ಹಾಗೂ ಕಾಂಗ್ರೆಸ್ ಪಕ್ಷದ ಮಿತ್ರರುಗಳೇ, ಸಾರ್ವಜನಿಕ ಬಂಧುಗಳೇ, ಸ್ನೇಹಿತರುಗಳೇ, ತುಂಬ ಒಂದು ಸಂತಸದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಮುಖ್ಯಮಂತ್ರಿಯವರು ಬಹುಶಃ ಅವರು ಕಳೆದ ಬಾರಿ ಸಮೇತ ಬಡ ಜನರ ಪರವಾಗಿ ಜನರ ಏಳಿಗೆಗಾಗಿ ಕೆಲಸ ಮಾಡುವಂಥ ಕಾರ್ಯಕ್ರಮವನ್ನು ಹಾಕಿಕೊಟ್ಟಿದ್ದಾರೆ. ಅದು ಅನ್ನಭಾಗ್ಯ ಇರ್ಬೋದು, ಕ್ಷೀರಭಾಗ್ಯ ಇರ್ಬೋದು, ಬಹುಶಃ ನಮ್ಮ ಏನು ಪ್ರಣಾಳಿಕೆಯಲ್ಲಿ ನಾವು ಹೇಳಿದಂಥ ಎಲ್ಲ ಭರವಸೆಗಳನ್ನು ಈಡೇರಿಸುವಂಥ ಕೆಲಸ ಮಾಡಿದ ನಮ್ಮ ಮುಖ್ಯಮಂತ್ರಿಯವರು, ಬಹುಶಃ ಈ ಸಂದರ್ಭದಲ್ಲಿ ನಾವು ಒಬ್ಬರನ್ನ ನೆನೆಸ್ಕೊಳ್ಬೇಕಾಗ್ತದೆ, ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವ್ರನ್ನ. ಬಹುಶಃ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆ ಮಾಡಿದಾಗ ಅವರು ಬರೀ ಪಾದಯಾತ್ರೆ ಮಾಡಲಿಲ್ಲ, ಅವರು ಸಾಮಾನ್ಯ ಜನರೊಟ್ಟಿಗೆ ಚರ್ಚೆ ಮಾಡಿ ಅವರ ಸಮಸ್ಯೆಗಳನ್ನು ಅರಿತುಕೊಂಡಿದ್ದರು. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಸಮೇತ ಮುಖ್ಯಮಂತ್ರಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಎಲ್ಲ ಸೇರಿ, ಶಿವಕುಮಾರ್ ಅವರು ಎಲ್ಲ ಸೇರಿ ನಡೆದು ಆ ಸಂದರ್ಭದಲ್ಲಿ ಅವರು ಮಾತು ಹೇಳಿದ್ದಾರೆ, ಕರ್ನಾಟಕದಲ್ಲಿ ಜನಕ್ಕೆ ನಾವು ಶಕ್ತಿ ಕೊಡಬೇಕು, ಬಹುಶಃ ಇಲ್ಲಿಯ ತನಕ ಬಡವರು ಮಾತ್ರ ಕಷ್ಟದಲ್ಲಿದ್ದರು, ಆದರೆ ಈ ಕೇಂದ್ರ ಸರ್ಕಾರದ ತಪ್ಪು ನೀತಿಯಿಂದ ಇವತ್ತು ಮಧ್ಯಮ ವರ್ಗದವರು ಸಮೇತ ಇವತ್ತು ಕಷ್ಟಕ್ಕೆ ಒಳಗಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಅವರ ಕೈಗಳನ್ನು ಬಲಪಡಿಸಿದರೆ ಬಹುಶಃ ಆರ್ಥಿಕವಾಗಿ ನಾವು ಹಿಂದೆ ಹೋಗ್ತೀವೋ ಮಾತನ್ನು ಅರಿತು ಕಾಂಗ್ರೆಸ್ ಪಕ್ಷ 5 ಗ್ಯಾರಂಟಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ. ಬಹುಶಃ ಆ ಗ್ಯಾರಂಟಿ ಕಾರ್ಯಕ್ರಮ ಕೊಟ್ಟಾಗ ಎಲ್ಲ ನಮ್ಮ ಮತದಾರರಿಗೂ ನಂಬಿಕೆ ಇತ್ತು, ಕಾಂಗ್ರೆಸ್ ಪಕ್ಷ ಏನು ಮಾತು ಏನು ಹೇಳ್ತಾರೆ ನುಡಿದಂತೆ ನಡೀತಾರೆ ಎಂಬ ಒಂದು ನಂಬಿಕೆ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ತರುವಂಥ ಕೆಲಸ ಮಾಡಿದ್ದೀವಿ. ಬಹುಶಃ ಅಧಿಕಾರಕ್ಕೆ ಬಂದು ಮೊದಲನೇ ಸಚಿವ ಸಂಪುಟದಲ್ಲಿ ಈ 5 ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವಂಥ ಒಂದು ನಿರ್ಧಾರವನ್ನು ನಮ್ಮ ಸಿದ್ದರಾಮಯ್ಯಜಿಯವರ ನಾಯಕತ್ವದಲ್ಲಿರುವ ಮಂತ್ರಿಮಂಡಲ ಎಲ್ಲ ಸದಸ್ಯ ಮಂತ್ರಿಮಂಡಲ ಸದಸ್ಯರು, ಪಕ್ಷ ಎಲ್ಲ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಈ ಕಾರ್ಯಕ್ರಮ ತಂದಿದ್ದೀವಿ. ಈ ಕಾರ್ಯಕ್ರಮ 200 ಯೂನಿಟ್ವರೆಗೆ ಯಾರು ಫಲಾನುಭವಿಗಳಿರ್ತಾರೆ ಅವರ 1 ವರ್ಷದ ಆವರೇಜನ್ನು ತಂದು, ಆಗ ಮುಖ್ಯಮಂತ್ರಿಗಳು ಆವರೇಜ್ ಒಂದು ಮಾತು ಹೇಳಿದರು, 1 ವರ್ಷದ ಆವರೇಜ್ಗೆ 10% ಹೆಚ್ಚಿಗೆ ಕೊಡೋಣ ಎಂಬ ಮಾತನ್ನು ಹೇಳಿ ಇವತ್ತು 1,42,00,000 ಜನ
ಈಗಾಗಲೇ ಅಂದರೆ ಅಷ್ಟೊಂದು ಹೌಸ್ ಮನೆಯವರು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿ ಈಗಾಗಲೇ ಜುಲೈ ತಿಂಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದೀವಿ. ಬಹುಶಃ ನಾನು ಹೇಳೋದಾದರೆ ಇದಕ್ಕೆ ನಾವು ಯಾವುದು ಕಡೆ ದಿವಸ ಅನ್ಕೊಡಲಿಲ್ಲ, ಡೆಡ್ಲೈನೇ ಕೊಡಲಿಲ್ಲ. ಈ ಕಾರ್ಯಕ್ರಮ ಪ್ರತಿ ತಿಂಗಳು ಈಗ ಆಗಸ್ಟ್ ತಿಂಗಳು ಬರ್ತದೆ, ಆಗಸ್ಟ್ ತಿಂಗಳು 27ನೇ ತಾರೀಕು ತನಕ ಯಾರು ರಿಜಿಸ್ಟರ್ ಮಾಡ್ತಾರೆ ಅವರಿಗೆಲ್ಲ 200 ಯೂನಿಟ್ ತನಕ ಅವರಿಗೆ ಫ್ರೀ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಬಹುಶಃ ಇದು ಉಚಿತವಾಗಿ ಕೊಡುತ್ತೆ, ಇದೇನೋ ಗಿಫ್ಟ್ ಅಲ್ಲ, ಇದು ಇದು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮ ಮಾಡುವಂಥ ಕೆಲಸ. ಇವತ್ತು ಜನ ಡಿಮೋನಿಟೈಸೇಷನ್ ಇರ್ಬೋದು, ಜಿ ಎಸ್ ಟಿ ಇರ್ಬೋದು, ಇದರಿಂದ ತತ್ತರಿಸಿ ಹೋಗಿದ್ದಾರೆ. ಇವತ್ತು ಆರ್ಥಿಕವಾಗಿ ಅವರ ವರಮಾನ ಹೆಚ್ಚಿಗೆ ಆಗಲಿಲ್ಲ, ಖರ್ಚು ಮಾತ್ರ ಅದು ಗ್ಯಾಸ್ ಬೆಲೆ ಇರ್ಬೋದು ಅಥವಾ ಪೆಟ್ರೋಲ್ ಬೆಲೆ ಇರ್ಬೋದು, ಡೀಸೆಲ್ ಬೆಲೆ ಇರ್ಬೋದು, ನಿರಂತರವಾಗಿ ಅವಶ್ಯ ಸಾಧನಗಳ ಬೆಲೆಗಳಿಗೆ ಹೆಚ್ಚಾಗಿ ಇವತ್ತು ಅವರಿಗೆ ಆದಾಯ ಹೆಚ್ಚಿಲ್ಲದೆ ಕಷ್ಟದಲ್ಲಿರುವಾಗ ಈ ಒಂದು ಒಳ್ಳೆಯ ಕಾರ್ಯಕ್ರಮ, ಬಹುಶಃ ಅದರಲ್ಲಿ ಮಹಿಳೆಯರಿಗೆ ಹೆಚ್ಚಿಗೆ ಒಂದು ಬಲ ಕೊಡುವಂಥ ಕಾರ್ಯಕ್ರಮನ ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಮಾಡಿ ಈಗಾಗಲೇ ಇದನ್ನು ಜಾರಿಗೆ ತರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಬಹುಶಃ ಇದರಿಂದಾಗಿ ಹೆಚ್ಚಿನ ಯಾರು ಬಡವರು ಅಥವಾ ಮಧ್ಯಮ ವರ್ಗದವರು ಅವ್ರ ಮನೆಯಲ್ಲಿ ದುಡ್ಡು ಬಂದರೆ ಅವ್ರ ಮನೆಯಲ್ಲಿ ಸೇಫಲ್ಲಿ ಇಟ್ಟುಕೊಳ್ಳಿಕ್ಕೆ ಆಗೋದಿಲ್ಲ, ಅವ್ರಿಗೆ ಈಗಾಗದೆ ಅಗತ್ಯತೆಗಳಿರ್ತದೆ, ಅದರಿಂದ ಖರ್ಚು ಮಾಡ್ತಾರೆ. ಖರ್ಚು ಮಾಡದೆ ಉತ್ಪಾದನೆ ಜಾಸ್ತಿ ಆಗ್ತದೆ, ಉತ್ಪಾದನೆ ಜಾಸ್ತಿ ಆದರೆ ನಿರುದ್ಯೋಗ ಉದ್ಯೋಗ ಜಾಸ್ತಿ ಆಗ್ತದೆ, ನಿರುದ್ಯೋಗವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ಅರಿತು ಈ ಒಂದು ಮಾಡ್ತಾ ಇದ್ವಿ. ಇದರಿಂದ ಸರ್ಕಾರಕ್ಕೆ ಸಮೇತ ಸಾಕಷ್ಟು ತೆರಿಗೆ ರೂಪದಲ್ಲಿ ಬರ್ತದೆ ಎಂಬ ಮಾತನ್ನು ಕೊಟ್ಟು ಈ ಬರೋ ದಿವಸಗಳಲ್ಲಿ ನಮ್ಮ ಈ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಒಳ್ಳೆಯದಾಗ್ತದೆ. ಒಳ್ಳೆ ಆಡಳಿತವನ್ನು ಮುಖ್ಯಮಂತ್ರಿ ಅವರ ನೇತೃತ್ವದ ಸಿದ್ದರಾಮಯ್ಯಜಿಯವರ ನೇತೃತ್ವದ ಕೊಡ್ತೀವಿ. ಅದೇ ರೀತಿಯಲ್ಲಿ ಶಿವಕುಮಾರ್ ಅವರು ಕಳೆದ ಚುನಾವಣೆಯಲ್ಲಿ ಅವರು ಏನು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಅವರೊಂದು ಮಾತು ಹೇಳಿದರು, ಅಧ್ಯಕ್ಷತೆಯನ್ನು ವಹಿಸಿಕೊಂಡಾಗ ನಾನು ನಿದ್ರೆ ಮಾಡೋದಿಲ್ಲ, ನಿಮ್ಮನ್ನು ನಿದ್ರೆ ಮಾಡಲಿಕ್ಕೆ ಬಿಡೋದಿಲ್ಲ ಎಂಬುದಾಗಿ ಹೇಳಿ ಆ ಮಾತಿನಂತೆ ಇವತ್ತು ನಮ್ಮ ಪಕ್ಷವನ್ನು ಕಟ್ಟುವುದರಲ್ಲಿ ಸತತವಾಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ನಾನು ಬಹುಶಃ ಮಲ್ಲಿಕಾರ್ಜುನ ಖಾರ್ಗೆ ಅವರ ವಿಚಾರದಲ್ಲಿ ನನಗೆ 1973 ಇಸುವಿಂದ ಅವರ ಹತ್ತಿರದಿಂದ ನೋಡಿದ್ದೇನೆ. ಬಹುಶಃ ಯಾವುದೇ ಅಧಿಕಾರ ಬರಲಿ, ಯಾವುದೇ ಮಂತ್ರಿ ಪದವಿ ಬರಲಿ, ಅದು ರಾಜ್ಯ ಸರ್ಕಾರದಲ್ಲಿರ್ಬೋದು ಅಥವಾ ಕೇಂದ್ರ ಸರ್ಕಾರದಲ್ಲಿ ಇರ್ಬೋದು, ಕರ್ನಾಟಕ ರಾಜ್ಯದ ಜನತೆಗೆ ಮಾತ್ರ ಅಲ್ಲ ಇಡೀ ಭಾರತ ದೇಶದ ಜನಕ್ಕೆ ಒಳ್ಳೆಯದು ಕೆಲಸ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ 371J ತರಬೇಕಾದ್ರೆ ತಮ್ಮೆಲ್ಲರ ಜೊತೆಯಲ್ಲಿ ಅವರ ನಾಯಕತ್ವವನ್ನು ವಹಿಸಿ ಅವರು ಹೋರಾಟವನ್ನು ಮಾಡಿದರು. ನಾನು ಈಗಲೂ ಯೋಚನೆ ಮಾಡ್ತೇನೆ, ಹೋಮ್ ಮಿನಿಸ್ಟರ್ ಆಗಿದೆ ಶರಣ ಪ್ರಕಾಶ್ ಪಾಟೀಲ್ ಅವರು, ಸಿದ್ದರಾಮಯ್ಯವರು ಹೇಳಿದರು ಇದನ್ನು ನೀವು ಈ ಪೊಲೀಸ್ ರಿಕ್ರೂಟ್ಮೆಂಟ್ನ ಸ್ವಲ್ಪ ತಡೆ ಮಾಡಬೇಕು, ಇಲ್ಲ ನಾನು ಆಗಲೇಬೇಕೆಂದು ಹೇಳಿದರು ಸಮೇತ ಸಿದ್ದರಾಮಯ್ಯವರು ಒಂದು ಮಾತು ಹೇಳಿದರು, ಇಲ್ಲ ಅದನ್ನು ಜಾರಿಗೆ ಆದಷ್ಟು ಬೇಗ ತರಣ ಎಂಬ ಮಾತನ್ನು ಹೇಳಿ 371J ಜಾರಿಗೆ ಬಂದ ನಂತರ ನಮ್ಮ ಪೊಲೀಸು ರಿಕ್ರೂಟ್ಮೆಂಟ್ಗೆ ಅನುಮತಿಯನ್ನು ಕೊಟ್ಟಿದ್ದರು. ಈ ರೀತಿಯಲ್ಲಿ ಈ ಭಾಗದ ಜನಕ್ಕೆ ಸಾಕಷ್ಟು ಒಳ್ಳೆಯದಾಗುವಂಥ ಕೆಲಸವನ್ನು ಮಲ್ಲಿಕಾರ್ಜುನ ಖಾರ್ಗೆ ಅವರು ಮಾಡಿದ್ದಾರೆ. ಬಹುಶಃ ನೀವು ಸಮೇತ ಆ ಸೋಲಿಲ್ಲದ ಸರ್ದಾರರಿಗೆ ಇವತ್ತು ಕೇಂದ್ರ ಸರ್ಕಾರ ಪ್ರಧಾನಿಯವರು ಪಿತೂರಿ ಮಾಡಿ ನಮ್ಮ ಪಕ್ಷದವ್ರನ್ನ ಅವರ ಪಕ್ಷಕ್ಕೆ ಎಳ್ಕೊಂಡು ಕಳೆದ ಚುನಾವಣೆಯಲ್ಲಿ ಪ್ರಾರಂಭಿಸಿದ ಮಾಡಿದ್ದಾರೆ. ಈಗ ನಿಮಗೆ ಒಳ್ಳೆಯ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ. ಈ ಸತಿ ಮಾತ್ರ ಗುಲ್ಬರ್ಗದಲ್ಲಿ ಮಾತ್ರ ಅಲ್ಲ ಇಡೀ ಕರ್ನಾಟಕದ ರಾಜ್ಯದಲ್ಲಿ ಹೆಚ್ಚಿನ ಲೋಕಸಭೆಯ ಅಭ್ಯರ್ಥಿಗಳನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು, ಅದರಲ್ಲಿಯೂ ಗುಲ್ಬರ್ಗಾದಲ್ಲಿ ತಾವು ಲೋಕಸಭೆ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಟ್ಟು ಬಹುಶಃ ಈ ಜನಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕೆಂಬ ಮಾತನ್ನು ಹೇಳಿ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇನ್ನು ಮಲ್ಲಿಕಾರ್ಜುನ ಖಾರ್ಗೆ ಅವರು, ಸಿದ್ದರಾಮಯ್ಯಜಿಯವರು, ಡಿ ಕೆ ಶಿವಕುಮಾರ್ ಅವರೆಲ್ಲ ಮಾತಾಡುವರಿದ್ದಾರೆ. ಬಹುಶಃ ನಾನು ಒಂದು ಮಾತು ಹೇಳಬೇಕಾಗ್ತದೆ, ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ನಮ್ಮ ಅಧಿಕಾರಿ ವರ್ಗದವರು ಭಾರಿ ಕೆಲಸ ಮಾಡಿದ್ದಾರೆ. ಅದು ನಮ್ಮ ಎ ಸಿ ಎಸ್ ಗೌರವ್ ಗುಪ್ತಾ ಇರ್ಬೋದು, ಪಂಕಜ್ ಪಾಂಡೆಯವರು ಇರ್ಬೋದು, ಎಲ್ಲ ಎಸ್ಕಾಮ್ ಅವರು ಸಮೇತ ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ. ಬಹುಶಃ ಅವರಿಗೂ ಸಮೇತ ನಾನು ಅಭಿನಂದನೆಗಳು ಮಾಡ್ತಾ ಇದ್ದೀನಿ. ನೀವು ಕೆಲಸ ಮಾಡೋದು ಇವತ್ತು ಆರ್ಥಿಕವಾಗಿ ಹಿಂದುಳಿದವರ ಒಂದು ಕೈಗಳನ್ನು ಬೆಳೆಪಡಿಸಲಿ ಕೆಲಸ ಮಾಡ್ತಿದ್ದಾರ, ಬಹುಶಃ ನಿಮಗೆ ಕರ್ನಾಟಕ ಜನರ ಪರವಾಗಿ ನಿಮಗೂ ಸಮೇತ ಅಭಿನಂದನೆಗಳು ಹೇಳಿ ನಮ್ಮ ಈ ಡಿ ಸಿ ಇರ್ಬೋದು, ಎಸ್ ಪಿ ಇರ್ಬೋದು, ಆ ರೀಜನಲ್ ಕಮಿಷನ್ ಇರ್ಬೋದು, ಪ್ರತಿಯೊಬ್ಬರು ಪ್ರತಿಯೊಬ್ಬರು ಈ ಒಂದು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ.
ಇನ್ನು ಮುಂದೆ ಬರುವ ದಿವಸಗಳಲ್ಲಿ ಪ್ರತಿಯೊಬ್ಬರಿಗೂ ಅರ್ಹರಿಗೆ ಸಮೇತ ಇದರ ಫಲಾನುಭವಿಗಳಿಗೆ ತಲುಪುವಂಥ ಕೆಲಸ ಮಾಡ್ತೀವಿ ಮಾತನ್ನು ಕೊಟ್ಟು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಬಂಧುಗಳೇ, ಮುಂದಿನ ದಿನಗಳಲ್ಲಿ ಸರ್ಕಾರದ ವತಿಯಿಂದ ಅಭಿವೃದ್ಧಿ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೆಯಲಿದೆ ಅನ್ನುವಂತಹ ಭರವಸೆಯ ಮಾತುಗಳನ್ನು ಸನ್ಮಾನ್ಯ ಇಂಧನ ಸಚಿವರಾದ ಶ್ರೀ ಕೆ ಜೆ ಜಾರ್ಜ್ ಅವರು ತಮ್ಮ ದಿಕ್ಸೂಚಿ ಭಾಷಣದಲ್ಲಿ ತಿಳಿಸಿದ್ದಾರೆ. ಅದಕ್ಕಾಗಿ ಅವರಿಗೆ ಅನಂತಾನಂತ ವಂದನೆಗಳು, ಧನ್ಯವಾದಗಳು. ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳಿಗೆ ಶೂನ್ಯ ಬಿಲ್ ವಿತರಣೆಯನ್ನು ಮಾಡಲಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು. ಅವರ ನೇತೃತ್ವದಲ್ಲಿ ವೇದಿಕೆಯಲ್ಲಿರುವಂತಹ ಗಣ್ಯಮಾನ್ಯರು ಜೊತೆಯಾಗಲಿದ್ದಾರೆ. ಗೃಹಜ್ಯೋತಿ ಯೋಜನೆಯ ಫಲಾನುಭವಿಗಳಿಗೆ ಶೂನ್ಯ ಬಿಲ್ ಸಾಂಕೇತಿಕವಾಗಿ 10 ಮಂದಿಗೆ ಶೂನ್ಯ ಬಿಲ್ ವಿತರಣೆ ಮಾಡಲಿದ್ದಾರೆ. ಮೊದಲಿಗೆ ಚಿದಾನಂದ ಕರಕಿಕಟ್ಟಿ. ಚಿದಾನಂದ ಅವರು ದಯವಿಟ್ಟು ಬಂದು ಆಸೀನರಾಗಬೇಕು. ಆನಂತರ ರೇಣುಕಾ ಆರ್ ಪಾಟೀಲ. ರೇಣುಕಾ ಆರ್ ಪಾಟೀಲ್. ಕೌಸರ್ ಬೇಗಂ. ಕೌಸರ್ ಬೇಗಂ ಜಿ. ಸತೀಶ್ ಹದ್ಲಾಪುರ. ಸತೀಶ್ ಹದ್ಲಾಪುರ ಹಾಗೂ ನಾಗೇಶ್. ತುಳಸಿರಾಮ್. ಚಿದಾನಂದ ಕರಕಿಕಟ್ಟಿ, ರೇಣುಕಾ ಆರ್ ಪಾಟೀಲ, ಕೌಸರ್ ಬೇಗಂ, ಸತೀಶ್ ಸದ್ಲಾಪುರ, ನಾಗೇಶ್ ತುಳಸಿರಾಮ್. ಈ 5 ಜನ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಶೂನ್ಯ ಬಿಲ್ ಇದರ ಒಂದು ವಿತರಣೆಯನ್ನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಎಲ್ಲ ಗಣ್ಯರು ಇವರಿಗೆ ನೀಡಲಿದ್ದಾರೆ. ಬಂಧುಗಳೇ, ಚಪ್ಪಾಳೆಗಳ ಮುಖೇನ ಜೊತೆಯಾಗೋಣ, ಈ ಅಭೂತಪೂರ್ವ ಕ್ಷಣಗಳಿಗೆ ಸಾಕ್ಷಿಯಾಗೋಣ. ಪ್ರೀತಿಯ ಬಂಧುಗಳೇ, ನಿಮ್ಮೆಲ್ಲರ ಚಪ್ಪಾಳೆಗಳು ಜಯ ಘೋಷಗಳು ಮೊಳಗಿ ಬರಲಿ. ಬಡವರ ಪರವಾದಂತಹ ಯೋಜನೆ ಇದು, ಗೃಹಜ್ಯೋತಿ ಯೋಜನೆ. ಮನೆ ಮನೆಗಳನ್ನ ನಿತ್ಯವೂ ಬೆಳಗಲಿರುವಂತಹ ನವೆಂಬರ್ ತಿಂಗಳಿನಲ್ಲಿ ದೀಪಾವಳಿ ಹಬ್ಬವಾದರೆ ಪ್ರತಿನಿತ್ಯವೂ ಜನರ ಬದುಕಿನಲ್ಲಿ ಬೆಳಕಿನ ಹಬ್ಬವಾಗಿಸಲಿದೆ ಗೃಹಜ್ಯೋತಿ ಯೋಜನೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ಇಂದಿನ ಇಲಾಖೆಯ ಸಚಿವರಾದ ಕೆ ಜೆ ಜಾರ್ಜ್ ಅವರು, ಹೀಗೆ ಎಲ್ಲರೂ ಒಡಗೂಡಿ ಒಮ್ಮತದಿಂದ ಜನರ ಪರವಾಗಿರುವಂತಹ, ಜನರ ಒಳಿತಿಗಾಗಿ ಮಾಡಿರುವಂತಹ ಯೋಜನೆ ಗೃಹಜ್ಯೋತಿಯನ್ನ ಫಲಾನುಭವಿಗಳಿಗೆ ಶೂನ್ಯ ಬಿಲ್ ವಿತರಿಸಿದರ ಮುಖೇನ. ಮತ್ತೊಮ್ಮೆ ನಾವೆಲ್ಲರೂ ಸಹ ಗಮನಿಸಬೇಕು, 200 ಯೂನಿಟ್ನ ವರೆಗೆ ಯಾವುದೇ ರೀತಿಯಾದಂತಹ ಬಿಲ್ ಬರೋದಿಲ್ಲ. ಜುಲೈ 27ರವರೆಗೆ ನೋಂದಾಯಿಸಿರುವ ಅರ್ಹ ಫಲಾನುಭವಿಗಳಿಗೆ ಆಗಸ್ಟ್ ತಿಂಗಳಲ್ಲಿ ಈಗಾಗಲೇ ಶೂನ್ಯ ಬಿಲ್ ಬರಲಿದೆ. ಮತ್ತು ಗಮನಿಸಿ ಬಂಧುಗಳೇ, ಅರ್ಜಿ ಸಲ್ಲಿಕೆಗೆ ಯಾವುದೇ ಗಡುವು ಇಲ್ಲ. ಈಗ ಮುಂದಿನ 5 ಫಲಾನುಭವಿಗಳನ್ನು ಕರೆಯುವಂತಹ ಸಮಯ. ಧನ್ಯವಾದಗಳು. ಮೊದಲ 5 ಫಲಾನುಭವಿಗಳಿಗೆ ಮನೋಹರ ಗುರುಳಿಂಗಪ್ಪ. ಮನೋಹರ ಗುರುಳಿಂಗಪ್ಪ ಸಾಲೆಗಾಂವ್. ಮನೋಹರ್ ಸಾಲೆಗಾಂವ್ ಅವರು ಬರಬೇಕು. ಶಾರದಾಬಾಯಿ ವೈಫ್ ಆಫ್ ಸತ್ಲಿಂಗಪ್ಪ ದಯಮಾಡಿಸಬೇಕು. ಶಾರದಾಬಾಯಿ ವೈಫ್ ಆಫ್ ಬಸವರಾಜ್ ಖ್ಯಾಡೆ ದಯಮಾಡಿಸಬೇಕು. ಶೋಭಾ ವೈಫ್ ಆಫ್ ಬಸವರಾಜ್ ಖ್ಯಾಡೆ. ನೀಲಕಂಠ್ ಇಂಡಿ. ನೀಲಕಂಠ್ ಇಂಡಿ ಹಾಗೂ ಮೊಹಮ್ಮದ್ ಗೌಸ್ ನಾದ್ವಿ. ಮನೋಹರ ಗುರುಳಿಂಗಪ್ಪ ಸಾಲೆಗಾಂವ್, ಶಾರದಾಬಾಯಿ ವೈಫ್ ಆಫ್ ಸತ್ಲಿಂಗಪ್ಪ, ಶೋಭಾ ವೈಫ್ ಆಫ್ ಬಸವರಾಜ್ ಖ್ಯಾಡೆ, ನೀಲಕಂಠ್ ಇಂಡಿ, ಮೊಹಮ್ಮದ್ ಗೌಸ್ ನಾದ್ವಿ ವೇದಿಕೆಯಲ್ಲಿರುವಂತಹ ಫಲಾನುಭವಿಗಳು. ಬಂಧುಗಳೇ ಗಮನಿಸಿ, ಕೇವಲ ಸಾಂಕೇತಿಕವಾಗಿ 10 ಜನರಿಗೆ ಮಾತ್ರ ಈ ಸಂದರ್ಭದಲ್ಲಿ ನೀಡಲಾಗ್ತಾ ಇದೆ. ಉಳಿದಿರತಕ್ಕಂಥ ಎಲ್ಲ ಫಲಾನುಭವಿಗಳು ಸಹ ಯಾವುದೇ ರೀತಿಯಾದಂತಹ ಚಿಂತೆ ಇಲ್ಲದೆ ಈ ಯೋಜನೆ ನಿಮ್ಮ ಮನೆಯ ಬಾಗಿಲಿಗೆ ಬಂದಿದೆ. ಗೃಹ ಜ್ಯೋತಿ. ಮತ್ತೊಮ್ಮೆ ಗುಲ್ಬರ್ಗಾದ ಜನತೆಯ ಚಪ್ಪಾಳೆ ಇಡೀ ಕರ್ನಾಟಕಕ್ಕಲ್ಲ, ಇಡೀ ದೇಶಕ್ಕೆ ಕೇಳಿಸಬೇಕು. ಇಡೀ ದೇಶಕ್ಕೆ ಮಾದರಿಯಾಗಿದೆ ಕರ್ನಾಟಕ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು. ಕೊಟ್ಟ ಭರವಸೆಗಳಲ್ಲಿ ಮೊಟ್ಟ ಮೊದಲ ಭರವಸೆ ಇದಾಗಿತ್ತು, ಗೃಹಜ್ಯೋತಿ ಯೋಜನೆ. ಚಪ್ಪಾಳೆಗಳ ಮುಖೇನ ನಾವು ಕೂಡ ಜೊತೆಯಾಗೋಣ. ಪ್ರೀತಿಯ ಬಂಧುಗಳೇ, ನಮ್ಮ ಮನೆ ಬೆಳಗುವಂತಹ ಯೋಜನೆ ಇದು, ಗೃಹಜ್ಯೋತಿ. ಎಲ್ಲ ಫಲಾನುಭವಿಗಳು ತಮ್ಮ ಸ್ವಸ್ಥಾನಕ್ಕೆ ಹಿಂತಿರುಗಬೇಕಾಗಿ ವಿನಂತಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಈ ಒಂದು ಅಭೂತಪೂರ್ವ ಕ್ಷಣಕ್ಕಾಗಿ ಧನ್ಯವಾದಗಳು. ವಿಶೇಷವಾಗಿರ್ತಕ್ಕಂಥ ಕ್ಷಣ ಶೂನ್ಯ ಬಿಲ್, ಇಡೀ ದೇಶಕ್ಕೆ ಮಾದರಿಯಾಗಿ ಐತಿಹಾಸಿಕವಾಗಿ ದೇಶದಲ್ಲಿ ಹಿಂದೆಂದು ಕಂಡರಿಯದಂತಹ ಅಪೂರ್ವವಾದ ಈ ಯೋಜನೆಯ ಚಾಲನೆ ಕರ್ನಾಟಕದಲ್ಲಾಗಿದೆ. ಇನ್ನು ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು. ಕರ್ನಾಟಕ ಸರ್ಕಾರ ಕೊಟ್ಟ ಮಾತು ಇಟ್ಟ ಹೆಜ್ಜೆಯನ್ನ ಎಂದೆಂದೂ ತಪ್ಪದ ನಿಮ್ಮೆಲ್ಲರ ಮನೆಯ ಮಗ ಸನ್ಮಾನ್ಯ ಶ್ರೀ
ಡಿಕೆ ಶಿವಕುಮಾರ್ ಅವರನ್ನ ಬರಮಾಡಿಕೊಳ್ಳೋಣ. ಜೋರಾದ ಚಪ್ಪಾಳಿಗಳನ್ನ ಮುಖೇನ ಸ್ವಾಗತ ಸುಸ್ವಾಗತ. ಬಂಧುಗಳೇ ಸ್ವಾಗತಿಸಿ ಶ್ರೀ ಡಿಕೆ ಶಿವಕುಮಾರ್. ಎಲ್ಲರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಾ? ನಮಸ್ಕಾರ ತಲುಪಿದ್ಯಾ? ಜ್ಯೋತಿ ಬೆಳಗಿದ್ಯಾ? ಮನೆ ಲೈಟ್ ಉರಿತಾ? ಬಿಲ್ ತಲುಪ್ತಾ? ಬಂಧುಗಳೇ, ಅಖಿಲ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ನಾಯಕರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೇ, ಕರ್ನಾಟಕ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೇ, ವೇದಿಕೆಯಲ್ಲಿ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದ ಜವಾಬ್ದಾರಿಯನ್ನು ವಹಿಸಿಕೊಂಡಂತ ನಮ್ಮ ಹಿರಿಯರಾದಂತ ಕೆ ಜೆ ಜಾರ್ಜ್ ಸಾಹೇಬ್ರೇ, ನನ್ನ ಸಹೋದ್ಯೋಗಿಗಳಂತ ಶರಣಪ್ರಕಾಶ್ ಪಾಟೀಲ್ರವರೇ, ಪ್ರಿಯಾಂಕಾ ಖರ್ಗೆ ಅವರೇ, ಈಶ್ವರ್ ಖಂಡ್ರೆ ಅವರೇ, ದರ್ಶನಾಪುರ್ರವರೇ, ರಹೀಂ ಕಾರ್ರವರೇ, ಬಿ ಆರ್ ಪಾಟೀಲ್ರವರೇ, ಚೆನ್ನಾರೆಡ್ಡಿ ಅವರೇ, ಸಮಾರಂಭದ ಅಧ್ಯಕ್ಷರಾಗಿ ಈ ಕ್ಷೇತ್ರದ ಶಾಸಕರಾದಂತ ಅಲ್ಲಮ್ಮ ಪ್ರಭು ಪಾಟೀಲ್ರವರೇ, ವೆಂಕಟಪ್ಪ ನಾಯಕ್ರವರೇ, ಖನಿಜ ಫಾತಿಮಾರವರೇ, ಗೋವಿಂದ ರಾಜುರವರೇ, ಅರವಿಂದ ಹಳ್ಳಿಯವರೇ, ಎಂ ಐ ಪಾಟೀಲ್ ಅವರೇ, ರಾಜ್ಯಸಭಾ ಸದಸ್ಯರಂತ ನಜೀರ್ ಹುಸೇನ್ ರವರೇ, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಂತ ಜಗದೀಶ್ ಗುತ್ತೇದಾರ್ ಅವರೇ, ನಮ್ಮ ಎಲ್ಲ ಈ ಹಿಂದಿನ ಇಲಾಖೆಯ ಎಲ್ಲ ಮುಖ್ಯ ಅಧಿಕಾರಿಗಳೇ, ಬಂಧು ಮಿತ್ರರೇ, ಸ್ನೇಹಿತರೆ, ಮಾಧ್ಯಮ ಸ್ನೇಹಿತರೆ, ಇದೊಂದು ದೊಡ್ಡ ಶುಭ ದಿನ. ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಿಮ್ಮ ಬದುಕಿನಲ್ಲಿ ಜ್ಯೋತಿಯನ್ನ 371 ಜೆ ತಂದು ನಿಮ್ಮ ಬದುಕಿಗೆ ಜ್ಯೋತಿಯನ್ನ ಬೆಳೆಸಿದ್ರು. ಇವತ್ತು ಕಾಂಗ್ರೆಸ್ ಪಕ್ಷ, ನಾನು ಸಿದ್ದರಾಮಯ್ಯನವರಿಬ್ರು ಸೇರಿ ಈ ರಾಜ್ಯದ ಜನತೆಯ ಸಮಸ್ಯೆಗಳನ್ನ ಅರಿಬೇಕು ಅಂತೇಳಿ, ಪ್ರಜೆಗಳ ಧ್ವನಿಯನ್ನ ತಿಳ್ಕೊಳ್ಬೇಕು ಅಂತೇಳಿ ಪ್ರವಾಸವನ್ನ ಹಮ್ಮಿಕೊಂಡಿದ್ದು. ಮಹಾತ್ಮ ಗಾಂಧೀಜಿಯವರು ಈ ದೇಶದ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿದಂಥ ಜಾಗಕ್ಕೆ ಹೋಗಿ ಇವತ್ತು ಏನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನ ವಹಿಸಿಕೊಂಡ್ರು, ಅದೇ ರೀತಿ ಮಹಾತ್ಮ ಗಾಂಧೀಜಿಯವರು ಬೆಳಗಾಂನಲ್ಲಿ ಆ ಕಾಂಗ್ರೆಸ್ನ ನಾಯಕತ್ವವನ್ನ 1924 ವಹಿಸಿಕೊಂಡ್ರು. ಅಲ್ಲಿಗೆ ಹೋಗಿ ಅಲ್ಲಿ ಒಂದು ಗಾಂಧಿ ಬಾವಿ ಅಂತ ಇದೆ, ಆ ಗಾಂಧಿ ಬಾವಿಯಲ್ಲಿ ನೀರನ್ನ ತೆಗೆದು ಆ ಬಡಗಾಂ ರಸ್ತೆಗಳಲ್ಲಿ ನೀರನ್ನು ಚೆಲ್ಲಿ ಕಸ ಗುಡಿಸಿ ಈ ರಾಜ್ಯದಲ್ಲಿ ಇರುವಂತಹ ದಾರಿದ್ರ್ಯವನ್ನ ನಿವಾರಣೆ ಮಾಡಬೇಕು, ಬಡತನದ ಸಮಸ್ಯೆಯನ್ನ ನಿರ್ಮೂಲನೆ ಮಾಡಬೇಕು, ಬೆಲೆ ಏರಿಕೆಯನ್ನ ನಿಯಂತ್ರಣ ಮಾಡಬೇಕು, ನೊಂದ ಜನರಿಗೆ ಸಹಾಯವನ್ನು ಮಾಡಬೇಕು ಅಂತೇಳಿ ಒಂದು ಸಂಕಲ್ಪವನ್ನು ಮಾಡಿದ್ರು. ಆ ಪ್ರಜಾಧ್ವನಿ ಯಾತ್ರೆ ಪ್ರಾರಂಭ ಮಾಡಿದಾಗ ಮಲ್ಲಿಕಾರ್ಜುನ್ ಖರ್ಗೆಯವರ ಮುಖಂಡತ್ವದಲ್ಲಿ, ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ,
ನನ್ನ ಅಧ್ಯಕ್ಷತೆಯಲ್ಲಿ ನಾವು ಆ ಬೆಳಗಾವಿನಲ್ಲಿ ಒಂದು ಘೋಷಣೆಯನ್ನು ಮಾಡಿದ್ವು. ಕಾಂಗ್ರೆಸ್ ಪಕ್ಷದ ಮೊದಲನೇ ಗ್ಯಾರಂಟಿ. ಆ ಗ್ಯಾರಂಟಿ ಏನಪ್ಪ ಅಂದ್ರೆ, ನಿಮ್ಮ ಮನೆಯನ್ನ ಬೆಳೆಸುವಂತ ಒಂದು ಗ್ಯಾರಂಟಿ. ನಿಮ್ಮ ಮನೆಗೆ ಜ್ಯೋತಿಯನ್ನ ಕೊಡುವಂತ ಗ್ಯಾರಂಟಿ. ಈಗ ತಾನೇ ನಿಮ್ಮ ಮನೆಗೆ ದೀಪವನ್ನ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಸಿದ್ದರಾಮಯ್ಯ ಸಾಹೇಬರು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಜ್ಯೋತಿಯನ್ನ ಬೆಳೆಸುತ್ತರು. ಮರಕ್ಕೆ ಬೇರು ಎಷ್ಟು ಮುಖ್ಯವೋ ಹಾಗೆ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ನೀವು ಮಾತು ಕೊಡುವುದು ಮುಖ್ಯ ಅಲ್ಲ, ಆ ಎಷ್ಟೇ ಸಂದರ್ಭ ಇದ್ರು ಕೂಡ ಆ ಮಾತುಗಳನ್ನ ಉಳಿಸ್ಕೊಳ್ಳೋದು ಮುಖ್ಯ. ಹಂಗೆ ಜನವರಿ 11ನೇ ತಾರೀಕು ನಾವು ಬೆಳಗಾವಿನಲ್ಲಿ ಪ್ರಜಾಧ್ವನಿ ಪ್ರಾರಂಭ ಮಾಡಿ ಆ ಮಾತನ್ನ ಕೊಟ್ಟು ಅದಾದ ಮೇಲೆ ಶ್ರೀಮತಿ ಪ್ರಿಯಾಂಕಾ ಗಾಂಧಿ ಅವರು ಬೆಂಗಳೂರಿಗೆ ಬಂದರು. ಬೆಂಗಳೂರು ಬಂದು ನಾಯಕಿ ಕಾರ್ಯಕ್ರಮ ಪ್ರತಿಯೊಂದು ಮನೆಯ ಯಜಮಾನಿಗೆ 2000 ರೂಪಾಯಿ ಅಂತ ಘೋಷಣೆ ಮಾಡಿದ್ರು. ಇಂದಿರಾ ಗಾಂಧಿಯವರ ಮೊಮ್ಮಗಳು ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ನನಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಹೇಳಿದ್ರು, ನಮ್ಮ ಎದುರುಗಡೆ ಈ ಗೃಹ ಜ್ಯೋತಿ ಈ ಗೃಹ ಲಕ್ಷ್ಮಿಗೆ ಇಬ್ಬರಿಗೂ ಕೂಡ ನೀವು ಗ್ಯಾರಂಟಿ ಚೆಕ್ ಅನ್ನ ಸೈನ್ ಮಾಡಬೇಕು ಅಂತ ಆದೇಶ ಕೊಟ್ಟರು. ನಾನು ಸಿದ್ದರಾಮಯ್ಯನವರು ಆ ಎಲ್ಲ ಮಹಿಳೆಯರ ಸಮ್ಮುಖದಲ್ಲಿ ಬಂದಂತ ಸಾವಿರಾರು ಮಹಿಳೆ ಸಮ್ಮುಖದಲ್ಲಿ ಆ ನಾಯಕಿಯರು ಆ ಮನೆಯ ನಾಯಕಿಯರ ಎದುರುಗಡೆಯಲ್ಲಿ ಗೃಹ ಜ್ಯೋತಿ ಗೃಹ ಲಕ್ಷ್ಮಿಗೆ ಇವತ್ತು ಆ ಒಂದು ಹೆಸರನ್ನ ಆ ಗ್ಯಾರಂಟಿ ಚೆಕ್ ಅನ್ನ ಸೈನ್ ಮಾಡಿದ್ರು. ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರಾದಂತ ಪ್ರಿಯಾಂಕಾ ಖರ್ಗೆ ಅವರು ಚರ್ಚೆ ಮಾಡಿದ್ರು. ಅವರು ನಮ್ಮ ಮಾಧ್ಯಮದ ಜವಾಬ್ದಾರಿಯನ್ನು ವಹಿಸಿಕೊಂಡ್ರು. ಏನ್ ಹೆಸರು ಕೊಡಬೇಕು ಅಂತ ಅವರು ಇಬ್ರು ನಾವಿಬ್ರು ಕೂತ್ಕೊಂಡು ಚರ್ಚೆ ಮಾಡಿ ತೀರ್ಮಾನಕ್ಕೆ ಬಂದು ಈ ಒಂದು ಪವಿತ್ರವಾದಂತ ನಿಮ್ಮ ಮನೆ ಬೆಳಗುವಂತ ಕಾರ್ಯಕ್ರಮಕ್ಕೆ ಗೃಹ ಜ್ಯೋತಿ, ನಿಮ್ಮ ಬದುಕಿನಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೆ ಬದುಕಿನಲ್ಲಿ ಆರ್ಥಿಕವಾದಂತಹ ಶಕ್ತಿ ಕೊಡ್ಲಿಕ್ಕೆ ಗೃಹ ಲಕ್ಷ್ಮಿ ಅಂತೇಳಿ ಘೋಷಣೆ ಮಾಡಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಜಾರಿ ತಂದಿದ್ದೇವೆ. ದೇವರು ನಮಗೆ ಕೊಟ್ಟಿರೋದು ಎರಡು ವಿಚಾರ, ಒಂದು ಕೊಟ್ಟು ಹೋಗುವುದು, ಇನ್ನೊಂದು ಬಿಟ್ಟು ಹೋಗುವುದು ಅಂತ. ಹಂಗೆ ಇವತ್ತು ನಾಡಿನ ಜನತೆಗೆ ಈ ದೇಶದಲ್ಲಿ ಪ್ರತಿಯೊಂದು ನಾಗರಿಕರು ಕೂಡ ಒಂದು 140 ಕೋಟಿ ಜನಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ತೆಗೆದುಕೊಂಡಂತ 5 ಗ್ಯಾರಂಟಿಗಳ ಬಗ್ಗೆ ಇವತ್ತು ನೋಡ್ತಾ ಇದ್ದಾರೆ. ಮೊನ್ನೆ ಸ್ಟಾಲಿನ್ ಅವರು ಸಿಕ್ಕಿದ್ರು ಬೆಂಗಳೂರಿನಲ್ಲಿ, ಮಮತಾ ಬ್ಯಾನರ್ಜಿ ಅವರು ಸಿಕ್ಕಿದ್ರು, ಅವ್ರು ಹೇಳ್ತಾ ಇದ್ರು ನಿಮ್ಮ ಗ್ಯಾರಂಟಿಗಳು ನಮಗೆ ಒತ್ತಡ ಬರ್ತಾ ಇದೆ, ನಮ್ಮ ರಾಜ್ಯದಲ್ಲೂ ಆಗ್ತಾ ಇದೆ. ಇವತ್ತು ಪ್ರಧಾನಮಂತ್ರಿಗಳು ನಮ್ಮ ಗ್ಯಾರಂಟಿ ಬಗ್ಗೆ ಬಂದು ಚುನಾವಣೆಗೆ ಬಂದಾಗ ಅವರು ಹೇಳಿದ್ರು ಈ ರೀತಿ ಗ್ಯಾರಂಟಿ ಆದ್ರೆ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಂತ ಹೇಳಿ. ನಾನು ಪ್ರಧಾನಮಂತ್ರಿಗಳಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ. ನೀವು ಸುಮಾರು 1000 ಕೋಟಿ ರೂಪಾಯಿ 1000 ಕೋಟಿ ರೂಪಾಯಿ ಎಲ್ಲ ದೊಡ್ಡ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಸಾಲವನ್ನ ಮನ್ನಾ ಮಾಡಿದ್ದೀರಿ, ವೇ ಆಫ್ ಮಾಡಿದ್ದೀರಿ, ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿದ್ದೀರಿ. ನಿಮ್ಮ ದೇಶ ಈ ಭಾರತ ದಿವಾಳಿ ಆಗ್ಲಿಲ್ವಾ? ಈ ಬಡವರಿಗೆ ಈ ಬಡವರಿಗೆ 10 ಕೆಜಿ ಅಕ್ಕಿ ಕೊಟ್ಟಾಗ, ಈ ಬಡವರಿಗೆ ಮನೆ ಬೆಳಗಿಸಿದಾಗ, ಈ ಬಡವರಿಗೆ 2000 ರೂಪಾಯಿ ಕೊಟ್ಟಾಗ, ಈ ನನ್ನ ತಾಯಂದಿರು ಉಚಿತವಾಗಿ ದೇವಸ್ಥಾನಗಳಿಗೆ ಮಕ್ಕಳ ಮನೆಗೆ ಬಂಧುಗಳಿಗೆ ಪ್ರಯಾಣ ಮಾಡಕ್ಕೆ ಹೊರಟಾಗ ದಿವಾಳಿ ಆಯ್ತಾ ಸ್ವಾಮಿ?
ಈ ಯುವಕರಿಗೆ ಶಕ್ತಿ ಕೊಡಲಿಕ್ಕೆ, ಆರ್ಥಿಕವಾಗಿ ಶಕ್ತಿ ಕೊಡಲಿಕ್ಕೆ, ಉದ್ಯೋಗ ಸಮಸ್ಯೆಯನ್ನ ನಿವಾರಣೆ ಮಾಡಲಿಕ್ಕೆ ಯುವ ಧ್ವನಿಯನ್ನ ಪ್ರಾರಂಭವನ್ನು ಮಾಡಿದ್ದೇವೆ. ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ, ಇದೇ ಕಾಂಗ್ರೆಸ್ ಪಕ್ಷದ ಇತಿಹಾಸ, ಕಾಂಗ್ರೆಸ್ ಸರ್ಕಾರದ ಕಾರ್ಯಕ್ರಮ. ಯಾರ ನಾಯಕತ್ವದಲ್ಲಿ ನಡೀತಾ ಇದೆ? ಶ್ರೀಮತಿ ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಇವತ್ತು ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ, ಇವತ್ತು ಸಿದ್ದರಾಮಯ್ಯನವರ ಸರ್ಕಾರ ಈ ಎಲ್ಲ 5 ಗ್ಯಾರಂಟಿಗಳನ್ನ ಜಾರಿ ತರುತ್ತ ಕೆಲಸವನ್ನು ಇವತ್ತು ನಾವು ಮಾಡಿದ್ದೇವೆ. ಇದಕ್ಕೆ ನಾವು ನಿಮ್ಮ ಆಶೀರ್ವಾದವನ್ನು ಬಯಸ್ತಾ ಇದ್ದೇವೆ. ನುಡಿದಂತೆ ನಡೀತಾ ಇದ್ದೇವೆ. ನಾನು ಹೆಚ್ಚಿಗೆ ಮಾತಾಡಕ್ ಹೋಗುದಿಲ್ಲ. ನಿಮ್ಮ ನಮ್ಮ ಸಂಬಂಧ, ಕಾಂಗ್ರೆಸ್ ಸರ್ಕಾರದ ಸಂಬಂಧ, ಭಕ್ತಂಗೂ ಭಗವಂತನಿಗೂ ಇರುವಂತ ಸಂಬಂಧ, ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ತರಬೇಕು ಅಂತೇಳಿ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. 5 ಗ್ಯಾರಂಟಿಯಿಂದ ಪ್ರತಿ ತಿಂಗಳು ಸುಮಾರು 5,000 ರೂಪಾಯಿ ನಿಮಗೆ, ವರ್ಷಕ್ಕೆ 60,000 ರೂಪಾಯಿ ಬಿಜೆಪಿಯವರು ಕೊಟ್ಟಿದ್ರ, ಯಡಿಯೂರಪ್ಪನವ್ರು ಕೊಟ್ಟಿದ್ರ, ಒಂದು ಸೈಕಲ್ಲು ಒಂದು ಸೀರೆ, ಅದು ಬಿಟ್ಟು ಏನಾರು ಕೊಟ್ಟಿದ್ರ? ಇಂಥ ಕಾರ್ಯಕ್ರಮ ಇವತ್ತು ಕಾಂಗ್ರೆಸ್ ಮಾತ್ರ ಬಡವರಿಗೆ ಕೊಡ್ಲಿಕ್ಕೆ ಸಾಧ್ಯ. ಇವತ್ತು ನಾನು ಅನೇಕ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಕ್ ಹೋಗುದಿಲ್ಲ. ನಿಮ್ಮ ಮನೆ ಜ್ಯೋತಿ ಬೆಳಗಿದೆ. ಯಾರು ಕೂಡ 200 ಯೂನಿಟ್ ವರೆಗೂ 1,42,37,000 ಜನರಿಗೆ, 370 ಜನರಿಗೆ ಯಾರು ಕೂಡ ಮುಂದಕ್ಕೆ ಕರೆಂಟ್ ಬಿಲ್ ಕಟ್ಟಂಗಿಲ್ಲ, 0 ಕರೆಂಟು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ದರ ಸಂಪದಂ ಜ್ಞಾನ ಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಿತಂ. ತಮ್ಮೆಲ್ಲರೂ ಕೂಡ ಮಂಗಳವಾಗ್ಲಿ, ಶುಭವಾಗ್ಲಿ, ಆರೋಗ್ಯವಂತರಾಗ್ಲಿ, ಐಶ್ವರ್ಯದ್ದಾಗ್ಲಿ, ಕತ್ತಲೆಯಿಂದ ಬೆಳಕಿಗೆ ಹೋಗ್ಲಿ ಅಂತೇಳಿ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ನಿಮ್ಮ ಮನೆಯ ಜ್ಯೋತಿಯನ್ನ ಬೆಳೆಸಿದ್ದಾರೆ. ನಿಮ್ಗೆ ಶುಭವಾಗ್ಲಿ. ನಿಮ್ಮ ಜೊತೆ ಸದಾ ಇದ್ದೇವೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಈ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದಂತ ನಾ ಈ ಜಿಲ್ಲೆಯ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ, ಶಾಸಕರಿಗೆ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ನಮ್ಮ ಇಲಾಖೆ ಅಧಿಕಾರಿಗಳು, ಇಂದಿನ ಇಲಾಖೆ ಎಲ್ಲ ಅಧಿಕಾರಿಗಳು, ನಾನು ಒಂದು ಹೆಸರು ಎರಡು ಹೆಸರು ಹೇಳಂಗಿಲ್ಲ, ಬಹಳ ಅಚ್ಚುಕಟ್ಟಾಗಿ ಜಾರ್ಜ್ ಸಾಹೇಬ್ರ ನೇತೃತ್ವದಲ್ಲಿ ಒಳ್ಳೆ ಸಂಘಟನೆಯನ್ನು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಶುಭವನ್ನು ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 5 ಬೆರಳು ಸೇರಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಈ ಸಮಷ್ಟಿ. ಕರ್ನಾಟಕ ಸರ್ಕಾರ ಕೊಡ್ತಾ ಇರುವಂತಹ 5 ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಬಡವರ ಜನರ ಒಳಿತಿನ ಗ್ಯಾರಂಟಿಯಾಗಿದೆ. ಸದೃಢವಾದಂತಹ ಸಮಾಜವನ್ನ ಕಟ್ಟುವಲ್ಲಿ ನಮ್ಮ ಸರ್ಕಾರ ಕಟಿಬದ್ಧ ಎನ್ನುವ ಮಾತುಗಳನ್ನು ಹೇಳಿದ್ದಾರೆ ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು. ಚಪ್ಪಾಳೆಗಳ ಮುಖೇನ ಮತ್ತೊಮ್ಮೆ ವಂದಿಸೋಣ ಪ್ರೀತಿಯ ಬಂಧುಗಳೇ. ಬಂಧುಗಳೇ, ಇನ್ನು ನಮ್ಮ ನಿಮ್ಮನ್ನೆಲ್ಲ ಉದ್ದೇಶಿಸಿ ಗೌರವಾನ್ವಿತ ರಾಜ್ಯಸಭಾ ಸದಸ್ಯರು ಹಾಗೂ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು, ನಮ್ಮ ನಿಮ್ಮೆಲ್ಲರ ಅಚ್ಚುಮಚ್ಚಿನ ನಾಯಕರಾಗಿರ್ತಕ್ಕಂಥ ಬಂಧುಗಳೇ, ಸ್ವಾಗತಿಸಿ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರ. ನೆಲದ ಧೂಳಿನಿಂದ ಎದ್ದು ಮೇಲಕ್ಕೆ ಏರಿದಂತಹ ನಾಯಕ, ನಿಮ್ಮೆಲ್ಲರ ಅಭಿಮಾನಕ್ಕೆ ಪ್ರೀತಿಗೆ ಸದಾಕಾಲ ಪಾತ್ರರಾಗಿರುವಂತವರು, ಕಲ್ಯಾಣ ಕರ್ನಾಟಕವನ್ನ ನಿಜದ ಕಲ್ಯಾಣ ಕ್ರಾಂತಿಯಾಗಿಸಿದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಚಪ್ಪಾಳೆಗಳ ಮುಖೇನ ಸ್ವಾಗತಿಸಿ ಪ್ರೀತಿಯ ಬಂಧುಗಳು. ಕ್ಷಮಿಸಬೇಕು, ನನ್ನ ಧ್ವನಿ ಸ್ವಲ್ಪ ಕೂತಿದೆ, ಯಾಕಂದರೆ ಪಾರ್ಲಿಮೆಂಟ್ನಲ್ಲಿ ನಾವು ಮಾತಾಡಬೇಕು ಅಂಥೇಳಿ ಬಹಳ ಪ್ರಯತ್ನ ಮಾಡ್ತಾ ಇದ್ದೇವೆ, ಆದರೆ ಸರ್ಕಾರ ನಮಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಅದಕ್ಕೆ ಸ್ವಲ್ಪ ಕೂಗಿ ಕೂಗಿ ಧ್ವನಿ ಸ್ವಲ್ಪ ಕೂತಿದೆ, ಅದಕ್ಕೆ ದಯವಿಟ್ಟು ಕ್ಷಮಿಸಬೇಕು ಅಂಥೇಳಿ ನಿಮ್ಮ ಕ್ಷಮೆಯನ್ನು ಕೇಳಿ
ಇವತ್ತು ಗೃಹಜ್ಯೋತಿ ಯೋಜನೆಗೆ ಚಾಲನೆ ಕೊಡತಕ್ಕಂಥ ಕೆಲಸ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ. ಈಗ ತಾನೇ ಮಾತನಾಡಿದಂಥ ಮತ್ತು ನಮ್ಮ ಡೆಪ್ಟಿ ಚೀಫ್ ಮಿನಿಸ್ಟರ್ ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರೇ ಈ ಕಾರ್ಯಕ್ರಮದ ಹೊಣೆಯನ್ನು ಹೊತ್ತಂಥ ನಮ್ಮ ಪವರ್ ಮಿನಿಸ್ಟರ್ಸ್ ಆದ ಕೆ ಜಿ ಜಾರ್ಜ್ ಅವರೇ, ಹಿರಿಯರಾದ ಹಿರಿಯ ಸಚಿವರುಗಳಾದ ಶ್ರೀ ಶರಣಬಸಪ್ಪ ದರ್ಶನಾಪುರ ಅವರೇ, ಈಶ್ವರ್ ಖಂಡ್ರೆ ಅವರೇ, ಶರಣ್ ಪ್ರಕಾಶ್ ಪಾಟೀಲ್ ರೇ, ರಹೀಂ ಖಾನ್ ಅವರೇ, ಪ್ರಿಯಾಂಕ್ ಖರ್ಗೆ ಅವರೇ, ರಾಜ ವೆಂಕಟಪ್ಪ ನಾಯಕ್ ಅವರೇ, ನಾಸೀರ್ ಹುಸೇನ್ ಪಾರ್ಲಿಮೆಂಟ್ ಮೆಂಬರ್ ಬಳ್ಳಾರಿ ಅವರೇ, ಹಿರಿಯರಾದ ಶ್ರೀ ಬಿ ಆರ್ ಪಾಟೀಲ್ ಅವರೇ, ಎಮ್ ಐ ಪಾಟೀಲ್ ರೇ, ಶ್ರೀಮತಿ ಖನಿಜಾ ಫಾತಿಮಾ ಎಮ್ ಎಲ್ ಎ ಅವರೇ, ಅಲ್ಲಂ ಪ್ರಭು ಪಾಟೀಲ್ ಶಾಸಕರೇ, ತಿಪ್ಪಣ್ಣ ಕಮಕನೂರು ಎಮ್ ಎಲ್ ಸಿ ಅವರೇ, ಚೆನ್ನಾರೆಡ್ಡಿ ಪಾಟೀಲ್ ತುನ್ನು ಎಮ್ ಎಲ್ ಎ ಅವರೇ, ಹಾಗೂ ಚಂದ್ರಶೇಖರ್ ಪಾಟೀಲ್ ಎಮ್ ಎಲ್ ಸಿ ಅವರೇ, ಅರವಿಂದ ಅರಳಿ ಎಮ್ ಎಲ್ ಸಿ ಅವರೇ, ಗೋವಿಂದ ರಾಜು ಎಮ್ ಎಲ್ ಸಿ ಅವರೇ, ರೇವು ನಾಯ್ಕ್ ಮಾಜಿ ಮಂತ್ರಿಗಳೇ, ಹಾಗೂ ಶರಣಪ್ಪ ಮಟ್ಟೂರ್ ಮಾಜಿ ಎಮ್ ಎಲ್ ಸಿಗಳೇ, ವೇದಿಕೆ ಮೇಲೆ ಕುಳಿತಂಥ ನಮ್ಮ ಎಲ್ಲ ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರುಗಳೇ, ಹಾಗೂ ಕಾಂಗ್ರೆಸ್ ಪಕ್ಷದ ಮತ್ತು ಎಲ್ಲ ಮುಖಂಡರುಗಳೇ, ಅಧಿಕಾರಿ ವರ್ಗದ ಮಿತ್ರರೇ, ಮಾಧ್ಯಮದ ಬಂಧುಗಳೇ, ನಾನು ಹೆಚ್ಚು ಮಾತನಾಡಬೇಕು ಅಂಥೇಳಿ ಇಲ್ಲಿ ನಿಂತಿಲ್ಲ. ಕಾರಣ ನನಗೆ ಇನ್ನೂ ಬೆಂಗಳೂರಿಗೂ ಹೋಗಬೇಕಾಗಿದೆ, ಮುಂದೆ ಅಲ್ಲಿಂದ ಡೆಲ್ಲಿಗೆ ಹೋಗಬೇಕಾಗಿದೆ. ಅದಕ್ಕಾಗಿ ಕೆಲವೇ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟು ನಾನು ನನ್ನ ಮಾತನ್ನು ಮೊಟಕುಗೊಳಿಸ್ತೇನೆ. ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಯಾವಾಗ ಅಧಿಕಾರಕ್ಕೆ ಬರ್ತದೋ ಆವಾಗೆಲ್ಲನೂ ಕೂಡ ಹೊಸ ಹೊಸ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಬಡವರಿಗಾಗಿ, ರೈತರಿಗಾಗಿ, ಹೆಣ್ಣು ಮಕ್ಕಳಿಗಾಗಿ, ಯುವಕರಿಗಾಗಿ ಮತ್ತು ಕೂಲಿ ಕಾರ್ಮಿಕರಿಗಾಗಿ ತೆಗೆದುಕೊಂಡು ಬರ್ತದೆ. ಈ ಹಿಂದೆ ನಮ್ಮ ಸರ್ಕಾರ ಇಲ್ಲಿದ್ದಾಗ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅನೇಕ ಕಾರ್ಯಕ್ರಮಗಳನ್ನು ಬಡವರಿಗೆ ನಾವು ಕೊಟ್ಟೇವೆ. ಆದರೆ ನಮ್ಮ ದುರ್ದೈವ, ಅಂಥ ಒಳ್ಳೆಯ ಕಾರ್ಯಕ್ರಮಗಳ ಕೊಟ್ಟರೂ ಕೂಡ ಜನ ಯಾಕೆ ಮುನಿಸ್ಕೊಂಡ್ರು ಹೋಗ ನನಗೆ ಗೊತ್ತಾಗಲಿಲ್ಲ. ಇತ್ತೀಚೆಗೆ ಬಿ ಜೆ ಪಿ ಸರ್ಕಾರ ಇತ್ತು, ಅವರು 5 ವರ್ಷ ಮಾಡಿದ್ರು, ಆದರೆ ಯಾವುದೇ ಒಂದು ಯೋಜನೆ ಅವರು ಬಡವರಿಗೆ ಕೊಡಲಿಲ್ಲ. ಪುನಃ ಈಗ ನಮ್ಮ ಸರ್ಕಾರ ಬಂದಮೇಲೆ ಹಿಂದೆ ಇರತಕ್ಕಂಥ ಕಲ್ಯಾಣದ ಯೋಜನೆಗಳು ಈಗ ಪುನಃ 5 ಗ್ಯಾರಂಟಿ ಬಗ್ಗೆ ಇಡೀ ದೇಶದಲ್ಲೇ
ಎಲ್ಲರೂ ಕೂಡ ಅದು ಸ್ತುತಿ ಮಾಡ್ತಾ ಇದ್ದಾರೆ. ಈ ನಮ್ಮ 5 ಗ್ಯಾರಂಟಿ ಏನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಕೊಟ್ಟಿದೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಇವತ್ತು ಅದರ ಬಗ್ಗೆ ಇಡೀ ದೇಶದಲ್ಲೇ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಮುಂಜಾನೆ ನಾನು ಇಲ್ಲಿ ಬರಬೇಕಾದ್ರೆ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿಗಳು ನನ್ನ ಮನೆಗೆ ಬಂದಿದ್ರು. ಅವ್ರು ನಾನು ಸಮಯದ ಅಭಾವ ನನಗೆ ಬೇಗನೆ ಬರಬೇಕಾಗಿತ್ತು, ಅವರಿಗೆ ನಿನ್ನೆ ಸಾಯಂಕಾಲ ಸಮಯ ಕೊಡಬೇಕಾಗಿತ್ತು. ಕಾರಣಾಂತರದಿಂದ ನಮ್ಮ ಪಕ್ಷದ ಕೆಲಸ ಇರೋರ್ಲಿಂದ ಅವರಿಗೆ 7:20 ನಾನು ಬರ ಹೇಳಿದ್ದೆ. ಅವರು 7:20 ಬಂದಿದ್ರು. ಬಂದು ಅವರು ಮೊದಲನೇ ಮಾತು ನನ್ನ ಕೇಳಿದ್ದು, ಕರ್ನಾಟಕದಲ್ಲಿ 5 ಗ್ಯಾರಂಟಿ ಕೊಟ್ಟಿದ್ದಾರೆ ಮತ್ತು ಭಾರಿ ಬಹುಮತದಿಂದ ಗೆದ್ದಿದ್ದಾರೆ, ಅದನ್ನು ಹೇಗೆ ನೀವು ಇಂಪ್ಲಿಮೆಂಟ್ ಮಾಡ್ತೀರಿ ಅಂತ ನನಗೆ ಕೇಳಿದರು. ನಾನು ಹೇಳಿದೆ ಅವರಿಗೆ, ಮನಸ್ಸಿದ್ದಲ್ಲಿ ಮಾರ್ಗ ಸಿಗ್ತದೆ. ಯಾರು ಬಡವರ ಬಗ್ಗೆ ಚಿಂತೆ ಮಾಡ್ತಾರೋ ಅವರು ಕಾರ್ಯಕ್ರಮ ಜೊತೆಯಲ್ಲಿ ದುಡ್ಡು ಹುಡುಕ್ತಾರೆ, ಹುಡುಕಿ ಆ ಕಾರ್ಯಕ್ರಮವನ್ನ ಅನುಷ್ಠಾನದಲ್ಲಿ ತರತಕ್ಕಂತ ಕೆಲಸ ಮಾಡ್ತಾರೆ. ಆ ಕೆಲಸವನ್ನ ಇವತ್ತು ಸಿದ್ದರಾಮಯ್ಯನವರು ಮತ್ತು ಶಿವಕುಮಾರ್ ಅವರು, ಜಾರ್ಜ್ ಅವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಈಗ 4 ಕಾರ್ಯಕ್ರಮಗಳಂತೂ ಒಂದು ಕಡೆ, ಇದು ಒಂದು 5ನೇ ಕಾರ್ಯಕ್ರಮ. ಇವೆಲ್ಲ ಒಂದೊಂದಾಗಿ ಅವರು ಆಚರಣೆಯಲ್ಲಿ ತರ್ತಾ ಇದ್ದಾರೆ. ಸುಮ್ಮನೆ ಬೋಗಸ್, ಇವು ಭರವಸೆಗಳಲ್ಲ. ಅಥವಾ ಬೇರೆ ಪಕ್ಷದವರು ಏನು ಬೋಗಸ್ ಒಂದು ಮಾತು ಹೇಳ್ತಾರೋ ಕೊಡ್ತಾರೋ, ಆ ರೀತಿಯಾಗಿ ಇದು ಅಲ್ಲ. ಹೇಳಿದ್ದನ್ನ ನುಡಿದಂತೆ ನಡೀತಕ್ಕಂಥ ಸರ್ಕಾರ ಯಾವುದಂದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಹಿಂದೆ ಮೋದಿ ಅವರು ನುಡಿದ್ರು, ಪಾಪ ಎಲ್ಲರಿಗೆ ಹೇಳಿದ್ರು. ನಾನು ಸುಮಾರು 1 ವರ್ಷಕ್ಕೆ ಯುವಕರಿಗೆ 2 ಕೋಟಿ ನೌಕರಿಗಳನ್ನು ಕೊಡ್ತೀನಿ ಅಂತ ಹೇಳಿದ್ರು. 2 ಕೋಟಿ ನೌಕರಿಗಳನ್ನು ಕೊಟ್ರ ಕೊಟ್ಟಿಲ್ಲ. ಆಮೇಲೆ ಅವರು ಹೇಳಿದ್ರು, ನಾನು ಅಧಿಕಾರಕ್ಕೆ ಬಂದ್ಮೇಲೆ 15 ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೆ ಕೊಡ್ತೀನಿ ಅಂತ ಹೇಳಿ ವಾಗ್ದಾನ ಮಾಡಿದ್ರು. ಅದು ಸಿಕ್ತಾ ಸಿಗಲಿಲ್ಲ. ಏನ್ರಿ ನೀವೆಲ್ಲ ಅವ್ರ ದುಡ್ಡು ತಗೊಂಡು ಸುಳ್ಳು ಹೇಳ್ತಾ ಇದ್ರಿ? ಒಬ್ಬ ದೇಶದ ಪ್ರಧಾನಮಂತ್ರಿ ಪಾಪ ವಚನ ಕೊಟ್ಮೇಲೆ ವಚನ ಭ್ರಷ್ಟ ಆಗಕ್ಕೆ ಸಾಧ್ಯನಾ? ಇಲ್ಲ, ಕೊಟ್ಟಿರ್ಬೇಕು. ಪಾಪ ನೀವು ತಗೊಂಡು ಸುಳ್ಳು ಹೇಳ್ತಾ ಇದ್ರಿ ಏನಂತಿಲ್ಲ. ಇಲ್ಲದ್ರೆ ಈ ದೇಶದ ಪ್ರಧಾನಮಂತ್ರಿ ಎಲ್ಲ ಕಡೆ ಹೋಗಿ ಹೇಳ್ತಾರೆ, ನಾನು ಎಲ್ಲ ಕಾರ್ಯಕ್ರಮ ಅನುಷ್ಠಾನದಲ್ಲಿ ತಂದಿದ್ದೇನೆ, ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಅವರು ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಟೀಕೆ ಅನೇಕ ಕಡೆ ಮಾಡಿದ್ದಾರೆ. ಮೊನ್ನೆ ಪೂನಾನಲ್ಲಿ ಮಾಡಿದ್ದಾರೆ,
ಎಲ್ಲೆಲ್ಲಿ ಅವರು ಸರ್ಕಾರಿ ಕಾರ್ಯಕ್ರಮಗಳು ಮಾಡ್ತಾರೋ ಅಲ್ಲೆಲ್ಲಿ ಎಲ್ಲ ಕರ್ನಾಟಕ ಹೆಸರೇ ತಗೊಳ್ತಾರೆ. ಏನ್ರಿ ಕರ್ನಾಟಕ ಇಷ್ಟು ಗ್ಯಾರಂಟಿ ಕೊಟ್ಟಿದ್ದಾರೆ, ಏನ್ ಡೆವಲಪ್ಮೆಂಟ್ ಮಾಡ್ತಾರೆ? ಇದು ಸಾಧ್ಯ ಇಲ್ಲ ಅಂಥೇಳಿ ಎಲ್ಲ ಸರ್ಕಾರ ದಿವಾಳಿ ಎತ್ತ ಹೋಗ್ತದೆ. ಈ ಮಾತನ್ನು ನಾನಲ್ಲ, ಅವರೇ ಒಂದು ಫಂಕ್ಷನ್ನಲ್ಲಿ ಪೂನಾದಲ್ಲಿ ಲೋಕಮಾನ್ ತಿಳಕ್ ಅವರ ಬಂದು ಅವರಿಗೆ ಕೊಡ್ತಕ್ಕಂಥ ಒಂದು ಏನು ಹೇಳ್ತಾರೋ ಅದನ್ನು ಒಂದು ಪ್ರಶಸ್ತಿ ಕೊಡ್ತಾರೆ. ಆ ಪ್ರಶಸ್ತಿ ಕೊಡುವಾಗ ಈ ಮಾತು ಹೇಳಿದರು. ಆದರೆ ಇವತ್ತು ಬಹುಶಃ ಅವರ ಹತ್ರ ಇಂಟೆಲಿಜೆನ್ಸ್ ಇದೆ, ಐ ಬಿ ಇದೆ, ಅನೇಕ ಏಜೆನ್ಸಿಗಳು ಅವ್ರ ಹತ್ರ ಇದೆ. ಅವ್ರ ಮಾಹಿತಿ ತಗೊಳ್ಬೇಕು, ಜನರಿಗೆ ಸಿಗ್ತಾ ಇದೆ ಇಲ್ಲ ಅನ್ನತಕ್ಕಂಥದ್ದು ಮಾಹಿತಿ ತಗೊಂಡ್ರೆ ಅವ್ರು ಎಂದೂ ಈ ಮಾತು ಹೇಳೋದಿಲ್ಲ. ಇಲ್ಲಪ್ಪ ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ. ಬಟ್ ಏನು ಬಿ ಜೆ ಪಿ ಸರ್ಕಾರ ಸೆಂಟ್ರಲ್ನಲ್ಲಿ ಇರೋದ್ರಿಂದ ಮೋದಿ ಅವರು ಎಲ್ಲಿ ಕರ್ನಾಟಕದವ್ರು ಒಳ್ಳೆ ಕೆಲಸ ಮಾಡ್ತಾರೆ ಅದು ಹೇಳಿದ್ರೆ ನಾಳೆ ಪಾರ್ಲಿಮೆಂಟ್ಗೆ ತೊಂದರೆ ಆಗ್ತದೆ ಅಂಥೇಳಿ ಅವ್ರು ಹೇಳೋದೇ ಬಿಟ್ಟಿದೆ. ಒಳ್ಳೆ ಕೆಲಸಗಳು ಬರೀ ಇದನ್ನು ಹೇಳ್ಕೋತ ಹೊರಟಿದೆ. ಅದಕ್ಕಾಗಿ ಇವತ್ತು ನಮ್ಮ ಇಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಏನು ಗ್ಯಾರಂಟಿಗಳು ಕೊಟ್ಟಿದೆ ಅದನ್ನು ಚಾಚು ಚಪ್ಪದೆ ಅನುಷ್ಠಾನಕ್ಕೆ ಬರ್ತವೆ ಬಂದವೆ. ಇವತ್ತು ಕೂಡ ಜೀರೋ ಬಿಲ್, ಗೃಹಲಕ್ಷ್ಮಿ ಯೋಜನೆ, ಈ ಯೋಜನೆ ಕೆಳಗೆ ಜೀರೋ ಬಿಲ್ ಇಲ್ಲಿ 10 ಜನರಿಗೆ ನಾವು ಕೊಟ್ಟೇವೆ. ಇದು ಇನ್ನೂ ಲಕ್ಷಾಂತರ ಜನರಿಗೆ ನನಗನ್ಸಿದೆ 1,40,00,000 ಎಷ್ಟು ಜನ ಬೆನಿಫಿಷರೀಸು ಕರೆಕ್ಟಾ 1,40,00,000 ಜನರಿಗೆ ಇದರಿಂದ ಲಾಭ ಆಗ್ತಾ ಇದೆ. ಇದು ಯಾರೂ ಹೇಳ್ತಾ ಇಲ್ಲ. ಮತ್ತು ಇನ್ನೊಂದು ನನಗೇನಂದ್ರೆ ಬೇಸರ, ಯಾರು ಲಾಭಾರ್ಥಿ ಇದ್ದಾರೋ ಅವರೂ ಹೇಳೋದು ಕೆಲಸಲ್ಲ. ಈಗ ಆರ್ಟಿಕಲ್ 371 ಚೇವ್ ನಾವು ಮಾಡ್ತೇವೆ, ಇದರ ಲಾಭ ಎಲ್ಲರಿಗೂ ಸಿಗ್ತಾ ಇದೆ. ಆ ಸ್ಪೆಷಲ್ ಸ್ಟೇಟಸ್ ಕೊಡ್ತಕ್ಕಂಥದ್ದು ಈ 20 ವರ್ಷದಲ್ಲಿ 30 ವರ್ಷದಲ್ಲಿ ಯಾರೂ ಮಾಡಿದ್ದಿಲ್ಲ. ಅದನ್ನ ನಿಮ್ಮ ಕಲಬುರಗಿ ಜನರ ಪ್ರತಿನಿಧಿ ನಾನಾಗಿ ಅದನ್ನ ಆಚರಣೆಯಲ್ಲಿ ತರ್ತಕ್ಕಂಥದ್ದು ಕೆಲಸ ಮಾಡಿದೆ. ಆ ಕೆಲಸಕ್ಕೆ ನಮ್ಮ ಸರ್ಕಾರ ಪ್ರೋತ್ಸಾಹ ಕೊಟ್ಟು ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ಎಲ್ಲ ಮಂತ್ರಿಗಳು ಸೇರಿ ಅದಕ್ಕೆ ಕಾನೂನು ಮಾಡಿ ರೂಲ್ಸ್ ಮಾಡಿ ಇವತ್ತು ನಮ್ಮ ಮಕ್ಕಳಿಗೆ ಸಹಾಯ ಸಿಗ್ತಾ ಇದೆ. ಇಂಥ ದೊಡ್ಡ ಪ್ರಮಾಣದಲ್ಲಿ ಎಲ್ಲಿ ಲಾಭ ಸಿಕ್ಕಿದೆ ಬಿ ಜೆ ಪಿ ಸರ್ಕಾರ ಎಲ್ಲಿ ಮಾಡಿದೆ? ಇಲ್ಲ. ಆದರೆ ನಮಗೆ ಬೈಯೋದು ಮಾತ್ರ ಅವ್ರು ಬಿಡೋದಿಲ್ಲ. ಇವರು ಕಪ್ಪರ ಕೆಳಗರ ಮ್ಯಾಲರ ಇಂಥ ಮಾತು ಹೇಳ್ಕೋತ ಕೂಡ್ತಾರೆ. ಬಟ್ ಅವ್ರಿಗೆ ಬಿಟ್ಟಿದ್ದು ಏನ, ಅವ್ರೇನು ಮಾತುಗಳು ಆಡ್ತಾರೋ ಅಂಥವ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಆದರೂ ಒಂದು ಮಾತು ಹೇಳ್ತೀನಿ ನಾನು, ಈ ದೇಶ ಏನಾದರೂ ಸುರಕ್ಷಿತವಾಗಿ ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಮುಂದೆ ಅಧಿಕಾರಕ್ಕೆ ಬರಬೇಕು. ಪಾರ್ಲಿಮೆಂಟ್ನಲ್ಲಿ ಇಂಡಿಯಾ ಪಕ್ಷ ಅಧಿಕಾರಕ್ಕೆ ಬರಬೇಕು. ಇದು ಯಾರೋ ನಮ್ಮ ಒಬ್ಬರಿಗೋಸ್ಕರ ಅಲ್ಲ, ನಿಮ್ಮೊಬ್ಬರಿಗೋಸ್ಕರ ಅಲ್ಲ, ಸಮಾಜದ ಹಿತಕ್ಕಾಗಿ, ಬಡವರ ಹಿತಕ್ಕಾಗಿ, ಮಹಿಳೆಯರ ಹಿತಕ್ಕಾಗಿ, ದೀನ ದಲಿತರ ಹಿತಕ್ಕಾಗಿ ಮತ್ತು ಪ್ರಜಾಪ್ರಭುತ್ವವನ್ನು ಉಳಿಸೋಕ್ಕೋಸ್ಕರ ಹಾಗೂ ಈ ಸಂವಿಧಾನದ ರಕ್ಷಣೆ ಮಾಡೋಕ್ಕೋಸ್ಕರ
ನಾವೆಲ್ಲರೂ ಕೂಡ ಕಟಿಬದ್ಧರಾಗಿ ನಾವು ಈ ಪಕ್ಷದ ಸರ್ಕಾರಕ್ಕೆ ತರಬೇಕಾಗಿ ನಾ ಈ ವೇದಿಕೆಯನ್ನು ಬಳಸ್ಕೋತೀನಿ ಅಂತ ತಿಳಿಬೇಡಿ. ನಾನು ಅಪೋಸಿಷನ್ ಪಾರ್ಟಿ ಲೀಡರ್ ಇದ್ದೀನಿ, ನನಗೆ ಮಾತಾಡೋ ಹಕ್ಕಿದೆ. ನಾನೇನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಮಾಡ್ತಾ ಇಲ್ಲ, ನಾನು ಒಬ್ಬ ಅಪೋಸಿಷನ್ ಪಕ್ಷದ ಮುಖಂಡನಾಗಿ ಮಾತಾಡ್ತಾ ಇದ್ದೇನೆ. ಯಾಕಂದರೆ ಏನಾದರೂ ಸರ್ಕಾರ ತಪ್ಪು ಮಾಡಿದ್ರೆ ಅದು ಹೇಳ್ತಕ್ಕಂಥ ಒಂದು ಕೆಲಸವನ್ನು ನಿಮ್ಮ ಆಶೀರ್ವಾದದಿಂದ ನಾನು ಮಾಡಬೇಕಂತ. ನಾನು ಕಲಬುರಗಿ ಜನರಿಗೆ ಮೆಚ್ಚುತ್ತೇನೆ, ನಾನು ಯಾವುದೋ ಕಾರಣಕ್ಕೆ ಸೋತಿರ್ಬೋದು, ಅದು ನಾನು ಕಾರಣ ಹೇಳಕ್ಕೆ ಹೋಗೋದಿಲ್ಲ. ಆದರೆ ಅದರ ಹಿಂದೆ ಯಾರಿದ್ರು, ಈಗ ಮೊನ್ನೆ ಅಸೆಂಬ್ಲಿ ಚುನಾವಣೆಯಲ್ಲಿ ಯಾರು ಬಂದಿದ್ರು, ಎಷ್ಟು ಸಲ ಕಲಬುರಗಿಗೆ ಬಂದಿದ್ರು, ಪ್ರಧಾನಮಂತ್ರಿಗಳು ಬಂದರು 3 ಸಲ, ಅದೇ ರೀತಿಯಾಗಿ ಹೋಮ್ ಮಿನಿಸ್ಟರ್ ಬಂದರು 3 ಸಲ, ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಬಂದರು ಅವರು 8 ದಿವಸ ಇಲ್ಲೇ ಅಡ್ಡಾಡಿದ್ರು. ಯಾಕೆ? ಯಾಕಂದರೆ ಈ ಭಾಗದ ಜನರಿಗೆ, ಕಲ್ಯಾಣ ಕರ್ನಾಟಕದ ಜನರಿಗೆ ಅಳಗಾಡೋಸಕ್ಕೆ ಸಾಧ್ಯ ಇಲ್ಲ, ಅದಕ್ಕಾಗಿ ಅವರು ಈ ಪ್ರಯತ್ನವನ್ನು ಮಾಡಿದರು. ಕಲ್ಯಾಣ ಕರ್ನಾಟಕದ ಜನ ಮುಗ್ಧರಿದ್ದಾರೆ, ಅವರಿಗೆ ಶಿಕ್ಷಣ ಈ ಭಾಗದಲ್ಲಿ ಕಡಿಮೆ ಇದೆ, ಆರೋಗ್ಯ ದೃಷ್ಟಿಯಿಂದ ಆದ್ರೂ ಕೂಡ ಹಾಸ್ಪಿಟಲ್ ಕಡಿಮೆ ಇವೆ. ಇವೆಲ್ಲ ಇದ್ರೂ ಕೂಡ ಧೈರ್ಯದ ಕೊರತೆ ಇಲ್ಲ, ಧೈರ್ಯದಿಂದ ಮುಂದೆ ನುಗ್ಗತಕ್ಕಂತ ಕೆಲಸ ಈ ಭಾಗದ ಜನ ಮಾಡ್ತಾರೆ, ಮಾಡ್ಕೊಂಡು ಬಂದಿದ್ದಾರೆ. ನನಗಿನ್ನೂ ನೆನಪು ಬರ್ತಾ ಇದೆ, ಇದು ನೂತನ ವಿದ್ಯಾಲಯ ಗ್ರೌಂಡ್, ಇಲ್ಲಿ ನಾನೆಲ್ಲ ಸ್ಟೂಡೆಂಟ್ ಡೇಸ್ನಲ್ಲಿ ಇಲ್ಲಿಂದ ಸುಮಾರು 11 ವರ್ಷ ಇಲ್ಲಿ ಆಟ ಆಡೋದು ನೀಳೋದು ಎಲ್ಲ ಇಲ್ಲೇ ಮಾಡ್ತಿದ್ದೆ. 11 ವರ್ಷ ಇಲ್ಲಿಂದ ಮ್ಯಾಟ್ರಿಕ್ ಪಾಸ್ ಆದಮೇಲೆ ನಾನು ಗೌರ್ಮೆಂಟ್ ಆರ್ಟ್ ಆ್ಯಂಡ್ ಸೈನ್ಸ್ ಕಾಲೇಜ್ಗೆ ಹೋದೆ. ಇಲ್ಲಿ ಮೊದಲನೇ ಭಾಷಣ ನಾನು ಕೇಳಿದ್ದು ಕಾಂಗ್ರೆಸ್ ಅಧ್ಯಕ್ಷರಾದ ಕಾಮರಾಜ್ ಅವರು ಬಂದು 68ರಲ್ಲಿ ಇಲ್ಲಿ ಭಾಷಣ ಮಾಡಿದರು. ಅದು ಆದಮೇಲೆ ನಿಜಲಿಂಗಪ್ಪನವರಾದರು, ಇಂದಿರಾ ಗಾಂಧೀಜಿಯವರು ಇಲ್ಲಿ 1970ರಲ್ಲಿ ಇದೇ ಗ್ರೌಂಡ್ನಲ್ಲಿ ಬಂದು, ಈ ಭಾಗದಲ್ಲಿ ಬರಗಾಲ ಬಿದ್ದಿತ್ತು, ಅವರು ಬಂದು ಇಲ್ಲಿ ಭಾಷಣ ಮಾಡಿದ್ರು. ಆವಾಗ ನಮಗೆಲ್ಲ ಸ್ಟೇಜಿನ ಮ್ಯಾಗೆ ಕೂಡಕ್ಕೆ ಅವಕಾಶ ಸಿಕ್ಕಿತ್ತು, ಯಾಕಂದರೆ ದೊಡ್ಡ ದೊಡ್ಡ ಲೀಡರ್ಗಳು ಯಾರೂ ಇರಲಿಲ್ಲ, ಬರೇ ನಾವು, ಧರ್ಮಸಿಂಗ್ ಅವರು, ದೇವೇಂದ್ರಪ್ಪ ಗಾಳಪ್ಪ ಇಂಥವರೇ ಚಿಕ್ಕವರು ಇದ್ದೇವೆ, ಧರ್ಮರಾವ್ ಅಫಜಲ್ಪುರ್ಕರ್ ಒಬ್ಬರೇ ಹಿರಿಯರು. ಅಂಥ ಎಲ್ಲ ಈವೆಂಟ್ಸ್ ಇಲ್ಲೇ ನಡೆದಿದ್ದು. ಇಂದಿರಾ ಗಾಂಧಿ ಬಂದಿತ್ತು, ಸೋನಿಯಾ ಗಾಂಧಿ ಬಂದಿತ್ತು, ರಾಹುಲ್ ಗಾಂಧಿ ಬಂದಿತ್ತು, ಇದೇ ವೇದಿಕೆ ಮೇಲೆ ಇಲ್ಲೇ ಬಂದಿದ್ದು. ಮತ್ತು ಸೋನಿಯಾ ಗಾಂಧಿ ಅವರು ಇಲ್ಲಿ ಬಂದು ನಿಮಗೆ ಆರ್ಟಿಕಲ್ 371J ನಾನು ಮಾಡಿಕೊಡ್ತೇನೆ, ನೀವು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆರಿಸಿ ತನ್ನಿ ಅಂತ ಹೇಳಿ 2004ರಲ್ಲಿ ಬಹಿರಂಗ ಸಭೆಯಲ್ಲಿ ಹೇಳಿದರು. ಅದೇ ರೀತಿಯಾಗಿ ಅವರು ನನಗೆ ಸಹಾಯ ಮಾಡಿದ್ರು. ಮೆಜಾರಿಟಿ ಇರಲಿಲ್ಲ, ನಮಗೆ 2/3 ಮೆಜಾರಿಟಿ ಇಲ್ಲ, ಆದರೂ ಕೂಡ ನಾವೆಲ್ಲರ ಒಂದು ಕೃಪೆಯಿಂದ ಸಹಾಯದಿಂದ ಅದನ್ನು ಈ ಭಾಗಕ್ಕೆ ಮಾಡಿಕೊಟ್ಟೆ. ಈಗ ನಾ ಹೆಚ್ಚು ಹೇಳೋದಿಲ್ಲ, ಯಾಕಂದರೆ ಮುಂದೆ ಅನೇಕ ಸಂದರ್ಭಗಳಿರ್ತವೆ. ಈಗ ಸಿದ್ದರಾಮಯ್ಯನವರು ಕೂಡ ಮಾತನಾಡಬೇಕಾಗಿದೆ. ಈಗ ಒಂದೇ ನನ್ನ ಡಿಮ್ಯಾಂಡ್ ಏನಂದರೆ, ಈಗೇನು 5,000 ರೂಪಾಯಿ ಹೈದರಾಬಾದ್ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ ತಾವು ನಿಗದಿ ಮಾಡಿದ್ರು, ಅದು ಸಂಪೂರ್ಣವಾಗಿ ಖರ್ಚು ಆಗತಕ್ಕಂಥ ರೀತಿಯಲ್ಲಿ ಹಣ ಬಿಡುಗಡೆ ಮಾಡಬೇಕು.
ಇಲ್ಲಿದ್ರೆ ಇಲ್ಲಿನ ಫೈಲ್ಗಳು ಹೋಗ್ತವೆ, ಅದು ಅಪ್ರೂವ್ನೇ ಆಗಲ್ಲ. ಅಲ್ಲಿಂದ ಇಲ್ಲಿ ಬರ್ತದೆ, ಇಲ್ಲಿಂದ ಅಲ್ಲಿ ಹೋಗ್ತವೆ. ಆಮೇಲೆ ಕೊನೆಗೆ ಸರ್ಕಾರ ಏನು ಹೇಳ್ತದೆ, ಏ ಅವ್ರು ಖರ್ಚು ಮಾಡಿಲ್ಲ ನಾವು ಎಲ್ಲಿಂದ ಕೊಡೋಣ ಅಂತಾರೆ. ಖರ್ಚು ಹೇಗೆ ಮಾಡಿಸ್ಬೇಕು ಅದನ್ನು ನೀವು ಹೇಳಬೇಕು. ನಾನು ಒಂದೇ ಉದಾಹರಣೆ ಕೊಡ್ತೀನಿ, ಮತ್ತೆ ನಂದೇ ಹೇಳ್ತಾರಂತಲ್ಲ. ನಾನು 11 ತಿಂಗಳಲ್ಲಿ ರೈಲ್ವೆ ಮಿನಿಸ್ಟರ್ ಆಗಿ ಕೋಟ್ಯಂತ ರೂಪಾಯಿ ತಂದೆ. ಅದು ಖರ್ಚು ಮಾಡೋಕ್ಕೂ ಏನೇನು ಬೇಕಾಗಿತ್ತು ಆ ರೀತಿಯಲ್ಲೇ ನಾವು ಮಾಡಿ ತೋರಿಸಿದ್ದೇವೆ. 37 ಟ್ರೈನ್ ನಾವು ಹೊಸದಾಗಿ ಪ್ರಾರಂಭ ಮಾಡಿದ್ದೇವೆ. ಹೇಗಾಯಿತು? ಯಾರಾದರೂ ಇದಕ್ಕೆ ಬೆನ್ನು ಬೀಳಲೇಬೇಕು, ಇದಕ್ಕೆ ರಿವ್ಯೂ ಮಾಡಬೇಕು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದಕ್ಕೆ ಪದೇ ಪದೇ ರಿವ್ಯೂ ಮಾಡಲಿಲ್ಲ ಅಂದರೆ ನಮಗೇನು ಸಿಗಲ್ಲ. ನಾವೇನು ಈ ಮೈಸೂರದವರು, ಕನಕಪುರದವರು, ಅಲ್ಲೇ ಒಂದೆಲ್ಲ ಸೇರಿ ಇವ್ರು 150-160 ಕಿಲೋಮೀಟರ್ನಾಗ. ನಾನು ಇರೋದು 1000 ಕಿಲೋಮೀಟರ್ ಮೇಲೆ, ಬೀದರ್ದವರು ನಾವು. ನಮಗೆ ಏನಾದ್ರು ತಲುಪಬೇಕಾದ್ರೆ ನಿಮಗೆಲ್ಲ ಅಲ್ಲಿ ಹೋಗಿ 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 ಕೊನೆಗೆ ಈ ಬಫೆ ಸಿಸ್ಟಮ್ದಾಗ ಹಂಗೆ ಆಗ್ತದೆ ನೋಡ್ರಿ. ಮೊದಲು ಹೋಗಿ ಯಾರು ಊಟ ಮಾಡ್ತಾರೋ ಅವ್ರಿಗೆ ಒಳ್ಳೆ ಚೆನ್ನಾಗಿ ಊಟ ಸಿಗ್ತದೆ. ಆ ಲೈನ್ದಾಗ ದೂರ ನಿಂತವನಿಗೆ ಪಾಪಮ್ಮ ಹಂಗೆ ತಟ್ಟೆ ಹಿಡ್ಕೊಂಡು ನಿಂತಿರ್ತಾನೆ, ಏ ಇನ್ನ ಬರ್ತದಪ್ಪ ಹೋಯ್ತು ಅಂತ. ಹಂಗೆ ನಾವು ಕೊನೆಯದಲ್ಲಿದ್ದೇವೆ. ಏನಾದರೂ ನಮಗೆ ಕಾರ್ಯಕ್ರಮಗಳಿದ್ರೆ ಆ ಕಾರ್ಯಕ್ರಮಗಳು ಈ ಕಡೆಯಿಂದ ಕಲ್ಯಾಣ ಕರ್ನಾಟಕದಿಂದ ಶುರುವಾಗಲಿ, ಯಾಕಂದ್ರೆ ಅದು ಜನರಿಗೆ ಒಂದು ನಂಬಿಕೆ ಹೋಗ್ತದೆ. ಮತ್ತು ಯಾವಾಗಲೂ ಕೂಡ ಕಲ್ಯಾಣ ಕರ್ನಾಟಕ ನಿಮಗೆ more than 50% ಸೀಟ್ ಕೊಟ್ಕೊಂಡು ಬಂದಿದೆ. ಅದಕ್ಕೆ ಇದು ಒಂದು ಬಹಳ ಮುಖ್ಯ. ಇದು ರಿವ್ಯೂ ಪದೇ ಪದೇ ಮಾಡಬೇಕು ಮತ್ತು ಸ್ಪಷ್ಟವಾಗಿ ಹೇಳಬೇಕು. ಈಗ ಹಿಂದೆ ಅನೇಕ ಜನ ಆದರೂ ರಿವ್ಯೂನೇ ಮಾಡಲ್ಲ. ಅದಕ್ಕೆ ಇದು ಬಹಳ ಇಂಪಾರ್ಟೆಂಟ್ ಈ ಜನರಿಗೆ. ಅದಕ್ಕೆ ಇದ ಕಡೆ ಲಕ್ಷ್ಯ ಕೊಡಬೇಕು ಅಂಥೇಳಿ. ಇನ್ನು ಎರಡು ಏನಂದರೆ, ಈ ನ್ಯಾಷನಲ್ ಹೈವೇಗಳು ಎಲ್ಲ ಕಡೆ 4 ಲೈನ್ ಇವೆ, 8 ಲೈನ್ ಇವೆ. ಸಿದ್ದರಾಮಯ್ಯ ಅವರು ಮೈಸೂರಿಗಂತೂ 12 ಇವೆ ಅಲ್ಲ ಟೋಲ್ ಅಲ್ಲಿ 12 ಏನು ಹೇಳ್ತಿರೋದು ಲೇನ್ ಇವೆ. ಇಲ್ಲಿ ನಮಗೆ ಎರಡೂ ಇಲ್ಲ. ಹತ್ತು ಓಕೆ, ಹತ್ತು ಪೈಯರ್ ನಾವು ವಿಡ್ರಾ ಮಾಡ್ಕೋತೀವಿ. ನನಗೆ 6 ಕೊಡಿ ನಿಂಬಲ್ಲಿ ಹತ್ತು. ಯಾಕಂದ್ರೆ ಕ್ಯಾಪಿಟಲ್ನಿಂದ ಭಾಳ ದೂರಿದ್ದೇವೆ. ಯಾವುದೇ ಸವಲತ್ತು ನಾವು ಹೋಗಬೇಕು ನಮ್ಮವ್ರಂದ್ರೆ ಫಾಸ್ಟಾಗಿ ಹೋಗ್ಬೇಕಾದ್ರೆ ಯಾವ ರೋಡ್ ಇಲ್ಲ. ಒಂದು ಬೀದರ್ ಟು ಹಿರಿಯೂರ್, ಇನ್ನೊಂದು ನಮ್ಮ ಅಫಜಲ್ಪುರ್, ನಮ್ಮ ಸೋಲಾಪುರ್ ಟು ಅಫಜಲ್ಪುರ್, ಗುಲ್ಬರ್ಗಾ, ಯಾದಗಿರ್, ರಾಯಚೂರ್, ಅನಂತಪುರ್, ಬಳ್ಳಾರಿ ಹಿಡ್ಕೊಂಡು ಕೊಟ್ಟರೆ ಸಾಕಷ್ಟು ಅನುಕೂಲ ಆಗ್ತದೆ ಆ್ಯಂಡ್ ಸಾಕಷ್ಟು ಜನರಿಗೆ ಸಹಾಯ ಆಗ್ತದೆ. ನೌಕರಿಗಳಿಗಾಗಿ ಹೋಗ್ತಾರೆ ಬರ್ತಾರೆ, ಬೇರೆ ಬೇರೆ ಕೆಲಸಕ್ಕಾಗಿ ಜನ ಮುಂಜಾನೆ ಹೋಗಿ ನೆಕ್ಸ್ಟ್ ಡೇ ಆದರೂ ಬರ್ತಾರೆ. ಅದಕ್ಕೆ ದಯವಿಟ್ಟು ಈ ಕಡೆ ಸ್ವಲ್ಪ ಲಕ್ಷ್ಯ ಕೊಟ್ಟರೆ ನನಗೂ ನಾಳೆ ಧೈರ್ಯದಿಂದ ಹೇಳೋಕ್ಕಾಗಲ್ಲ. ಏನು ಇಷ್ಟೆಲ್ಲ ಮಾಡಿಕೊಟ್ರಿ ಆದರೂ ನೀವು ಯಾಕೆ ಗೋಳಾಡ್ತೀರಿ ಅಂತ ಹೇಳಿ ನಾನು ನೇರವಾಗಿ ಹೇಳ್ಬೋದು. ಆದರೆ ಇದು ಆಗಲಿಲ್ಲ ಅಂದರೆ ನಾನು ಎಷ್ಟು ಸಲ ಸುಳ್ಳು ಹೇಳೋದು, ನೀವು ಮಾಡಿಸ್ತೀನಿ ಮಾಡಿಸ್ತೀನಿ ಅಂತ ಹೇಳಿ. ದಯವಿಟ್ಟು ಈ ಕಡೆ ಇದು ಯಾವುದೇ ಬರಲಿ, ನಬಾರ್ಡ್ ಫಂಡರ ತಗೊಳ್ಳಿ, ಸಾಲ ಆದರೂ ತಗೊಳ್ಳಿ, ಜಾಯಿಂಟ್ ಸೆಕ್ಟರ್ಲಿಂದ ಮಾಡಿ, ಪ್ರೈವೇಟ್ ಸೆಕ್ಟರ್ಲಿಂದ ಮಾಡಿ, ಯಾವುದಿಂದಾದರೂ ಮಾಡಿ ನಮಗೆ ಈ ದೊಡ್ಡ ರಸ್ತೆಗಳು ಮಾಡಿಕೊಟ್ರೆ ಅನುಕೂಲ ಆಗ್ತದೆ ಅನ್ನೋದು ಇದು ಒಂದು ಮಾತು ನಿಮಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತು ಈ ಭಾಗಕ್ಕೆ ಬೇಕಾಗಿದ್ದು ಒಂದು ಶಿಕ್ಷಣ. ಯಾಕಂದ್ರೆ ಬಹಳಷ್ಟು ಸರ್ಕಾರಿ ಸ್ಕೂಲ್ಗಳಲ್ಲಿ ಟೀಚರೇ ಇರಲ್ಲ, ಅದರಲ್ಲಿ ಇಂಗ್ಲೀಷು, ಸೈನ್ಸು, ಮ್ಯಾಥಮೆಟಿಕ್ಸ್ ಹೇಳೋ ಶಿಕ್ಷಕರು ಒಬ್ಬರು ಬರಲ್ಲ. ಅದಕ್ಕ
ಅದಕ್ಕಾಗಿ ಈ ಪ್ರೈವೇಟ್ದವ್ರ ಮೇಲೆ ಹೋಗ್ತಾರೆ. ಬಡವ್ರ ಹತ್ರ ದುಡ್ಡಿರಲ್ಲ, ನೀವು ಕೊಟ್ಟಿದ್ದ 2,000 ರೂಪಾಯಿ ಆ ಫೀಸ್ನಲ್ಲೇ ಹೋಗ್ತದೆ. ಆದರೆ ಇಲ್ಲಿ ಯಾಕಂದ್ರೆ ಒಬ್ಬೊಬ್ಬರಿಗೆ 3-4 ಮತ್ತು ಮಕ್ಕಳೇನು ಕಡಿಮೆ ಇಲ್ಲ, ಜಾಸ್ತಿ ಆಡಿದ್ದಾರೆ 7. ಈಗ ನನಗೆ 5 ಇದ್ದ ಮೇಲೆ ಅವ್ರಿಗೆ ಎಸ್ ಹೋಗೋತಿಲ್ಲ. ಅದಕ್ಕೆ ಅವ್ರ ಫೀಸ್ ಕಟ್ಟಕ್ಕೆ ಸಾಮರ್ಥ್ಯ ಇರಲ್ಲ. ಅದಕ್ಕಾಗಿ ಸರ್ಕಾರಿ ಶಾಲೆಗಳು ಅದಕ್ಕೆ ಭಾಳ ಹೆಚ್ಚಿನ ಶಕ್ತಿ ಕೊಡಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಟೀಚರ್ ಭರ್ತಿ ಮಾಡಬೇಕು. ಅಂದಾಗ ಮಾತ್ರ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಮುಂದೆ ಹೋಗ್ತಾರೆ. ಇಲ್ಲದ್ರೆ ಯಾವಾಗಲೂ ಹ್ಯೂಮನ್ ಇಂಡೆಕ್ಸ್ನಲ್ಲಿ ಬೀದರ್ ಕೆಳಗಡೆ, ಗುಲ್ಬರ್ಗ ಕೆಳಗಡೆ, ಯಾದಗಿರ್ ಕೆಳಗಡೆ, ಇದು ಆದಮೇಲೆ ರಾಯಚೂರು ಕೆಳಗಡೆ, ಅಲ್ಲಿಂದ ಕೊಪ್ಪಳ ಕೆಳಗಡೆ, ಒಂದೊಂದು ಸಾರಿ ಬಿಜಾಪುರ ಮುಂದೆ ಬರ್ತದೆ, ಮತ್ತು ನಮ್ಮ ಸರಿನೇ ಬರ್ತಾರೆ ಅವರು. ಹೀಗೆ ಶಿಕ್ಷಣದಲ್ಲಿ ಭಾಳ ಹಿಂದಿದ್ದ ಕಾರಣ ನಮ್ಮ ಈ ಭಾಗದ ಕಲ್ಯಾಣ ಕರ್ನಾಟಕ ಜನರಿಗೆ ಸಾಕಷ್ಟು ತೊಂದರೆ ಆಗ್ತದೆ. ಮತ್ತು ಒಂದು ಇವತ್ತೇನೋ ಡಾಕ್ಟರ್ ಇಂಜಿನಿಯರ್ ಅದು ಇದು ಆಗ್ತಾ ಇದ್ದಾರೆ ಬಿಕಾಸ್ ಆಫ್ ಆರ್ಟಿಕಲ್ 371 ಜೈಲಿಂದ. ಆದರೆ ತನ್ನ ಸ್ವಂತ ಶಕ್ತಿ ಮೇಲೆ ನಿಲ್ಲಬೇಕಾದ್ರೆ ಅಥವಾ ಅವರ ಸಾಮರ್ಥ್ಯ ಬೆಳೆಸ್ಕೊಳ್ಬೇಕಾದ್ರೆ ಇದು ಎಜುಕೇಷನ್ ಬಹಳ ಮುಖ್ಯ. ಈ ಭಾಗದಲ್ಲಿ ಎಜುಕೇಷನ್ ಒಂದು, ಹೆಲ್ತ್ ಒಂದು. ಯಾಕಂದರೆ ಇಲ್ಲಿ ಸರ್ಕಾರಿ ಹಾಸ್ಪಿಟಲ್ ಬಿಟ್ಟರೆ ಬೇರೆ ಯಾವ ಇಲ್ಲ. ಸಣ್ಣ ಪುಟ್ಟ ಹಾಸ್ಪಿಟಲ್ ಅವು ಈ ಹೆಲ್ತ್ ಸೆಂಟರ್ ಇರ್ತವೆ. ಆ ಹೆಲ್ತ್ ಸೆಂಟರ್ನಲ್ಲಿ ಒಂದೊಂದು ಸಾರಿ ಡಾಕ್ಟರ್ ಇರ್ತಾನೆ, ಡಾಕ್ಟರ್ ಇರೋದಿಲ್ಲ. ದಯವಿಟ್ಟು ಈ ಕಡೆ ತಾವು ಗಮನ ಹರಿಸ್ಬೇಕು. ಮತ್ತು ಇಲ್ಲಿ ಮಹತ್ವದ ಪೋರ್ಟ್ಫೋಲಿಯೋ ಇರತಕ್ಕಂಥ ಮುಖಂಡರೇ ಇದ್ದಾರೆ. ಅದಕ್ಕಾಗಿ ನಾನು ಅವರಿಗೂ ಕೇಳ್ಕೊಳ್ತೀನಿ, ಎಲ್ಲಕ್ಕಿಂತಲೂ ಪ್ರಮುಖವಾಗಿ ನಮ್ಮ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಇದನ್ನು ನಾನು ಕೇಳ್ತಾ ಇದ್ದೇನೆ. ಯಾಕಂದರೆ ಈ ಭಾಗ ಹಿಂದುಳಿದಿದ್ದದ ನಿಮಗೆ ಹೇಳಬೇಕಾಗಿಲ್ಲ. ದಯವಿಟ್ಟು ಜನ ಮತ್ತೆ ಕೇಳ್ತಾರೆ, 5 ವರ್ಷ ನಿಮ್ಮದೇ ಇತ್ತಲ್ರಿ, ಈ 5 ವರ್ಷವೂ ನಿಮ್ಮದೇ ಅವ, ಯಾಕೆ ಆಗಿಲ್ಲ ಅಂತ ಕೇಳಿದಾಗ ನನಗೆ ನಮ್ಮೆಲ್ಲರಿಗೂ ಕಷ್ಟ ಆಗ್ತದೆ. ಅದಕ್ಕೆ ದಯವಿಟ್ಟು ಈ ಕಡೆ ಗಮನ ಕೊಡ್ತೀರಿ ಅಂಥೇಳಿ ನಿಮಗೆ ಕೇಳಿಕೊಂಡು, ಬಾಕಿದ ಅನೇಕ ಕಾರ್ಯಕ್ರಮಗಳು ಒಳ್ಳೆಯ ರೀತಿಯಿಂದ ನಮ್ಮ ಸರ್ಕಾರ ಮಾಡ್ತಾ ಇದೆ. ಆದರೆ ಕೆಲವು ಜನ ಈ ಗುಲ್ಲೆಬ್ಬಿಸ್ತಾರೆ, ಇನ್ನೂ 2 ತಿಂಗಳು ಮುಗಿದಿಲ್ಲ, ಆದರೆ ನನ್ನ ಕೆಲಸ ಆಗಿಲ್ಲ, ಈ ಸರ್ಕಾರ ಹಿಂದಿದೆ, ಈ ಸರ್ಕಾರ ಹಂಗಿದೆ ಅಂತ. 2ನೇ ತಿಂಗಳಲ್ಲಿ ಏನೋಪ್ಪ, 1 ವರ್ಷ ಆಗಿದೆ, ಒಂದು ಬಜೆಟ್ ಹೋಗಿದೆ, ಆ ಬಜೆಟ್ನಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ನಾವು ಒಪ್ಕೊಳ್ತೀವಿ. ಆದರೆ BJPದವರು ಆ ಹುಟ್ಟಿದ ಮಗುಗೆ ಚೂಟ್ಲಾಕ್ ಶುರು ಮಾಡ್ಯಾರ. ಆದರೆ ಅವರು 3-4 ವರ್ಷ ಅಧಿಕಾರದಾಗಿದ್ದರೂ ಏನು ಮಾಡಲಿಲ್ಲ. ಆದರೆ ಈಗ ಪದೇ ಪದೇ ಈ ಸರ್ಕಾರ ಏನೂ ಮಾಡಿಲ್ಲ, ಈ ಸರ್ಕಾರ ಅಂಥದ್ದು ಮಾಡಿಲ್ಲ, ಇಂಥದ್ದು ಮಾಡಿಲ್ಲ ಅಂತೇಳಿ ಎರಡೂ ಪಾರ್ಟಿದವರು ಇವತ್ತು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ದಯವಿಟ್ಟು ಅಂಥವಕ್ಕೆ ಕಿವಿ ಕೊಡಬೇಡ್ರಿ. 2 ತಿಂಗಳದಾಗ ಯಾರೂ ಜಾದು ಮಾಡೋಕ್ಕಾಗಲ್ಲ. ಆದರೂ ಕೂಡ ಈ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ. ನಿಮ್ಮ ಚುನಾವಣೆಯಲ್ಲಿ ಬಂದು ನನ್ನ ಬಾಯಿಂದ, ರಾಹುಲ್ ಗಾಂಧಿ ಬಾಯಿಂದ, ಪ್ರಿಯಾಂಕಾ ಬಾಯಿಂದ, ಏನು ಸಿದ್ದರಾಮಯ್ಯನವರು ಮತ್ತು ವಿಶೇಷವಾಗಿ ನಮ್ಮ ಅಧ್ಯಕ್ಷರು ಶಿವಕುಮಾರ್ ಅವರು ಹೇಳಿಸಿದಾರೋ ಅದಕ್ಕೆ ನಮ್ಮ ನಾಲ್ಗಿಗೆ ಮಹತ್ವ ಕೊಡಬೇಕು ಅಂತೇಳಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಹಾಗೂ ಸಮಸ್ತ ಸಚಿವ ಸಂಪುಟ, ಸಮಾಜಮುಖಿ ಕಾರ್ಯಕ್ರಮಗಳಿಗಾಗಿ ಅವರಿಗೆ ಅಭಿನಂದನೆಯನ್ನು ನಾಡಿನ ಜನತೆಯ ಪರವಾಗಿ ಖರ್ಗೆ ಅವರು ಸಲ್ಲಿಸಿದ್ದಾರೆ. ಹಾಗೆಯೇ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ನಿಟ್ಟಿನಲ್ಲಿ ತೆಗೆದುಕೊಳ್ಳಬೇಕಾದ ಹಲವು 10 ಕ್ರಮಗಳ ಕುರಿತು ಸಹ ಚರ್ಚಿಸಿದ್ದಾರೆ. ನಾವೆಲ್ಲರೂ ಸಹ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಧನ್ಯವಾದಗಳನ್ನು ಹೇಳೋಣ. ಥ್ಯಾಂಕ್ ಯು ಸರ್. ಬಂಧುಗಳೇ, ಗೃಹಜ್ಯೋತಿ ಯೋಜನೆಗೆ ಚಾಲನೆ ಇತ್ತು. ಜನಪರವಾದಂತಹ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಸದಾ ಸಿದ್ಧ ಬದ್ಧರಾಗಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ನಮ್ಮೆಲ್ಲರ ಅಭಿಮಾನಕ್ಕೆ, ಪ್ರೀತಿಗೆ, ಅನುರಾಗಕ್ಕೆ ಸದಾಕಾಲ ಪಾತ್ರರಾಗಿರುವ
ಮಾನ್ಯ ಮುಖ್ಯಮಂತ್ರಿಗಳ ಮಾತುಗಳಿಗಾಗಿ ಬರಮಾಡಿಕೊಳ್ಳೋಣ. ನಿಮ್ಮೆಲ್ಲರ ಚಪ್ಪಾಳೆಗಳ ಮುಖೇನ ಶುಭ ಸ್ವಾಗತ. ಸಿದ್ದರಾಮಯ್ಯನವರು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಹಾಗೂ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರೂ ಆದಂಥ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರೇ, ಕೆಪಿಸಿಸಿ ಅಧ್ಯಕ್ಷರು, ನಮ್ಮ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಗಳು ಆದಂಥ ಶ್ರೀ ಶಿವಕುಮಾರ್ ಅವರೇ, ಗೃಹ ಜ್ಯೋತಿ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತಿರತಕ್ಕಂಥ ವಿದ್ಯುತ್ ಸಚಿವರಾದಂಥ ಶ್ರೀ ಕೆಜೆ ಜಾರ್ಜ್ ಅವರೇ, ಗುಲ್ಬರ್ಗ ಜಿಲ್ಲೆಯ ಉಸ್ತುವಾರಿಗಳು, ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಸಚಿವರೂ ಆದಂಥ ಶ್ರೀ ಪ್ರಿಯಾಂಕ್ ಖರ್ಗೆಯವರೇ, ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಮಾನ್ಯ ದರ್ಶನಾಪುರ ಅವರೇ, ಮಾನ್ಯ ಈಶ್ವರ ಖಂಡ್ರಿ ಅವರೇ, ರಹೀಂ ಖಾನ್ ಅವರೇ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಾಸಕರಾದಂಥ ಅಲ್ಲಂ ಪ್ರಭು ಅವರೇ, ಶಾಸಕಿಯಾದಂಥ ಶ್ರೀಮತಿ ಖನಿಜ ಫಾತಿಮಾ ಅವರೇ, ಹಿರಿಯ ಶಾಸಕರಾದಂಥ ಬಿ ಆರ್ ಪಾಟೀಲ್ ಅವರೇ, ಚೆನ್ನಾರೆಡ್ಡಿ ಅವರೇ, ಎಂ ವೈ ಪಾಟೀಲ್ ಅವರೇ, ತಿಪ್ಪಣ್ಣ ಕಮಕ್ನೂರ್ ಅವರೇ, ಅರವಿಂದ ಅರಳಿ ಅವರೇ, ರಾಜ್ಯಸಭಾ ಸದಸ್ಯರಾದಂಥ ನಾಶೀರ್ ಹುಸೇನ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಚಂದ್ರಶೇಖರ್ ಪಾಟೀಲ್ ಅವರೇ, ವಿಧಾನಸಭಾ ಸದಸ್ಯರಾದಂಥ ರಾಜಾ ವೆಂಕಟಪ್ಪ ನಾಯ್ಕ ಅವರೇ, ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ಗೋವಿಂದ ರಾಜು ಅವರೇ, ಮಾಜಿ ಶಾಸಕರುಗಳೇ, ಎಲ್ಲ ಅಧಿಕಾರಿ ಸ್ನೇಹಿತರೆ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳೇ, ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ತಾಯಂದಿರೇ, ಬಂಧುಗಳೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತಿನ ದಿನ ಒಂದು ಐತಿಹಾಸಿಕವಾದಂಥ ದಿನ. ಇವತ್ತು ಜ್ಯೋತಿಯನ್ನು ಬೆಳಗುವುದರ ಮೂಲಕ, ಗೃಹ ಜ್ಯೋತಿ ಕಾರ್ಯಕ್ರಮಕ್ಕೆ ಮಾನ್ಯ ಖರ್ಗೆಯವರ
ಸಮ್ಮುಖದಲ್ಲಿ ಚಾಲನೆಯನ್ನು ಕೊಟ್ಟಿದ್ದೇವೆ. ಈಗಾಗಲೇ ನಮ್ಮ ಎಲ್ಲ ಸ್ನೇಹಿತರುಗಳು ಕೂಡ ಮಾತಾಡದಂತೆ ಚುನಾವಣೆ ಪೂರ್ವದಲ್ಲಿ ನಾವು 5 ಗ್ಯಾರಂಟಿಗಳನ್ನು ರಾಜ್ಯದ ಜನರಿಗೆ ವಾಗ್ದಾನಗಳ ಮೂಲಕ ಕೊಟ್ಟಿದ್ದು. ಆ ಗ್ಯಾರಂಟಿಗಳಿಗೆ ನಾನು ಮತ್ತು ಡಿ ಕೆ ಶಿವಕುಮಾರ್ ನಮ್ಮ ಅಧ್ಯಕ್ಷರು ನಾವಿಬ್ಬರೂ ಕೂಡ ರುಜು ಮಾಡಿ ಗ್ಯಾರಂಟಿ ಕಾರ್ಡ್ಗಳನ್ನು ಎಲ್ಲ ಕಾರ್ಯಕರ್ತರಿಗೆ ರಾಜ್ಯದಲ್ಲಿ ಹಂಚತಕ್ಕಂಥ ಕೆಲಸವನ್ನು ಮಾಡಿದ್ದು ನಮ್ಮ ಕಾರ್ಯಕರ್ತರು. ನಾವು ಹೇಳಿದ್ದು ನಾವು ರುಜು ಆಗ್ತಾ ಇದ್ದೇವೆ, ಈ 5 ಗ್ಯಾರಂಟಿ ಕಾರ್ಯಕ್ರಮಗಳನ್ನು ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಜಾರಿ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನಮ್ಮನ್ನು ನಂಬಿ ನಮಗೆ ಆಶೀರ್ವಾದ ಮಾಡಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ 5 ಗ್ಯಾರಂಟಿಗಳನ್ನು ಜಾರಿ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡ್ತೇವೆ ಮತ್ತು ಜಾರಿ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳೋದು. ನಿಮಗೆಲ್ಲ ಗೊತ್ತಿದೆ, ನಾವು ಹಿಂದೇನೂ ಕೂಡ 2013-18 ಅಧಿಕಾರದಲ್ಲಿದ್ದಾಗ ನುಡಿದಂತೆ ನಡೆದಿದ್ದೇವೆ. ನಾವು ಕೊಟ್ಟಂಥ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿದ್ದೇವೆ. 2013-18 ಸುಮಾರು 165 ಭರವಸೆಗಳನ್ನು ಕೊಟ್ಟಿದ್ದು. 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿ ಇವುಗಳ ಜೊತೆಗೆ 30 ಫ್ಲಾಗ್ಶಿಪ್ ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ದು. ಹಾಗಾಗಿ ಇಡೀ ರಾಜ್ಯದ ಜನರಿಗೆ ನಮ್ಮ ಮೇಲೆ ನಂಬಿಕೆ ಇತ್ತು, ವಿಶ್ವಾಸ ಇತ್ತು. ಹಾಗಾಗಿ ನಮಗೆ 135 ಪ್ಲಸ್ 1 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ರು ಕರ್ನಾಟಕದ ಜನರು. ನಾನು ಈ ರಾಜ್ಯದ ಜನರಿಗೆ, ವಿಶೇಷವಾಗಿ ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ಜನರಿಗೆ ನನ್ನ ಪರವಾಗಿ ನಮ್ಮ ಪಕ್ಷದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾವು 5 ಗ್ಯಾರಂಟಿಗಳನ್ನು ಕೊಡೋದ್ರ ಜೊತೆಗೆ ನಮ್ಮ ಮ್ಯಾನಿಫೆಸ್ಟೋನು ಕೂಡ ಜನರ ಮುಂದೆ ಇಟ್ಟಿದ್ದೇವೆ. ಬರೀ 5 ಗ್ಯಾರಂಟಿಗಳನ್ನು ಮಾತ್ರ ಬಜೆಟ್ ಮೂಲಕ ಜಾರಿ ಮಾಡ್ತೀವಿ ಅಂತ ಘೋಷಣೆ ಮಾಡಿಲ್ಲ. ಅದರ ಜೊತೆಗೆ 76 ಭರವಸೆಗಳನ್ನು ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ 76 ಭರವಸೆಗಳನ್ನು ಜಾರಿಗೆ ಕೊಡ್ತಕ್ಕಂಥ ನಿರ್ಣಯವನ್ನು ಬಜೆಟ್ ಮೂಲಕ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಮುಂದಿನ 5 ವರ್ಷಗಳಲ್ಲಿ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಹೇಳಿರ್ತಕ್ಕಂಥ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸ್ತೇವೆ ಅಂತಕ್ಕಂಥ ಮಾತನ್ನು ಇವತ್ತು ನಿಮಗೆ ಸ್ಪಷ್ಟವಾಗಿ ಭರವಸೆ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಇದ್ರ ಬಗ್ಗೆ ಯಾರು ಕೂಡ ಸಂಶಯ ಇಟ್ಕೋಬೇಕಾದಂಥ ಅಗತ್ಯ ಇಲ್ಲ. ಯಾಕಂದರೆ ವಿರೋಧ ಪಕ್ಷದವರು ಗುಲ್ಲೆಬ್ಬಿಸ್ತಾ ಇದ್ದಾರೆ, ಈ 5 ಗ್ಯಾರಂಟಿಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬರೀ ಕರ್ನಾಟಕದ ವಿರೋಧ ಪಕ್ಷದವರು ಅಷ್ಟೇ ಹೇಳೋದಲ್ಲ, ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಕಡೆ ರಾಜಸ್ಥಾನದಲ್ಲಿ ಹೇಳಿದ್ದಾರೆ, ಈ 5 ಗ್ಯಾರಂಟಿಗಳನ್ನು ಜಾರಿ ಕೊಟ್ಟರೆ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತದೆ. ನರೇಂದ್ರ ಮೋದಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ನರೇಂದ್ರ ಮೋದಿಜಿ 5 ಗ್ಯಾರಂಟಿಗಳನ್ನು ಜಾರಿ ಕೊಡ್ತೇವೆ. ನಮ್ಮ ಈ ಬಜೆಟ್ನಲ್ಲಿ 23-24 ಮಂಡಿಸಿರ್ತಕ್ಕಂಥ ಬಜೆಟ್ನಲ್ಲಿ ಅದಕ್ಕೆ ಹಣವನ್ನು ಒದಗಿಸಿದ್ದೇವೆ. ಆದರೆ ಕರ್ನಾಟಕ ರಾಜ್ಯ ದಿವಾಳಿ ಆಗಲಿಲ್ಲ.
ಇವತ್ತೇನಾದರೂ ಕರ್ನಾಟಕ ರಾಜ್ಯವನ್ನ ದಿವಾಳಿ ಮಾಡಿದ್ರೆ, ಈ ದೇಶವನ್ನ ದಿವಾಳಿ ಮಾಡಿದ್ರೆ ಅದು ನರೇಂದ್ರ ಮೋದಿಯವರೇ ಹೊರತು ನಾವಲ್ಲ ಅಂತಕ್ಕಂಥದ್ದನ್ನ ನರೇಂದ್ರ ಮೋದಿಯವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆರ್ಥಿಕವಾಗಿ ದಿವಾಳಿ ಮಾಡಿರೋರು ಯಾರು? ನರೇಂದ್ರ ಮೋದಿಜಿ. ಕರ್ನಾಟಕ ಹಿಂದೆ ಎಲ್ಲ ಭರವಸೆಗಳನ್ನು ಈಡೇರಿಸಿದಾಗ ಕರ್ನಾಟಕ ರಾಜ್ಯ ಆರ್ಥಿಕವಾಗಿ ಸುಭದ್ರವಾಗಿತ್ತು. ನಿಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ, 3 ವರ್ಷ 10 ತಿಂಗಳು ಅಧಿಕಾರದಲ್ಲಿದ್ದಾಗ ಈ ರಾಜ್ಯದ ಸಂಪತ್ತನ್ನ ಲೂಟಿ ಹೊಡೆದು ದುರಾಡಳಿತವನ್ನು ನಡೆಸಿ ಬೆಲೆ ಏರಿಕೆಯನ್ನು ಮಾಡಿ ನಿರುದ್ಯೋಗದ ಸಮಸ್ಯೆಯನ್ನ ಹೆಚ್ಚು ಮಾಡಿ ಈ ರಾಜ್ಯದ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ರೈತರಿಗೆ ಅನ್ಯಾಯ ಮಾಡದದ್ದು ಬಿಜೆಪಿ ಸರ್ಕಾರ ಅಂತಕ್ಕಂಥದನ್ನ ಇವತ್ತು ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮಗೆ ಒಂದು ಉದಾಹರಣೆಯನ್ನು ಕೊಡಬೇಕು ಅಂತಂದ್ರೆ, ನಾವು ಅಧಿಕಾರದಲ್ಲಿ ಇದ್ದಾಗ 5 ವರ್ಷಗಳಲ್ಲಿ 14,42,000 ಮನೆಗಳನ್ನು ಕಟ್ಟಿಸ್ತೋ, ನೀವು ಕೇವಲ 3 ವರ್ಷ 10 ತಿಂಗಳಲ್ಲಿ ಕೇವಲ 5 ಲಕ್ಷ ಮನೆಗಳನ್ನು ಮಾತ್ರ ಕಟ್ಟಿಸಿದ್ರು. ಸಮ್ಮಿಶ್ರ ಸರ್ಕಾರನೂ ಸೇರಿ 5 ವರ್ಷಗಳಲ್ಲಿ ಕಟ್ಟಿಸಿರ್ತಕ್ಕಂತ ಮನೆಗಳು ಕೇವಲ 8 ಲಕ್ಷ ಮನೆಗಳು. ನಾವು ಕಟ್ಟಿಸಿದ್ದು 14,42,000 ಮನೆಗಳು. ಇಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ 99,600 ಮನೆಗಳನ್ನ ಕಲ್ಯಾಣ ಕರ್ನಾಟಕ ಕಟ್ಟಿಸಿದ್ದು, ಅವ್ರು ಕಟ್ಟಿಸಿದ್ದು ಕೇವಲ 90,000. ಅವ್ರು ಕಟ್ಟಿಸಿದ್ದು ಕೇವಲ 90,000. ಈ ಕಲ್ಯಾಣ ಕರ್ನಾಟಕಕ್ಕೆ ಅವ್ರ ಕೊಡುಗೆ ಏನಪ್ಪ ಅಂತಂದ್ರೆ, ಹೈದರಾಬಾದ್ ಕರ್ನಾಟಕನ ಕಲ್ಯಾಣ ಕರ್ನಾಟಕ ಅಂತ ಬದಲಾಯಿಸಿದ್ದೇ ಅವರ ಕೊಡುಗೆ ಅಂತಕ್ಕಂಥದನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಏನ್ ಮಾಡಿದ್ದಾರೆ ಅವರು? ಭಾರತೀಯ ಜನತಾ ಪಕ್ಷದವರು, ಕೇಂದ್ರದ ನರೇಂದ್ರ ಮೋದಿ ಅವರ ಸರ್ಕಾರ, ಕರ್ನಾಟಕದಲ್ಲಿರ್ತಕ್ಕಂಥ ಯಡಿಯೂರಪ್ಪನ ಸರ್ಕಾರ, ಬಸವರಾಜ ಬೊಮ್ಮಾಯಿ ಸರ್ಕಾರ ಕರ್ನಾಟಕವನ್ನು ಇವತ್ತು ಹಿಂದೆ ಹೋಗ್ಲಿಕ್ಕೆ, ಆರ್ಥಿಕವಾಗಿ ಹಿಂದುಳಿದಿರ್ಲಿಕ್ಕೆ ಇವತ್ತು ಯಾರು ಕಾರಣಕರ್ತರಾಗಿದ್ದಾರೆ? ಹಾಗಿದ್ರೆ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಂತಕ್ಕಂಥದನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನುಡಿದಂತೆ ನಡೆದಿದ್ದೇವೆ ನಾವು. ನಮ್ಮೆಲ್ಲರಿಗೂ ಕೂಡ ತೃಪ್ತಿ ಇದೆ. ನಾವು ಅಧಿಕಾರಕ್ಕೆ ಬಂದು 2.5 ತಿಂಗಳು ಮಾತ್ರ ಆಗಿರ್ತಕ್ಕಂಥದ್ದು. ಈ ಬಾರಿ ಅಧಿಕಾರಕ್ಕೆ ಬಂದು ಕೇವಲ 2.5 ತಿಂಗಳು ಮಾತ್ರ, ಮೇ 20 ತಾರೀಕು ನಾವು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದು. ನೇರ ಕ್ಯಾಬಿನೆಟ್ ಕೊಠಡಿಗೆ ಹೋದೋ, ಅಲ್ಲಿ ತೀರ್ಮಾನ ಮಾಡೋದು. 5 ಗ್ಯಾರಂಟಿಗಳನ್ನ ಜಾರಿ ಕೊಡ್ಲೇಬೇಕು. ನಾವು ಕೊಟ್ಟಂತ ಮಾತಿನಂತೆ ನಡೀಬೇಕು. ಜನರ ವಿಶ್ವಾಸವನ್ನ ಉಳಿಸ್ಕೊಳ್ಬೇಕು, ಜನರ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು ಅಂತೇಳಿ 5 ಗ್ಯಾರಂಟಿಗಳನ್ನ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡೋದು. 5 ಗ್ಯಾರಂಟಿಗಳಲ್ಲಿ ಜೂನ್ 11 ತಾರೀಕು ಶಕ್ತಿ ಯೋಜನೆಯನ್ನ ಜಾರಿ ಕೊಡ್ತಕ್ಕಂಥ, ಅದಕ್ಕೆ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನ ವಿಧಾನಸೌಧದ ಮುಂಭಾಗದಲ್ಲಿ ನಾವು ಮಾಡೋದು. 1,000 ಜನ ಸೇರಿದ್ರು. ಇವತ್ತಿನವರೆಗೆ ಶಕ್ತಿ ಯೋಜನೆ ಕಾರ್ಯಕ್ರಮದಿಂದ 30 ಕೋಟಿಗೂ ಹೆಚ್ಚು ಜನ ಇವತ್ತು ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ. ಹೆಣ್ಣು ಮಕ್ಕಳು 30 ಕೋಟಿಗೂ, ಪ್ರತಿ ದಿನ 50 ಲಕ್ಷಕ್ಕೂ ಹೆಚ್ಚು ಹೆಣ್ಣು ಮಕ್ಕಳು ಸರ್ಕಾರಿ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲ ಈ ಕಡೆ ನೆಂಟರ ಮನೆಗಳಿಗೆ ಹೋಗ್ತಾ ಇದ್ದಾರೆ, ಸ್ನೇಹಿತರ ಮನೆಗಳಿಗೆ ಹೋಗ್ತಾ ಇದ್ದಾರೆ,
ಅವರ ತಂದೆ ತಾಯಿಗಳ ಮನೆಗಳಿಗೆ ಹೋಗ್ತಾ ಇದ್ದಾರೆ, ದೇವಸ್ಥಾನಗಳಿಗೆ ಹೋಗ್ತಾ ಇದ್ದಾರೆ, ಪ್ರವಾಸೋದ್ಯಮ ಸ್ಥಳಗಳಿಗೆ ಹೋಗ್ತಾ ಇದ್ದಾರೆ, ಎಲ್ಲ ಕಡೆ ಹೆಣ್ಮಕ್ಳು ಹೋಗ್ತಾ ಇದ್ದಾರೆ, ಹೆಣ್ಮಕ್ಳು ಖುಷಿಯಾಗಿದ್ದಾರೆ. ಇದಕ್ಕೆ ಇವರಿಗೆ ಹೊಟ್ಟೆ ಉರಿ ಶುರುವಾಗೋಗ್ಬಿಟ್ಟದೆ, ಬಿಜೆಪಿಯವರಿಗೆ ಹೊಟ್ಟೆ ಉರಿ ಶುರುವಾಗೋಗ್ಬಿಟ್ಟದೆ. ಹೊಟ್ಟೆ ಉರಿಯಿಂದ ಏನೇನೋ ಮಾತಾಡ್ತಾರೆ, ಬಾಯಿಗೆ ಬಂದಾಗ ಮಾತಾಡ್ತಾರೆ, ಬಾಯಿಗೆ ಬಂದಾಗ ಮಾತಾಡ್ತಾರೆ. ಬಿಜೆಪಿಯವರೇ, ನಿಮಗೆ ತಾಕತ್ತಿದ್ರೆ ನಾವು ಯಾವ 5 ಗ್ಯಾರಂಟಿಗಳನ್ನು ಕರ್ನಾಟಕದಲ್ಲಿ ಜಾರಿ ಕೊಟ್ಟಿದ್ದೀವಿ, ಆ ಗ್ಯಾರಂಟಿಗಳನ್ನ ಇಡೀ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಮಾಡ್ತಕ್ಕಂತ ತೀರ್ಮಾನವನ್ನ ಮಾಡಿ ಅಂತಕ್ಕಂತ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯುರೋಪ್ ಕಂಟ್ರಿಗಳಲ್ಲಿ, ಮುಂದುವರೆದ ರಾಷ್ಟ್ರಗಳಲ್ಲಿ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತೇಳಿ ಮಾಡ್ತಾರೆ. ಈ ಕಾನ್ಸೆಪ್ಟ್ ಯುರೋಪ್ ಕಂಟ್ರಿಗಳಲ್ಲಿ ಇದೆ. ಆ ಕಾನ್ಸೆಪ್ಟ್ ಅನ್ನೇ ಇವತ್ತು ಕರ್ನಾಟಕದಲ್ಲೂ ಕೂಡ ನಾವು ಅಳವಡಿಸ್ಕೊಂಡಿದ್ದೀವಿ. ನರೇಂದ್ರ ಮೋದಿಯವರು ಹೇಳ್ತಿದ್ರು ಪ್ರಧಾನಮಂತ್ರಿ ಆದಾಗ, ಗುಜರಾತ್ ಮಾಡಲ್, ಗುಜರಾತ್ ಮಾಡಲ್ ಅಂತೇಳಿ. ನರೇಂದ್ರ ಮೋದಿಯವರೇ, ಕರ್ನಾಟಕವನ್ನ ಗುಜರಾತ್ ಮಾಡಲಿಕ್ಕೆ ನಾವು ಬಿಡಕ್ ಹೋಗಲ್ಲ. ನಮ್ಮದೇ ಆದಂತ ಕರ್ನಾಟಕ ಮಾಡೆಲ್ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದ ಮಾಡೆಲ್ ನುಡಿದಂತೆ ನಡೀತಕ್ಕಂಥದ್ದೇ ಕರ್ನಾಟಕದ ಮಾಡೆಲ್. ಇಲ್ಲಿ ಬುದ್ಧ ಏನ್ ಹೇಳಿದ್ದಾನೆ, ಬಸವಣ್ಣ ಹೇಳಿದ್ದಾನೆ, ಗಾಂಧೀಜಿ ಏನ್ ಹೇಳಿದ್ದಾರೆ, ಅಂಬೇಡ್ಕರ್ ಏನ್ ಹೇಳಿದ್ದಾರೆ, ಕುವೆಂಪು ಏನ್ ಹೇಳಿದ್ದಾರೆ, ನಾರಾಯಣ ಗುರು ಏನ್ ಹೇಳಿದ್ದಾರೆ, ಅದನ್ನೇ ನಾವು ಮಾಡೋದು. ನುಡಿದಂತೆ ನಡೀತಕ್ಕಂಥದ್ದು ಬಸವಾದಿ ಶರಣರು ಹೇಳಿರ್ತಕ್ಕಂಥ, ನುಡಿದಂತೆ ನಡೀರಿ. ನಾವು ನುಡಿದಂತೆ ನಡೀತೇವೆ. ಯಾರು ಕೂಡ ಈ ರಾಜ್ಯದ ಜನ ಅನುಮಾನ ಪಡಬೇಕಾದಂತ ಅಗತ್ಯ ಇಲ್ಲ. ವಿರೋಧ ಪಕ್ಷದವರ ಮಾತುಗಳಿಗೆ ಕಿವಿ ಕೊಡಬೇಕಾದಂತ ಅಗತ್ಯ ಇಲ್ಲ. ಈ ಗೃಹ ಜ್ಯೋತಿ ಕಾರ್ಯಕ್ರಮ ಇದೆಯಲ್ಲ, ನಾವೇನು ಹೇಳಿದ್ದೋ ಜನರಿಗೆ, 200 ಯೂನಿಟ್ವರೆಗೆ, 200 ಯೂನಿಟ್ವರೆಗೆ ಫ್ರೀಯಾಗಿ ಕೊಡ್ತೀವಿ, ಫ್ರೀಯಾಗಿ ಕೊಡ್ತೀವಿ. 2 ಕೋಟಿ 14 ಲಕ್ಷ ಜನ ಇವತ್ತು ಈ ಗೃಹ ಜ್ಯೋತಿ ಕಾರ್ಯಕ್ರಮಕ್ಕೆ ಒಳಗಾಗ್ತಕ್ಕಂಥ ಕುಟುಂಬಗಳಿದ್ದಾವೆ. 2 ಕೋಟಿ 14 ಲಕ್ಷ. ಈಗಾಗಲೇ 1 ಕೋಟಿ 41 ಸಾವಿರ ಅಲ್ಲ, 1 ಕೋಟಿ 41 ಲಕ್ಷ ಜನರು ನೋಂದಾಯಿಸಿಕೊಂಡಿದ್ದಾರೆ. ಎಲ್ಲ ಎಸ್ಕಾಂಗಳು ನೋಂದಾಯಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ರು. 1 ಕೋಟಿ 41 ಲಕ್ಷ ಇವರೆಲ್ಲರಿಗೂ ಕೂಡ ಇದು ಈ ಕಾರ್ಯಕ್ರಮ, ಗೃಹ ಜ್ಯೋತಿ ಕಾರ್ಯಕ್ರಮ ಇದೆಯಲ್ಲ, ಜುಲೈ 1 ತಾರೀಕಿನಿಂದಲೇ ಪ್ರಾರಂಭ ಆಗಿದೆ. ಇವತ್ತು ಇಲ್ಲಿ ಚಾಲನೆ ನಡೆದದ್ದು. ಆಗಸ್ಟ್ ತಿಂಗಳಲ್ಲಿ ಬಿಲ್ ಬರ್ತದೆ. ಜುಲೈನಲ್ಲಿ ಯಾರಿಗೆ ವಿದ್ಯುತ್ ಗ್ರಾಹಕರು ಯಾರಿದ್ದಾರೆ ಅವರಿಗೆ ಬಿಲ್ ಬರ್ತಕ್ಕಂಥದ್ದು ಆಗಸ್ಟ್ ತಿಂಗಳಲ್ಲಿ. ನಾವು 1 ತಾರೀಕು ಮಾಡಬೇಕಾಗಿತ್ತು. ಮೊನ್ನೆ ಖರ್ಗೆಯವರು ಕೂಡ ಇರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ 5 ತಾರೀಕು ಮಾಡೋದು. ನಾವು 1 ತಾರೀಕಿಲ್ಲಿ ಮಾಡ್ತಕ್ಕಂಥ ಮೊದಲು ಯೋಚನೆ ಇತ್ತು. ಖರ್ಗೆಯವರು ಕೂಡ ಇರಬೇಕು, ಈ ಭಾಗದ ನಾಯಕರು ಅವರು, ಈ ದೇಶದ ನಾಯಕರು ಅವರು, ಅವರು ಇರಲಿ ಅಂತೇಳಿ 5 ತಾರೀಕಿಗೆ ನಾವು ಮಾಡಿದ್ದೀವಿ. ಈಗ ಶೂನ್ಯ ಬಿಲ್ಲು ಸಾಂಕೇತಿಕವಾಗಿ 10 ಜನಕ್ಕೆ ನಾವು ಕೊಟ್ಟಿದ್ದೇವೆ. ಹಾಗೇನೆ ಅನ್ನಭಾಗ್ಯ ಕಾರ್ಯಕ್ರಮ, ಈ ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ ಅದಕ್ಕೆ ಬೇರೆ ಗುಲ್ಲೆ ಬಸಿದ್ರು. ಈ ಬಿಜೆಪಿಯವರು ಇದಾರಲ್ಲ, ಬಡವರ ವಿರೋಧಿಗಳು ಅನ್ನೋದಕ್ಕೆ ಇದೇ ಒಂದು ನಿದರ್ಶನ. ಬಡವರ ವಿರೋಧಿಗಳು ನಾವು FCIನವರು. ನಮಗೆ ಹೆಚ್ಚುವರಿಯಾಗಿ ಬೇಕಾಗಿದ್ದಂತ 229,000 ಮೆಟ್ರಿಕ್ ಟನ್ ಅಕ್ಕಿಯನ್ನ ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ರು. ಈ ಕೇಂದ್ರದ ಕಾಂಗ್ರೆಸ್ ಸರ್ಕಾರ
ಕೇಂದ್ರದ ಕಾಂಗ್ರೆಸ್ ಸರ್ಕಾರ ಎಫ್ಸಿಐನವ್ರಿಗೆ ಹೇಳಿ ಅಕ್ಕಿ ಕೊಡಬಾರ್ದಂಗ ಮಾಡಿದ್ರು, ಇದರಲ್ಲಿ ರಾಜಕೀಯ ಮಾಡಿದ್ರು. ಆ ಸಾರಿ ಬಿಜೆಪಿ ಸರ್ಕಾರ, ಸಾರಿ ಸಾರಿ ಬಿಜೆಪಿ ಸರ್ಕಾರ, ಬಿಜೆಪಿ ಸರ್ಕಾರ ಅಕ್ಕಿ ಕೊಡಬಾರ್ದಾಗಿ ರಾಜಕೀಯ ಮಾಡಿದ್ರು. ನರೇಂದ್ರ ಮೋದಿಯವರೇ, ನೀವು ಬಡವರ ಪರವಾಗಿದ್ದೀರಾ? ಬಡವರ ಪರವಾಗಿದ್ದೀರಾ? ಬಡವರಿಗೆ 5 ಕೆಜಿ ಹೆಚ್ಚುವರಿಯಾಗಿ ಅಕ್ಕಿ ಕೊಡ್ತೇವೆ, ಅದು ಪುಕ್ಕಟೆ ಕೇಳಿರಲಿಲ್ಲ. 34 ರೂಪಾಯಿ 1 ಕೆಜಿ ಅಕ್ಕಿ ಕೊಡ್ತೀವಿ, ಕೊಡ್ರಿ ಅಂತ ಕೇಳಿದ್ರೆ ಅಕ್ಕಿ ಇಟ್ಕೊಂಡು ಕೊಡಕ್ಕಾಗ್ಲಿಲ್ವಲ್ಲ ನರೇಂದ್ರ ಮೋದಿಜಿ, ನಾಚಿಕೆ ಆಗಲ್ಲ ನಿಮಗೆ? ಇವ್ರಿಗೇನಾರು ಮಾನ ಮರ್ಯಾದೆ ಇದೆಯಾ? ಇವರು ಬಡವ್ರ ಪರವಾಗಿರ್ಲಿಕ್ಕೆ ಸಾಧ್ಯನಾ? ಯಾರಕ್ಕೆ ಕೊಡೋದು ಅಕ್ಕಿ? ಬಡವರು 2 ಹೊತ್ತು ಊಟ ಮಾಡ್ಕೊಂಡಿರ್ಬೇಕು, ಯಾರು ಕೂಡ ಹಸಿರು ಮಲಗಬಾರದು. ಕರ್ನಾಟಕ ಹಸಿವುಮುಕ್ತ ರಾಜ್ಯ ಆಗ್ಬೇಕು. ಮಹಾತ್ಮ ಗಾಂಧೀಜಿ ಹೇಳಿದ್ರು, ಹಸಿವು ಇದೆಯಲ್ಲ, ಬಡತನ ಇದೆಯಲ್ಲ, ಆ ಹಿಂಸೆ ಇದೆಯಲ್ಲ, ಅತಿ ಕೆಟ್ಟ ಬಡತನದ ಹಸಿವಿನ ಹಿಂಸೆಯ ಕೆಟ್ಟ ರೂಪ ಅಂತ ಹೇಳಿದ್ರು. ಬಡತನ ಹಿಂಸೆಯ ಅತಿ ಕೆಟ್ಟ ರೂಪ, ಇದು ಹೋಗಲಾಡಿಸ್ಬೇಕಲ್ಲ. ಈ ದೇಶದಲ್ಲಿ ಬಡವರಿದ್ದಾರೆ, ಈ ದೇಶದಲ್ಲಿ ಶ್ರೀಮಂತರಿದ್ದಾರೆ, ಈ ದೇಶದಲ್ಲಿ ಅಸಮಾನತೆ ಇದೆ. ಈ ಅಸಮಾನತೆ ಹೋಗ್ಬೇಕಲ್ಲ. ಬಡವರು ಕೂಡ 2 ಹೊತ್ತು ಊಟ ಮಾಡಬೇಕಲ್ಲ. ಇವರಿಗೆ ನಾವು 5 ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿದಾಗ ಅದಕ್ಕೆ ಬೇರೆ ಕುಹಕವಾದಂತ ಮಾತುಗಳು, 10 ಕೆಜಿ ಕೊಡಿ. ಇದೇ ಯಡಿಯೂರಪ್ಪ ಹೇಳಿದ್ರು, ಮಿಸ್ಟರ್ ಯಡಿಯೂರಪ್ಪನವರು ಏನಂತ ಹೇಳಿದ್ರು ಗೊತ್ತಾ? 1 ಕಾಳು 10 ಕೆಜಿನಲ್ಲಿ 1 ಕಾಳು ಕಡಿಮೆ ಆದ್ರೂ ಕೂಡ ಹೋರಾಟ ಮಾಡ್ತೇನೆ. ಎಂತ ವಿಪರ್ಯಾಸ ನೋಡಿ, ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆದ್ಮೇಲೆ. ನಾನಿದ್ದಾಗ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಿದ್ದೆ, ಅದನ್ನ 4 ಕೆಜಿ ಇಳಿಸಿದವರು ಮಿಸ್ಟರ್ ಯಡಿಯೂರಪ್ಪ. ಮಿಸ್ಟರ್ ಯಡಿಯೂರಪ್ಪ 4 ಕೆಜಿ ಇಳಿಸಿದವರು ಮಿಸ್ಟರ್ ಯಡಿಯೂರಪ್ಪ ಅಕ್ಕಿ ಕೊಡಲಿಲ್ಲ. ಅವ್ರ ಅಕ್ಕಿ ಕೊಡದೇ ಇದರಿಂದ ಜುಲೈ 1ನೇ ತಾರೀಕಿನಿಂದ 1 ಕೆಜಿಗೆ 34 ರೂಪಾಯಿನಂತೆ, 5 ಕೆಜಿಗೆ 170 ರೂಪಾಯಿಗಳನ್ನ ಯಾರು 1 ಕೋಟಿ 30 ಲಕ್ಷ ಕುಟುಂಬಗಳಿದ್ದಾವೆ ಅವರೆಲ್ಲರಿಗೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. 170 ರೂಪಾಯಿ ಅವರ ಖಾತೆಗೆ ಜಮಾ ಮಾಡ್ತಾ ಇದ್ದೀವಿ. ಇದು ತಾತ್ಕಾಲಿಕವಾದಂತ ತೀರ್ಮಾನ. ಮುಂದೆ ಅಕ್ಕಿ ಸಿಕ್ಕಿದ್ರೆ ನಾವು ಅಕ್ಕಿ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ದೇವೆ. ಇದು 3ನೇ ಗೃಹಲಕ್ಷ್ಮಿ ಕಾರ್ಯಕ್ರಮ, ಅದನ್ನು ಕೂಡ ಮೋಸ್ಟ್ ಲೈಕ್ಲಿ ಆಗಸ್ಟ್ 24ನೇ ತಾರೀಕು ಚಾಲನೆ ಕೊಡ್ತಾ ಇದ್ದೀವಿ. ಈಗ ರಿಜಿಸ್ಟ್ರೇಷನ್ ಕಾರ್ಯಕ್ರಮ ನಡೀತಾ ಇದೆ. 1 ಕೋಟಿ 28 ಲಕ್ಷ ಕುಟುಂಬಗಳಿಗೆ, ಆ ಕುಟುಂಬದ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿಗಳನ್ನು ಕೊಡ್ತೇವೆ. ತಿಂಗಳಿಗೆ 2,000 ರೂಪಾಯಿ. ಬಹುಶಃ ಇದು ಇಡೀ ದೇಶದಲ್ಲೇ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಯಾವ ರಾಜ್ಯನೂ ಕೂಡ ಮಾಡಿಲ್ಲ, ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಕರ್ನಾಟಕ ರಾಜ್ಯ ಮಾಡಿದೆ. ಬಡವರಿಗೆ ಇವತ್ತು ಬೆಲೆ ಏರಿಕೆಯಿಂದ ತತ್ತರಿಸೋಗಿದ್ದಾರೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಗೊಬ್ಬರ, ಆಹಾರ ಪದಾರ್ಥಗಳು ಎಲ್ಲ ಗಗನಕ್ಕೊಟ್ಟೋಗಿದ್ದಾವೆ. ನರೇಂದ್ರ ಮೋದಿಜಿ, ನೀವು ಜನರ ಹತ್ರ ದುಡ್ಡು ಕಿತ್ಕೋತೀರಿ, ನಾವು ಜನರಿಗೆ ದುಡ್ಡು ಕೊಡ್ತಾ ಇದ್ದೀವಿ. ನೀವು ಜನರಿಂದ ಜಿ ಎಸ್ ಟಿ ಮೂಲಕ
ದುಡ್ಡು ಕಿತ್ಕೋತಾ ಇದ್ರೆ ಅವ್ರ ಜೇಬು ಕೈ ಹಾಕಿ ದುಡ್ಡು ಕಿತ್ಕೋತೀವಿ. ನಾವು ಜನರ ಕೈಗೆ ದುಡ್ಡು ಕೊಡ್ತೀವಿ, ಯಾಕಂದ್ರೆ ಪರ್ಚೇಸಿಂಗ್ ಪವರ್ ಹೆಚ್ಚಾಗಬೇಕು. ಪರ್ಚೇಸಿಂಗ್ ಪವರ್ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾದರೆ ಈ ದೇಶದ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ, ಜಿ ಡಿ ಪಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ, ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೋಸ್ಕರವಾಗಿ ನಾವು ದುಡ್ಡು ಕೊಡ್ತಾ ಇದ್ದೇವೆ. ಒಬ್ಬರಿಗೆ ಕನಿಷ್ಠ ಒಂದು ತಿಂಗಳಿಗೆ 4-5 ಸಾವಿರ ರೂಪಾಯಿ, ಎಲ್ಲ 5 ಗ್ಯಾರಂಟಿಗಳಿಂದ 4-5 ಸಾವಿರ ರೂಪಾಯಿ, ವರ್ಷಕ್ಕೆ 48,000-60,000 ರೂಪಾಯಿ ಒಬ್ಬ ವ್ಯಕ್ತಿಗೆ ಕೊಡ್ತಾ ಇದ್ದೀವಿ. ನರೇಂದ್ರ ಮೋದಿಯವರೇ ಭಯ ಹತ್ಕೊಂಡ್ಬಿಟ್ಟಿದೆ ಈಗ ಅವರಿಗೆ, ಯಾಕಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸೋಲ್ತೇವೆ, ಕಾಂಗ್ರೆಸ್ ಗೆದ್ದೇ ಗೆಲ್ತದೆ, ಬಿಜೆಪಿ ವಿರೋಧ ಪಕ್ಷಗಳು ಈ ಸಾರಿ ಒಟ್ಟಾಗಿ ಸೇರ್ತಾ ಇದ್ದಾವೆ. ಅದರಿಂದ ಕರ್ನಾಟಕದಲ್ಲಿ ಕೂಡ ನಾನು ಇವತ್ತು ಹೇಳೋಗ್ತೇನೆ, ನೀವು ನಿಮ್ಮಲ್ಲಿ ಮನವಿ ಮಾಡ್ತೇನೆ, ಹೋದ ಸಾರಿ ಬಹುಶಃ ಮಲ್ಲಿಕಾರ್ಜುನ ಖರ್ಗೆಯವರು ಯಾವತ್ತೂ ಸೋತಿರಲಿಲ್ಲ, ಯಾವತ್ತೂ ಸೋತಿರಲಿಲ್ಲ. ರಾಜಕೀಯ 72ರಿಂದ ಇಲ್ಲಿವರೆಗೆ ಯಾವತ್ತೂ ಕೂಡ ಸೋತಿರಲಿಲ್ಲ. ಕಳೆದ ಚುನಾವಣೆಯಲ್ಲಿ ಅವರನ್ನು ಸೋಲಿಸ್ಬಿಟ್ಟಿದ್ದೀರಿ. ಇವತ್ತೇನಾದರೂ ಹೈದರಾಬಾದ್ ಕರ್ನಾಟಕಕ್ಕೆ 371J ದೊರೆತಿದ್ರೆ ಅದು ಪ್ರಮುಖವಾಗಿ ಮಲ್ಲಿಕಾರ್ಜುನ ಖರ್ಗೆಯವರು ಕಾರಣ, ಧರ್ಮಸಿಂಗ್ ಅವರು ಕಾರಣ ಅಂತಕ್ಕಂಥದ್ದನ್ನ ನೀವು ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೂಡ ಹೇಳ್ತಾರೆ ನಮಗೆ ನ್ಯಾಷನಲ್ ಹೈವೇಸ್ಗಳಿಲ್ಲ, ನೀವು ದೂರ ಇದೆ ಅಂತೇಳಿ ಕಡೆಗಾಣಿಸ್ಬಿಟ್ಟಿದ್ದೀರಿ ಅಂತೇಳಿ. ಆದ್ರೆ ನಾನು ಹೇಳ್ತೇನೆ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಕಲ್ಯಾಣ ಕರ್ನಾಟಕವನ್ನ ಮರೆಯೋದಿಲ್ಲ. ನಾವು ಅಧಿಕಾರದಲ್ಲಿ ಇರೋವರೆಗೆ ಕಲ್ಯಾಣ ಕರ್ನಾಟಕಕ್ಕೆ ಅದರ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಖರ್ಗೆಯವರ ಪ್ರಯತ್ನದಿಂದ 371J ಆಯಿತು. ಅಲ್ಲಿ ಆದ ತಿದ್ದುಪಡಿ, ಸಂವಿಧಾನ ತಿದ್ದುಪಡಿ ಆದ ತಕ್ಷಣನೇ ನಮ್ಮ ಸರ್ಕಾರ ಇತ್ತು 2013. ನಾವು ಅದನ್ನು ಜಾರಿಗೆ ಕೊಡ್ತಕ್ಕಂಥ ಕೆಲಸವನ್ನ ಕೂಡಲೇ ಮಾಡೋದು. ಇವತ್ತು ಅನೇಕ ಜನ ಡಾಕ್ಟರ್ಗಳಾಗಿದ್ರೆ, ಇಂಜಿನಿಯರ್ಗಳಾಗಿದ್ರೆ, ಟೀಚರ್ಗಳಾಗಿದ್ರೆ, ಪೊಲೀಸ್ನವರಾಗಿದ್ರೆ 371J ಕಾರಣ ಅಂತಕ್ಕಂಥದ್ದನ್ನ ತಾವು ತಿಳ್ಕೋಬೇಕಾಗ್ತದೆ. ಬಿಜೆಪಿಯವರು 371J ಮಾಡಿದ್ರ ಇದೇ ಲಾಲ್ ಕೃಷ್ಣ ಅದ್ವಾನಿಯವರು ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ ಅವರು 371J ಮಾಡಿ ಅಂತೇಳಿ ಪತ್ರ ಬರೆದ್ರೆ, ಲಾಲ್ ಕೃಷ್ಣ ಅದ್ವಾನಿಯವರು ಗೃಹ ಸಚಿವರಾಗಿ ಪತ್ರ ಉತ್ತರ ಬರೆದಿದ್ದದ್ದು ಮಾಡಕ್ ಸಾಧ್ಯ ಇಲ್ಲ. ಯಾರು ಹೇಳಿದ್ದು ಇದನ್ನ? ಲಾಲ್ ಕೃಷ್ಣ ಅದ್ವಾನಿ ಬಿಜೆಪಿಯ ನಾಯಕರು, ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು ಹೇಳಿದಂತ ಮಾತು. ಅದನ್ನ ಕಾಂಗ್ರೆಸ್ ಸರ್ಕಾರ ಮಾಡಿ ಇವತ್ತು ಸಾಬೀತು ಮಾಡಿದೆ. ಈ ವರ್ಷ 5,000 ಕೋಟಿ ಖರ್ಚು ಮಾಡ್ತೀವಿ ಅಂತ ಹೇಳಿದೀವಿ. ಅವರು ಒಂದು ಮಾತು ಹೇಳಿದ್ದಾರೆ ಖರ್ಗೆಯವರು, ಬರೀ ಹಣ ಅಲೋಕೇಟ್ ಮಾಡಿದ್ರೆ ಸಾಲದು, ಆದ್ರೆ ಕೆಲಸ ಆಗ್ಬೇಕು ಅಂತ ಹೇಳಿದ್ದಾರೆ, ರಿವ್ಯೂ ಮಾಡಬೇಕು ಅಂತ ಹೇಳಿದ್ದಾರೆ. ರಿವ್ಯೂನೂ ಕೂಡ ಮಾಡ್ತೇವೆ, ಹಣ ಖರ್ಚು ಮಾಡ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಬಜೆಟ್ ನಲ್ಲಿ ಹೇಳುವಾಗ, ಉತ್ತರ ಕೊಡುವಾಗ ಹೇಳಿದೆ, 5,000 ಕೋಟಿ ಖರ್ಚು ಮಾಡಿದ್ರೆ ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ನಲ್ಲಿ ಇನ್ನೂ ಹೆಚ್ಚು ಹಣವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗ್ಬೇಕು, ಸರ್ವತೋಮುಖವಾದ ಅಭಿವೃದ್ಧಿ ಆಗ್ಬೇಕು. ಅದಕ್ಕೋಸ್ಕರ ಎಲ್ಲ ಪ್ರಯತ್ನವನ್ನ ಕೂಡ ಕಾಂಗ್ರೆಸ್ ಪಕ್ಷ ಮಾಡುತ್ತದೆ. ಇನ್ನು 5ನೇ ಗ್ಯಾರಂಟಿ, ಯುವ ನಿಧಿ 2022-23 ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಗ್ರಾಜ್ಯುಯೇಟ್ಸ್ ಆಗ್ತಾರೆ, ಇನ್ಕ್ಲೂಡಿಂಗ್
ಪ್ರೊಫೆಷನಲ್ ಕೋರ್ಸಸ್ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ ಅವರು ಆರು ತಿಂಗಳೊಳಗಡೆ ಕೆಲಸ ಸಿಕ್ಕದೆ ಹೋದರೆ ಮೋಸ್ಟ್ಲಿ ಡಿಸೆಂಬರ್ ಅಥವಾ ಜನವರಿನಲ್ಲಿ ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. 2 ವರ್ಷದವರೆಗೆ 24 ತಿಂಗಳು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನಿರುದ್ಯೋಗಿ ಯುವಕರಿಗೆ. ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡಬೇಕು ಅಂತ ಮಾಡಿದ್ದೀವಿ. ಇದನ್ನು ಕೂಡ ಡಿಸೆಂಬರ್ ಕೊನೆ ಅಥವಾ ಜನವರಿನಲ್ಲಿ ಚಾಲನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡುತ್ತೇವೆ. ಬಟ್ ಈ ಎಲ್ಲ 5 ಗ್ಯಾರಂಟಿಗಳಿಗೂ ಕೂಡ ಹಣಕಾಸಿನ ಕೊರತೆ ಇಲ್ಲ. ನಿನ್ನೆ ಈಗ ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳಿದ್ದಾರೆ, ಈ ಗ್ಯಾರಂಟಿಗಳನ್ನ ಜಾರಿ ಕೊಟ್ಟದ್ರಿಂದ ಕರ್ನಾಟಕ ಸರ್ಕಾರದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ದುಡ್ಡಿಲ್ಲ. ಹಿಂದೆ ಹೇಳಿದ್ರು ದಿವಾಳಿ ಆಗ್ತದೆ ಅಂತ, ಈಗ ಹೇಳ್ತಾರೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತ. ನರೇಂದ್ರ ಮೋದಿಜಿ, 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡ್ತೇವೆ, ಅದರ ಜೊತೆಗೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಕರ್ನಾಟಕದ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಅವರಿಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಮಾನ್ಯ ಈ ಭಾಗದ ಜನ ಇವತ್ತು ಬಹಳ ಸಂಖ್ಯೆಯಲ್ಲಿ ಸೇರಿದ್ದೀರಿ, ನಿಮಗೆ ಇಷ್ಟೇ ಹೇಳ್ಬಿಟ್ಟು ಹೋಗ್ತೀನಿ. ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಮಾತಿಗೆ ತಪ್ಪಿಸ್ಕೊಳ್ಳಲ್ಲ. ಯಾಕೆಂತಂದ್ರೆ ರಾಹುಲ್ ಗಾಂಧಿಯವರು, ಮಾನ್ಯ ಖರ್ಗೆಯವರು, ಪ್ರಿಯಾಂಕಾ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಅವ್ರ ಮೂಲಕ ಹೇಳಿಸಿದ್ದೀವಿ ನಾವು ಇವು ಜಾರಿ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಅವ್ರ ಮೂಲಕ ಹೇಳಿಸಿದ್ದೀವಿ. ನಾನು ಅವರಿಗೆ ಭರವಸೆ ಕೊಡ್ತೇನೆ, ಯಾವ ಕಾರಣಕ್ಕೂ ಕೂಡ ಕೊಟ್ಟ ಮಾತಿನಂತೆ ನಡ್ಕತ್ತೇವೆ, ಮಾತು ತಪ್ಪಲ್ಲ, 5 ಗ್ಯಾರಂಟಿಗಳನ್ನು ಜಾರಿ ಕೊಡ್ತೇವೆ, ಮತ್ತೆ ಮ್ಯಾನಿಫೆಸ್ಟೋನಲ್ಲಿರ್ತಕ್ಕಂಥ ಎಲ್ಲ ಭರವಸೆಗಳನ್ನು ಕೂಡ ಜಾರಿ ಕೊಡ್ತೇವೆ. ಕರ್ನಾಟಕದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮಾಡುತ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿದಂಥ ಪ್ರಿಯಾಂಕ್ ಖರ್ಗೆಯವರಿಗೆ ಮತ್ತು ಇತರ ಎಲ್ಲ ಶಾಸಕ ಮಿತ್ರರಿಗೆ, ಈ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಾಡಿನ ಜನತೆಗೆ ಅಭಿವೃದ್ಧಿಯ ಕೆಲಸಗಳು ನಿರಂತರವಾಗಿ ಸಾಗಲಿದೆ, ಅದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅನ್ನುವಂತಹ ಭರವಸೆ ಮಾತುಗಳನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಸಹ ಶುಭಾಶಯಗಳನ್ನು ಕೋರಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಧನ್ಯವಾದಗಳು. ಗೃಹಜ್ಯೋತಿ ಯೋಜನೆಯ ಚಾಲನೆಗೆ ಆಗಮಿಸಿದಂತಹ ಎಲ್ಲ ಮಹನೀಯರಿಗೆ ವಂದನೆಗಳನ್ನು ಸಮರ್ಪಿಸಲಿದ್ದಾರೆ ಶ್ರೀ ಗೌರವ್ ಗುಪ್ತಾ, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ಇಂಧನ ಇಲಾಖೆ. ಉಚಿತ ಬೆಳಕು ಸುವಿಸ್ತರ ಬದುಕು ಎನ್ನುವ ಧ್ಯೇಯದೊಂದಿಗೆ ಜಾರಿಗೊಂಡ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಜ್ಯೋತಿ ಯೋಜನೆಗೆ ಚಾಲನೆ ನೀಡಿ ಉದ್ಘಾಟನೆ ಮಾಡಿದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಇಂಧನ ಇಲಾಖೆ ಮತ್ತು ಎಲ್ಲ ಜನತೆಯರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮಾನ್ಯ ರಾಜ್ಯಸಭೆ ಯಲ್ಲಿ ವಿರೋಧ ಪಕ್ಷದ ನಾಯಕರಾದ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಇವರ ಘನ ಉಪಸ್ಥಿತಿಯಿಂದ ಕಾರ್ಯಕ್ರಮಕ್ಕೆ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸು ಕಂಡಿದೆ. ಸನ್ಮಾನ್ಯರಿಗೆ ಎಲ್ಲರ ಪರವಾಗಿ ಹಾರ್ದಿಕವಾಗಿ ಧನ್ಯವಾದಗಳು. ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿ ಹಿತಿನುಡಿಗಳನ್ನು ಆಡಿದ್ದಾರೆ ಮತ್ತು ಎಲ್ರಿಗೂ ಒಂದು ಸಂದೇಶವನ್ನು ನೀಡಿದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ ಬಯಸುತ್ತೇನೆ. ಕಾರ್ಯಕ್ರಮದ ಯಶಸ್ಸನ್ನು ಸಾಧಿಸಿದ ಸನ್ಮಾನ್ಯ ಇಂಧನ ಸಚಿವರಾದ ಶ್ರೀ ಕೆ ಜೆ ಜಾರ್ಜ್ ಅವರಿಗೆ ಕೂಡ ನಾನು ಹೃದಯಪೂರ್ವಕವಾಗಿ
ಸಮಸ್ತ ಜನತೆಯರ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ ಬಯಸುತ್ತೇನೆ. ಕಲಬುರಗಿ ಜನತೆಯ ಒಂದು ಒಳ್ಳೆಯ ಕಾರ್ಯಕ್ರಮ ನೀಡಬೇಕು ಅನ್ನುವ ತುಡಿತದೊಂದಿಗೆ ಕಾರ್ಯಕ್ರಮದ ಆಯೋಜನೆಗೆ ಬೆನ್ನೆಲುಬಾಗಿ ನಿಂತು ಶ್ರೀ ಪ್ರಿಯಾಂಕ್ ಖರ್ಗೆ ಅವರು, ಮಾನ್ಯ ಸಚಿವರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅವರು, ಅವರಿಗೆ ನಾನು ಹೃತ್ಪೂರ್ವಕ ಹೋಗಿ ಧನ್ಯವಾದಗಳನ್ನು ಹೇಳ ಬಯಸುತ್ತೇನೆ. ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ ಸಚಿವರು, ಶ್ರೀ ಶರಣ್ ಪ್ರಕಾಶ್ ಪಾಟೀಲ್, ಮಾನ್ಯ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲಾಭಿವೃದ್ಧಿ ಸಚಿವರು, ಶ್ರೀ ರಹೀಂ ಖಾನ್ ಪೌರಾಡಳಿತ ಸಚಿವರು, ಸನ್ಮಾನ್ಯ ಶ್ರೀ ಶರಣ್ ಬಸಪ್ಪ ದರ್ಶನಪುರ್ ಸಣ್ಣ ಕೈಗಾರಿಕೆ ಸಚಿವರು, ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾಗಿ ಇರ್ತಕ್ಕಂಥ ಧನ್ಯವಾದಗಳು. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್, ಮಾನ್ಯ ಶಾಸಕರು ಕಲಬುರಗಿ ಅವರಿಗೆ ಧನ್ಯವಾದಗಳು. ಮಾನ್ಯ ಎಂ ಪಿಗಳಾದ ನಸೀರ್ ಹುಸೇನ್ ಅವರಿಗೆ ಧನ್ಯವಾದಗಳು. ಶಾಸಕರಾದ ಬಿ ಆರ್ ಪಾಟೀಲ್, ಖನೀಜ್ ಫಾತಿಮಾ, ಶ್ರೀ ಎಂ ಐ ಪಾಟೀಲ್, ಶ್ರೀ ವೆಂಕಟಪ್ಪ ನಾಯಕ್, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ವಿಧಾನಸಭೆ ವಿಧಾನ ಪರಿಷತ್ತಿನ ಸದಸ್ಯರುಗಳಿಗೆ ನಾನು ಧನ್ಯವಾದಗಳನ್ನು ಹೇಳ ಬಯಸುತ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೂ, ದುಡಿದ ಎಲ್ಲ ಅಧಿಕಾರಿ ಮಿತ್ರಗಳಿಗೂ, ಜಿಲ್ಲಾಧಿಕಾರಿಗಳಿಗೂ, ಜಿಲ್ಲಾಡಳಿತದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಎಲ್ಲ ಮಾಧ್ಯಮದ ಮಿತ್ರರುಗಳಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮವನ್ನು ಈ ಹಂತದಲ್ಲಿ ಮುಕ್ತಾಯ ಮಾಡ್ತೇನೆ. ಶ್ರೀ ಗೌರವ್ ಗುಪ್ತಾ ಅವರಿಗೆ ವಂದನೆಗಳು. ಊಟದ ವ್ಯವಸ್ಥೆ ಇದೆ, ದಯಮಾಡಿ ತಾವೆಲ್ಲರೂ ಊಟವನ್ನ ಮಾಡಿಕೊಂಡು ಕಾರ್ಯಕ್ರಮದಿಂದ ತೆರಳಬೇಕು. ಕರ್ನಾಟಕ ಜನತೆಗೆ ಶುಭವಾಗಲಿ, ಗೃಹಜ್ಯೋತಿ ಯೋಜನೆಗೆ ಜಯವಾಗಲಿ, ಕರ್ನಾಟಕ ಸರ್ಕಾರಕ್ಕೆ ಜಯವಾಗಲಿ, ಶುಭವಾಗಲಿ, ವಂದನೆಗಳು. ಬಲಭಾಗದಲ್ಲಿ ಮಾತ್ರ ಅಷ್ಟೇ ಅಲ್ಲ, ಅಲ್ಲಿ ಚೌಟ್ರಿ, ಇನ್ನೂ ಹಲವಾರು ಕಡೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲರೂ ಒಂದೇ ಕಡೆಗೆ ನುಗ್ಗಿ ಹೋಗೋದು ಬೇಡ. ಎಲ್ಲೆಲ್ಲಿ ವ್ಯವಸ್ಥೆ